today. ಅದು ಶಂಕರನ ಏಕೈಕ ಆತ್ಮಲಿಂಗದ ನೆಲೆಯೆನಿಸಿದ ಗೋಕರ್ಣ ಕ್ಷೇತ್ರದಲ್ಲಿ, ಶಂಕರರ ಪಾದ ಸ್ಪರ್ಶದಿಂದ ಪವಿತ್ರಿತವಾದ ಅಶೋಕೆಯಲ್ಲಿ, ಪುಣ್ಯದ ಮಣ್ಣಿನಲ್ಲಿ ಋಷಿ ವಿದ್ಯೆಯ ಕೃಷಿ. ಅಶೋಕೆ ಎಂದರೆ ಗತಕಾಲದ ವೇದವಿದರ ಮಹಾನುಗ್ರಹಾರ. ಆದ್ಯ ಶಂಕರರು ಆದ್ಯ ರಘೋತ್ತಮ ಮಠವನ್ನು, ಅಂದರೆ ಈಗಿನ ಶ್ರೀರಾಮಚಂದ್ರಾಪುರ ಮಠವನ್ನು ಸ್ಥಾಪಿಸಿದ ಸ್ಥಳ. ನವಯುಗದ ವೇದ ದ್ರಷ್ಟ ಎನಿಸಿದ ಬ್ರಹ್ಮರ್ಷಿ ದೈವರಾತರ ತಪೋಭೂಮಿ. ಅಶೋಕೆಯಲ್ಲಿ ವೇದ ವಿದ್ಯೆಗಳ ಮಹಾಕೇಂದ್ರವೊಂದನ್ನು ಸ್ಥಾಪಿಸುವ ಕನಸು ಕಂಡಿದ್ದರು ದೈವರಾತರು. ಗೋರಕ್ಷ ಬ್ರಹ್ಮಚರ್ಯಾಶ್ರಮವೆಂಬ ಅಭಿದಾನದೊಂದಿಗೆ ಆ ಸಂಕಲ್ಪದಲ್ಲಿ ಸ್ಥಳವನ್ನು ಅವರು ಮೀಸಲಿರಿಸಿದ್ದರು. ಪ್ರಕೃತ ವಿಶ್ವವಿದ್ಯಾಪೀಠವು ಮೂಡಿ ಬರಲಿರುವುದು ಶ್ರೀ ದೈವರಾತರ ಸುಪುತ್ರ ದೇವಶ್ರವ ಶರ್ಮರ ಸೇವೆ, ಸಮರ್ಪಣೆ ಹಾಗೂ ಸಹಯೋಗಗಳಲ್ಲಿ. ವಿಶ್ವವಿದ್ಯಾಪೀಠದ ಮಹಾಪ್ರಕಲ್ಪದ ಹಿಂದಿರುವ ಮಹಾಶಕ್ತಿ, ಆದಿಶಂಕರರ ಏಕೈಕ ಅವಿಚ್ಛಿನ್ನ ಪರಂಪರೆಯ ಹೆಗ್ಗಳಿಕೆಯ ಶ್ರೀ ಸಂಸ್ಥಾನ ಗೋಕರ್ಣ ಶ್ರೀ ರಾಮಚಂದ್ರಾಪುರ ಮಠ. ಸರ್ವಜ್ಞ ಪೀಠವನ್ನು ಅಧಿರೋಹಿಸಿದ ಸರ್ವ ಗುರುವಿನ ನೈಜ ಪರಂಪರೆಗೆ ಭಾರತದ ಸರ್ವ ವಿದ್ಯೆಗಳ ಸಂರಕ್ಷಣೆಯ ಪ್ರಕಲ್ಪ ಕಲ್ಪನೆಯು ಪ್ರಥಮ ಕರ್ತವ್ಯವೇ ಅಲ್ಲವೇ? ಒಂದು ಕಾಲದಲ್ಲಿ ಭಾರತ ದೇಶದಲ್ಲಿ ವಿದ್ಯೆ ಎಂದು ಯಾವುದೆಲ್ಲವನ್ನು ಪರಿಗಣಿಸಲಾಗಿತ್ತೋ ಅವೆಲ್ಲವನ್ನು ಯಥಾಸಾಧ್ಯ ವಿಶ್ವವಿದ್ಯಾಪೀಠದ ಪಠ್ಯಕ್ರಮವಾಗಿ ಅಳವಡಿಸಲಾಗುತ್ತಿದೆ. ಹೀಗೆ ವಿಶ್ವವಿದ್ಯಾಪೀಠದ ಗರ್ಭವನ್ನು ಪ್ರವೇಶಿಸುವ ವಿದ್ಯಾ ಶಿಶುವು ಹೊರಬರುವಾಗ ಬ್ರಹ್ಮಾಂಡ ಗರ್ಭನೇ ಆಗಿರುವಂತೆ ಕಲ್ಪಿತವಾಗಲಿದೆ ಇಲ್ಲಿಯ ವಿದ್ಯಾವಿನ್ಯಾಸ. ಮಾಸ್ಟರ್ ಆಫ್ ಒನ್, ಜ್ಯಾಕ್ ಆಫ್ ಆಲ್. ವಿಶ್ವವಿದ್ಯಾಪೀಠದಲ್ಲಿ ವಿಕಸಿತನಾದ ವಿದ್ಯಾಪುತ್ರನು ಯಾವುದಾದರೂ ಒಂದು ಮಹಾವಿದ್ಯೆಯಲ್ಲಿ ಪರಿಪೂರ್ಣವಾಗಿ ಪಾರಂಗತನಾಗಬೇಕು. ಮತ್ತುಳಿದ ಸಕಲ ಭಾರತೀಯ ವಿದ್ಯೆ, ಕಲೆಗಳ ಪರಿಚಯ ಅಥವಾ ಪ್ರವೇಶಗಳನ್ನು ಪಡೆದಿರಬೇಕು. ತಕ್ಷಶಿಲೆಯ ವಿಶ್ವವಿದ್ಯಾಲಯದಲ್ಲಿ ಆಚಾರ್ಯನಾಗಿದ್ದ ವಿಷ್ಣುಗುಪ್ತ ಚಾಣಕ್ಯನು ಧರ್ಮಯೋಧ ಚಂದ್ರಗುಪ್ತನನ್ನು ಸೃಷ್ಟಿಸಿ ಅವನ ಮೂಲಕ ನಂದನ ಅಂಧಕಾರ ಶಾಸನವನ್ನು ಕೊನೆಗೊಳಿಸಿ ಧರ್ಮ ಸಾಮ್ರಾಜ್ಯವನ್ನೇ ಉದಯಗೊಳಿಸಲಿಲ್ಲವೇ? ಅಂತೆಯೇ ಮಹಾಗುರುಕುಲದ ಮಡಿಲಲ್ಲಿ ವಿಶ್ವ ವಿಜಯಿ ವಿದ್ಯಾವೀರರನ್ನು ಸೃಜಿಸಿ ತನ್ಮೂಲಕ ಭಾರತ ವರ್ಷದಲ್ಲಿ ಮತ್ತೊಮ್ಮೆ ರಾಮರಾಜ್ಯವನ್ನು ಉದಯಗೊಳಿಸುವುದು, ಧರ್ಮ ಪ್ರಭುತ್ವವನ್ನು ಮರಳಿ ಸ್ಥಾಪಿಸುವುದು. ಆದುದರಿಂದಲೇ ವಿಶ್ವವಿದ್ಯಾಪೀಠವನ್ನು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವೆಂದೇ ಹೆಸರಿಸಲಾಗುತ್ತಿದೆ. ಅಂದು ಸಕಲ ಭಾರತೀಯ ವಿದ್ಯೆಗಳ ತವರು ಮನೆಯಾಗಿದ್ದ ತಕ್ಷಶಿಲೆಯ ವಿಶ್ವವಿದ್ಯಾಲಯವನ್ನು ಸತತ ಪ್ರಯತ್ನಗಳ ಮೂಲಕ ನಾಶಪಡಿಸಲಾಯಿತು. ಇಂದು ಶ್ರೀ ಕ್ಷೇತ್ರ ಗೋಕರ್ಣದ ಅಶೋಕೆಯಲ್ಲಿ ಅದೇ ತಕ್ಷಶಿಲಾ ವಿಶ್ವವಿದ್ಯಾಲಯವನ್ನು ಸತತ ಪ್ರಯತ್ನಗಳ ಮೂಲಕ ಮರಳಿ ನಿರ್ಮಿಸುವ ಪ್ರಯತ್ನವು ಪ್ರಾರಂಭಗೊಂಡಿದೆ. ಇಲ್ಲಿ ಕಟ್ಟಲಾಗುತ್ತಿರುವುದು ದೇಶವನ್ನು, ಕೇವಲ ಗುರುಕುಲವನ್ನಲ್ಲ. ಒಂದು ವ್ಯಕ್ತಿಯನ್ನೋ ಸಂಸ್ಥೆಯನ್ನೋ ಬೆಳಗಿಸುವುದು ಇಲ್ಲಿ ಉದ್ದೇಶವಲ್ಲ. ವಿದ್ಯೆ ಎಂಬ ವಿದ್ಯುತ್ತನ್ನಿಟ್ಟು ಭಾರತವನ್ನೇ ಬೆಳಕಾಗಿಸುವುದು, ಬಳಿಕ ಭಾರತದ ಬೆಳಕಲ್ಲಿ ವಿಶ್ವವನ್ನೇ ಬೆಳಗುವುದು ಮೂಲ ಉದ್ದೇಶ. ಆದುದರಿಂದ ಇದು ನಮ್ಮ ನಿಮ್ಮೆಲ್ಲರ ಕಾರ್ಯ, ದೇಶ ಕಾರ್ಯ, ದೇವ ಕಾರ್ಯ, ಜೀವ ಕಲ್ಯಾಣ ಕಾರ್ಯ. ಭಾರತವು ನನ್ನ ದೇಶವೆಂದು ಹೆಮ್ಮೆಯಿಂದ ಎದೆ ತಟ್ಟಿ ತಲೆ ಎತ್ತಿ ಹೇಳಿಕೊಳ್ಳುವವರೇ, ನಿಮಗಿದು ದೇಶದ ಕರೆ, ಪೂರ್ವ ಪುರುಷರ ಕರೆ, ನಿಮ್ಮಾತ್ಮದ ಕರೆ. ಭಾವಿ ಭವ್ಯ ಭಾರತ ಭವನದ ಒಂದಿಟ್ಟಿಗೆಯಾಗಬನ್ನಿ. ಉಳಿದಿರುವ ವಿದ್ಯೆಗಳನ್ನಾದರೂ ಉಳಿಸಿಕೊಳ್ಳೋಣ, ಬೆಳೆಸಿಕೊಳ್ಳೋಣ. ಜೀವಲೋಕಕ್ಕೆ ದೇವರಿತ್ತ ಬೆಳಕನ್ನ ಬಳಸಿಕೊಳ್ಳೋಣ. ಇದೀಗ ಪ್ರಸ್ತಾವನೆ.
ಪರಮ ಪೂಜ್ಯ ಶ್ರೀ ಸಂಸ್ಥಾನದವರ ಚರಣ ಕಮಲಗಳಿಗೆ ಹಾಗೂ ಎಲ್ಲ ದೇವತಾ ಸನ್ನಿಧಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಧಾರಾ ರಾಮಾಯಣ ಪ್ರವಚನ ಮಾಲಿಕೆಯ ಮೂರನೆಯ ದಿವಸದ ಈ ಶುಭ ಸಂದರ್ಭದಲ್ಲಿ ಸಂಕ್ಷಿಪ್ತ ಪ್ರಾಸ್ತಾವಿಕ ನುಡಿ. ದೊಡ್ಡದಾದಂತಹ ಒಂದು ಸಮಾರಂಭದಲ್ಲಿ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಅತಿ ಬೆಲೆ ಬಾಳುವಂತಹ ಒಂದು ವಸ್ತು, ಯಾರದೋ ಒಂದು ವಸ್ತು ಕಳೆದು ಹೋಗಿದೆ ಅಂತಾದರೆ ಆಗ ಅತ್ಯಂತ ದುಃಖ ಪಡುವಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಆ ವಸ್ತುವಿನ ಯಜಮಾನ ಯಾರಾಗಿರ್ತಾನೋ ಅವನು. ಉಳಿದಂಥವರಿಗೆ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ, ಯಾಕೆಂದ್ರೆ ಆ ವಸ್ತು ಅವನದ್ದಾಗಿರುವುದಿಲ್ಲ. ಅದೇ ರೀತಿಯಾಗಿ ವೇದ ನಮ್ಮಿಂದ ಬಹುದೂರ ಹೋಗಿದೆ ಅಂದ್ರೆ ಅದರಿಂದ ಯಾರಿಗೆ ದುಃಖ ಆಗಬೇಕು ಅಂತ ಹೇಳಿದ್ರೆ ಅದರ ಯಜಮಾನನಿಗೆ ದುಃಖ ಆಗಬೇಕು. ಅದರ ಯಜಮಾನ ಯಾರು ಅಂತ ಕೇಳಿದ್ರೆ ನಾವೇ ಆಗಿದ್ದೇವೆ. ಆದರೆ ಕಳೆದು ಹೋದ ವಸ್ತು ನಮ್ಮದು ಎಂಬುದೇ ಮರೆತು ಹೋಗಿದ್ದರೆ ಆಗ 6 ತಿಂಗಳುಗಳ ಕಾಲ ಧಾರಾ ರಾಮಾಯಣ ಪ್ರವಚನ ಮಾಲಿಕೆ ಬೇಕಾಗುತ್ತದೆ ಎಂಬುದಾಗಿ ಸಂಕಲ್ಪಿಸಿ ಶ್ರೀ ಸಂಸ್ಥಾನದವರು ಈ ಕಳೆದು ಹೋದಂತಹ ವಸ್ತು ನಮ್ಮದು 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 ಎಂಬುದಾಗಿ ಪ್ರತಿನಿತ್ಯ ನಮ್ಮನ್ನು ಎಚ್ಚರಿಸುವುದಕ್ಕೋಸ್ಕರ ಕೇವಲ ಕಳೆದು ಹೋದ ವಸ್ತು ನಿಮ್ಮದು ಎಂಬುದಾಗಿ ಹೇಳ್ತಾ ಇದ್ರೆ ಇಷ್ಟು ಜನ ಕೇಳುವುದಕ್ಕೆ ಬರುವುದಿಲ್ಲ ಎಂಬುದಾಗಿ ಔಷಧವನ್ನು, ಕಹಿಯಾದ ಔಷಧವನ್ನು ಜೇನಿನೊಡನೆ ಬೆರೆಸಿ ಕೊಟ್ಟಾಗ ಹೇಗೆ ಮಗು ಅದನ್ನು ಚೆನ್ನಾಗಿ ಸ್ವೀಕರಿಸುತ್ತದೆಯೋ ಅದೇ ರೀತಿಯಾಗಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ನಮ್ಮದು, ಆ ವಿದ್ಯೆಗಳೆಲ್ಲ ನಮ್ಮದು ಎಂಬುದನ್ನು ರಾಮಾಯಣ ಪ್ರವಚನದ ಮೂಲಕ ಪ್ರತಿನಿತ್ಯ ಹೇಳ್ತಾ ಹೇಳ್ತಾ ನಮ್ಮ ಸಮಾಜಕ್ಕೆ 6 ತಿಂಗಳುಗಳ ಕಾಲ ಬೇಕಾಗಬಹುದು ಎಂಬುದಾಗಿ ಚಿಂತಿಸಿ ಸಂಸ್ಥಾನದವರು ಈ ಧಾರಾ ರಾಮಾಯಣ ಪ್ರವಚನ ಮಾಲಿಕೆಯನ್ನು ನಮಗೆ ಅನುಗ್ರಹಿಸುತ್ತಿದ್ದಾರೆ. ಮೂರನೆಯ ದಿವಸದ ಶುಭ ಸಂದರ್ಭದಲ್ಲಿದ್ದೇವೆ. ನಮ್ಮ ಕರ್ತವ್ಯವೇನು ಎಂಬುದಾಗಿ ನಾವು ಯೋಚಿಸಬೇಕು. ರಾಮಾಯಣ ಪ್ರವಚನ ಕೇಳುವುದಕ್ಕಿಂತ ಹೆಚ್ಚು ನಾವು ಇಲ್ಲಿ ಆಗಮಿಸಿ ಬಂದು ಪ್ರವಚನ ಕೇಳುವುದರ ಜೊತೆಯಲ್ಲಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಅವತರಿಸುವುದಕ್ಕೆ ಏನೆಲ್ಲ ಬೇಕಾಗುತ್ತೋ ಆ ರೀತಿಯಾದಂತಹ ಸಮರ್ಪಣೆಯನ್ನು ನಾವು ಮಾಡಬೇಕಾಗಿದೆ. ಅದೇ ಇದರ ಮೂಲ ಉದ್ದೇಶವಾಗಿದೆ. ನಮ್ಮ ಕರ್ತವ್ಯವನ್ನು ಎಚ್ಚರಿಸುವುದೇ ಈ ಪ್ರವಚನದ ಶ್ರೀ ಸಂಸ್ಥಾನದವರ ಮೂಲ ಉದ್ದೇಶವಾಗಿದೆ. ನಮ್ಮ ಕರ್ತವ್ಯ ಸಮರ್ಪಣೆಯೇ ಆಗಿದೆ. ಅಧ್ಯಯನ ಅಧ್ಯಾಪನಾದಿಗಳನ್ನು ಮಾಡುವಂಥವರಿಗೆ ನಾವು ನಮ್ಮ ಸಮರ್ಪಣೆಯನ್ನು ಯಥಾಶಕ್ತಿ ಗುರುದಕ್ಷಿಣೆ ಎಂಬುದು ನಮ್ಮ ಕರ್ತವ್ಯವೇ ಆಗಿದೆ. ಆ ಕರ್ತವ್ಯವನ್ನು ಪ್ರತಿನಿತ್ಯ ಮಾಡೋಣ. ಪ್ರತಿನಿತ್ಯ ಪ್ರವಚನದ ಕೊನೆಯಲ್ಲಿ ವಿಶೇಷ ಸಮರ್ಪಣೆಗೆ ಅವಕಾಶವಿದೆ. ನಿತ್ಯ ಸಮರ್ಪಣೆ, 6 ತಿಂಗಳುಗಳ ಕಾಲ ಪ್ರತಿನಿತ್ಯ ಸಮರ್ಪಣೆ ಮಾಡಿದಂಥವನು ಅವನು ಉತ್ತಮೋತ್ತಮ ವ್ಯಕ್ತಿಯಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಆ ಶ್ರೀರಾಮದೇವರ ಶ್ರೀ ಸಂಸ್ಥಾನದವರ ಪರಮಾನುಗ್ರಹಕ್ಕೆ ನಾವು ಪಾತ್ರರಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂಬುದಾಗಿ ಹೇಳ್ತಾ ಇಂದಿನ ಈ ಮೂರನೆಯ ದಿವಸದ ಈ ಪ್ರವಚನವನ್ನು ಅನುಗ್ರಹಿಸಬೇಕು ಎಂಬುದಾಗಿ ಸಾಷ್ಟಾಂಗ ಪ್ರಣಾಮ ಪೂರ್ವಕ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ.
ಹರೇ ರಾಮ. ನಮೋಸ್ತು ಗುರವೇ ತುಭ್ಯಂ. ಏನ ವೇದಾಃ ಸುರಕ್ಷಿತಾಃ, ಏನ ಭಾರತ ದೇಶೋಯಂ ಏಕರಾಷ್ಟ್ರೀಕೃತ ಸ್ವಯಂ. ವಾಲ್ಮೀಕಿ ಗಿರಿಸಂಭೂತ ರಾಮಸಾಗರ ಗಾಮಿನಿ, ಪುನಾತಿ ಭುವನಂ ಪುಣ್ಯ ರಾಮಾಯಣ ಮಹಾನದಿ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ, ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಜೈ. ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯ, ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯ. ಮುನಿಯ ಮನದಾಳದಲ್ಲಿ ತಳೆದು ಅಕ್ಷರ ರೂಪ, ಇಳೆಯುಳಿತಿಗಾಗಿ ರಸಕಾವ್ಯವಾದವನೇ. ಪದವಾಕ್ಯವಾಗಿ ಪುನರವತರಿಸು ನಾಲಿಗೆಗೆ, ನುಡಿಯಾಗಿ ಒಡಮೂಡು ಆದಿನಾಯಕನೇ. ನಿನ್ನ ಕಥನಾನುಸಂಧಾನ ಸಂಚಿತ ಪುಣ್ಯ ಫಲವು ಒದಗಲಿ ಮಹಾಗುರುಕುಲದ ಬಲಕ್ಕೆ. ಋಷಿ ಪರಂಪರೆ ವೇದ ಶಿಕ್ಷಣೋಪಾಸನೆಗೆ ವಿಶ್ವವಿದ್ಯಾಪೀಠ ಸಿಗಲಿ ಮನುಕುಲಕ್ಕೆ, ವಿಶ್ವವಿದ್ಯಾಪೀಠ ಸಿಗಲಿ ಮನುಕುಲಕ್ಕೆ, ವಿಶ್ವವಿದ್ಯಾಪೀಠ ಸಿಗಲಿ ಮನುಕುಲಕ್ಕೆ. ಕೃಷಿ ಋಷಿ ಒಂದು ಅಕ್ಷರವಷ್ಟೇ ಅಂತಾರ. ವಾಸ್ತವದಲ್ಲಿ ತುಂಬಾ ಅಂತರವಿದೆ. ಕೃಷಿ ಮಣ್ಣಿಗೆ ಸಂಬಂಧಪಟ್ಟಿದ್ದು, ಮಣ್ಣಿನೊಟ್ಟಿಗೆ ನಂಟು, ಭೂಮಿಯ ಕಾರ್ಯ ಅದು. ಋಷಿ ಅಂದ್ರೆ ದಿವಿಯಲ್ಲಿ ದೃಷ್ಟಿ ನೆಟ್ಟವನು, ದಿವೀವ ಚಕ್ಷುರಾತತಂ ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ದಿವೀವ ಚಕ್ಷುರಾತತಂ. ಋಷಿ ದಿವಿಯಲ್ಲಿ ದೃಷ್ಟಿಯನ್ನು ನೆಟ್ಟರೆ, ಕೃಷಿ ಕೃಷಿಕ ಭುವಿಯಲ್ಲಿ ದೃಷ್ಟಿಯನ್ನು ನೆಟ್ಟಿರ್ತಾನೆ. ಹಾಗಾಗಿ ಒಂದು ಭುವಿಯದ್ದು ಇನ್ನೊಂದು ದಿವಿಯದ್ದು ಮಹದಂತರ ಅಂತ ಅನ್ನಿಸಬಹುದು. ಆದರೆ ಇಲ್ಲಿ ಅದೆರಡು ಒಂದಾಗಿದೆ. ಶಬ್ದದಲ್ಲಿ ಒಂದಕ್ಷರ ಮಾತ್ರ ಅಂತರ, ಕೃಷಿ ಮತ್ತು ಋಷಿ ಶಬ್ದದಲ್ಲಿ ಒಂದಕ್ಷರ ಮಾತ್ರ ಅಂತರ. ಕಾವ್ಯದಲ್ಲಿ ಕೂಡ ಹಾಗೆ, ಕಾವ್ಯದ ವಿಷಯದಲ್ಲಿ ಕೂಡ ಹಾಗೆ. ನಾರದರು ಮಾಡಿದ್ದೇನು, ದೇವಲೋಕದ ಋಷಿ ದೇವರ್ಷಿ ಮಾಡಿದ್ದೇನು, ಬೀಜಾವಾಪ. ವಾಲ್ಮೀಕಿಗಳ ಹೃದಯ ಭೂಮಿಕೆಯಲ್ಲಿ ರಾಮಾಯಣದ ಬೀಜವನ್ನು ಬಿತ್ತಿದರು ನಾರದರು. ಎಂಥ ಕೃಷಿ ಅದು, ಇಂದು ಫಲ ಕೊಡ್ತಾ ಇದೆ. ಇಂದು ನಾವು ನಿಮಗೆ ರಾಮಾಯಣವನ್ನು ಹೇಳ್ತಾ ಇದ್ದೇವೆ ಅಂದ್ರೆ, ಒಂದು ನಾರದರು ವಾಲ್ಮೀಕಿಗಳ ಹೃದಯದಲ್ಲಿ ಬಿತ್ತಿದ ಬೀಜದ ಫಲವೇ ಇದು. ಎಂಥ ಕೃಷಿ ಅದು, ಎಂದೋ ನೆಟ್ಟ ಬೀಜ ಎಂದೆಂದೂ ಫಲವನ್ನು ಕೊಡಬೇಕು ಅಂತಂದ್ರೆ, ಎಲ್ಲಿಯೋ ಒಂದು ಕಡೆ ನೆಟ್ಟ ಬೀಜ ಎಲ್ಲೆಡೆ ಫಲವನ್ನು ಕೊಡಬೇಕು ಅಂದ್ರೆ, ದೇಶ ಕಾಲಗಳನ್ನ ವ್ಯಾಪಿಸಿದ ಕೃಷಿ, ತ್ರಿಕಾಲ ವ್ಯಾಪಿ, ಅಂಥ ಕೃಷಿ ನಾರದರು ಮಾಡಿದ್ದು. ಇಷ್ಟರಲ್ಲಿ ರಾಮಾಯಣವನ್ನು ಹೇಳ್ತಾರೆ ಅವರು. ಸಾಕು, ಎರಡು ಮಹನೀಯರ ನಡುವೆ ಬಹಳ ಸಮಯ ಬಹಳ ವಿಸ್ತಾರ ಬೇಕು ಅಂತ ಇಲ್ಲ. ಈಗ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಹೇಳೋದಕ್ಕೆ ಎಷ್ಟು ಸಮಯ ತಗೊಂಡಿರ್ಬೋದು? ಸನ್ನಿವೇಶ ಆಲೋಚನೆ ಮಾಡಬೇಕು ನಾವು. ಎರಡು ಸೇನೆಗಳು ಇದರು ಬದಲಾಗಿ ನಿಂತಿವೆ. ಪ್ರವೃತ್ತೇ ಶಸ್ತ್ರ ಸಂಪಾತೆ, ಇನ್ನೇನು
ಪರಸ್ಪರ ಶಸ್ತ್ರ ಸಂಪಾತ ಆರಂಭವಾಗಿಯೇ ಬಿಟ್ಟಿದೆ ಎನ್ನುವಾಗಿ ಶುರುವಾಗಿದ್ದದು. ಎಷ್ಟು ಸಮಯ ತಗೊಳ್ಳೋಕೆ ಸಾಧ್ಯ? 700 ಶ್ಲೋಕವನ್ನು ವಿಸ್ತಾರವಾಗಿ ಹೇಳೋದಕ್ಕೆ 2-3-4 ಗಂಟೆ ಬೇಕು. ಶ್ಲೋಕವೇ ಅರ್ಥ ಬಿಡಿಸಿದ್ರೆ ಮತ್ತು ಬಾಳ ಹೊತ್ತು ಬೇಕು. ಅದಕ್ಕೆ ಅಷ್ಟೆಲ್ಲ ಹೊತ್ತು ನಡೆದಿರೋದಕ್ಕೆ ಸಾಧ್ಯವೇ ಇಲ್ಲ. ಅದು ಕೃಷ್ಣನಂಥ ಜಗದ್ಗುರು, ಆದಿ ಜಗದ್ಗುರು ಅರ್ಜುನನಂಥ ಮಹಾವಿದ್ಯಾವಿಗೆ ವಿಷಯ ನಿರೂಪಣೆ ಮಾಡೋದಕ್ಕೆ ಬಹಳ ಹೊತ್ತೇನು ಬೇಕಾಗೋದಿಲ್ಲ. ಹಾಗೆ ನಾರದರು ವಾಲ್ಮೀಕಿಗಳ ಮಧ್ಯೆ ಬಹಳ ದೀರ್ಘ ಸಂವಾದವೇನು ನಡೆಯಲಿಲ್ಲ. ಬೀಜ ಬೀಜ ಬೀಜಕ್ಕೆ ಎಷ್ಟು ಜಾಗ ಬೇಕು? ವೃಕ್ಷಕ್ಕೆ ಬಹಳ ಜಾಗ ಬೇಕು, ಬೀಜಕ್ಕೆ ಬಹಳ ಜಾಗ ಏನು ಬೇಡ. ಬೀಜ ಬಿತ್ತೋದಕ್ಕೆ ಎಷ್ಟು ಹೊತ್ತು ಬೇಕು? ಅದು ವೃಕ್ಷವಾಗಿ ಬೆಳೆಯೋದಕ್ಕೆ ಬಹಳ ಹೊತ್ತು ಬೇಕಾಗ್ಬೋದು, ಆದ್ರೆ ಬೀಜ ಬಿತ್ತೋಕೆ ಎಷ್ಟು ಹೊತ್ತು ಬೇಕು? 100 ಶ್ಲೋಕಗಳ ಒಳಗೆ ರಾಮಾಯಣವನ್ನು ನಿರೂಪಣೆ ಮಾಡಿದ್ದಾರೆ. ಅಂದ್ರೆ ಅಷ್ಟೇ ಕಡಿಮೆ ಅವಧಿಯಲ್ಲಿ, ಕಡಿಮೆ ಶಬ್ದಗಳಲ್ಲಿ ನಾರದರು ವಾಲ್ಮೀಕಿಗಳಿಗೆ ರಾಮಾಯಣವನ್ನು ಹೇಳಿದ್ದಾರೆ. ಅದನ್ನು ವಿಸ್ತರಿಸಿದಾಗ 24,000 ಶ್ಲೋಕ ಆಯಿತು. ಉಗುರು ಕಣ್ಣಿನಲ್ಲಿ ಹಿಡಿಯುವಂತಹ ಆಹಾರದ ಬೀಜ ಅದು ವೃಕ್ಷವಾದರೆ ಎಷ್ಟು ಜಾಗ ಬೇಕು ನೋಡಿ. ಅದಕ್ಕೆ ಆ ವಿಸ್ತಾರವನ್ನು ಗಮನಿಸಿ. ನಾರದಸ್ಯತು ತದ್ವಾಕ್ಯಂ ಶುತ್ವಾ ವಾಕ್ಯ ವಿಶಾರದ ಪೂಜೆಯಾಮಾಸ ಧರ್ಮಾತ್ಮ ಸಹ ಶಿಷ್ಯೋ ಮಹಾಮುನಿ. ನಾರದರಿಂದ ರಾಮಾಯಣವನ್ನು ಪದವಾಕ್ಯಗಳಲ್ಲಿ ಕೇಳಿದ ವಾಲ್ಮೀಕಿಗಳು ಪೂಜಿಸಿದರು ನಾರದರನ್ನು. ಗುರು ಪೂಜೆ ಕರ್ತವ್ಯ. ನಾವು ಎಲ್ಲಿಂದಲಾದರೂ ಒಂದು ಒಳ್ಳೆಯ ಸಂಗತಿಯನ್ನು ಪಡ್ಕೊಂಡ್ರೆ ಆ ಸ್ಥಾನವನ್ನು ಪೂಜಿಸಬೇಕು, ಆ ಸ್ಥಾನವನ್ನು ಆರಾಧಿಸಬೇಕು, ಗೌರವಿಸಬೇಕು ಎನ್ನುವ ಪರಂಪರೆ, ಕೃತಜ್ಞತೆ. ಈ ಹೊಸ ಕಾಲದಲ್ಲಿ ಏನಾಗಿದೆ ಅಂದ್ರೆ ಜ್ಞಾ ಹೇಳೋಕ್ ಬರದೆ ಜ್ಞಾ ಅನ್ನೋರ ಕಾಟದಲ್ಲಿ ಕೃತಜ್ಞತೆ ಕೃತಜ್ಞತೆ ಒಂದೇ ಆಗಿಬಿಟ್ಟಿದೆ. ಕೃತಜ್ಞತೆ ಮೂಲವನ್ನು ಮರೆಯಬಾರದು. ಯಾವ ವೃಕ್ಷವೂ ಕೂಡ ತನ್ನ ಬೇರನ್ನ ಮರೆಯಬಾರದು, ಬೇರಿಂದ ಬೇರಾಗಬಾರದು, ಒಣಗಲಿಕ್ಕದೆ ದಾರಿಯಾಗಿಬಿಡ್ತದೆ. ಹಾಗೆ ನಾರದರನ್ನು ವಾಲ್ಮೀಕಿಗಳು ಪೂಜಿಸಿದರು. ಪೂಜಿಸಿದರು ಅಂದ್ರೆ ಏನು? ಮತ್ತೊಮ್ಮೆ ನಿಮಗೆ ನಾವು ನೆನಪಿಸ್ತೇವೆ, ಆ ಕಾಲದಲ್ಲಿ ಪೂಜೆ ಅಂದ್ರೆ ಕೇವಲ ಘಂಟೆ ಆರತಿ ಗಂಧ ಪುಷ್ಪ ಅಕ್ಷತೆಗಳು ಮಾತ್ರವಲ್ಲ. ಪೂಜೆ ಅಂದ್ರೆ ಏನು? ಒಂದು ವಸ್ತುವಿನ ವ್ಯಕ್ತಿಯ ಮಹತಿ ನಮಗೆ ಅರ್ಥ ಆದಾಗ, ಹೃದಯಕ್ಕೆ ಮುಟ್ಟಿದಾಗ, ಮನಸ್ಸಿಗೆ ಮುಟ್ಟಿದಾಗ, ಒಂದು ವ್ಯಕ್ತಿ, ಒಂದು ವಸ್ತು, ಒಂದು ಸಂಗತಿ ಎಷ್ಟು ದೊಡ್ಡದು ಅನ್ನೋದು ಮನಸ್ಸಿಗೆ ಬಂದಾಗ ತಾನಾಗಿ ಉಂಟಾಗುವ ಅನುಭವಗಳು ಅದು ಪೂಜೆ. ತಾನಾಗಿ ಕರ ಜೋಡಿಸುವಂತೆ, ತಲೆ ಬಾಗುವಂತೆ ಆಗಬಹುದು ಅಂತ, ತಾನಾಗಿ ಸಮರ್ಪಿಸುವಂತೆ ಏನನ್ನು ಆಗ್ಬಿಡಬಹುದು ಅಂತ, ಅದು ಪೂಜೆ, ಸಹಜ ಪೂಜೆ ಅದು ಅಂತ. ಹಾಗೆ ಅಷ್ಟು ದೊಡ್ಡ ಸಂಗತಿಯನ್ನ ನಾರದರಿಂದ ಪಡ್ಕೊಂಡಿರ್ತಕ್ಕಂಥ ವಾಲ್ಮೀಕಿಗಳು ತಾನಾಗಿ ನಾರದರನ್ನ ಆಧರಿಸಿದರು, ಪೂಜಿಸಿದರು. ನಾರದರು ಆಕಾಶವನ್ನೇರಿ ಹೊರಟು ಹೋದರು. ಅಪೃಚ್ಛೆ ವಾಭ್ಯನುಜ್ಞಾತ ಸಜಗಾಮ ವಿಹಾಯಸಂ, ನಾನಿನ್ನು ಬರಲೇ. ಹಾಗಿದ್ರೆ ಏನು? ಇಷ್ಟೇ ನನ್ನ ಪಾತ್ರ ಅಂತ ನಾರದರು ಹೇಳಿದ್ದರು. ನನ್ನ ಪಾತ್ರವಾಯಿತು. ಇಡೀ ರಾಮಾಯಣದಲ್ಲಿ ನೀವು ಇದನ್ನು ಕಾಣ್ತೀರಿ. ಪಾತ್ರಗಳು ಬರುತ್ತವೆ, ಹೋಗ್ತವೆ, ತಮ್ಮ ಕಾರ್ಯವನ್ನು ಮಾಡುತ್ತವೆ. ಮುಂದೆಲ್ಲೂ ಕಾಣಿಸೋದಿಲ್ಲ, ನಾರದರನ್ನು ನೀವು ಮುಂದೆ ಕಾಣೋದಿಲ್ಲ ರಾಮಾಯಣದಲ್ಲಿ. ಆದ್ರೆ ತನ್ನ ಕಾರ್ಯವನ್ನು ಮಾಡಿ ಹೋಗ್ತಾರೆ ಅವರು ಅಂತ. ಪ್ರಪಂಚಕ್ಕೆ ರಾಮನನ್ನು ಉಳಿಸಿಕೊಡ್ತಾರೆ. ರಾಮ ಅವತಾರ ಅದು ಕಾಯಂಗಿ ಬಾಹ್ಯದಲ್ಲಿ ಇರುವಂತದ್ದಲ್ಲ, ಅದಕ್ಕೊಂದು ಮುಕ್ತಾಯ ಅಂತ ಇದೆ. ಆದ್ರೆ ರಾಮಾಯಣಕ್ಕೆ ಅದಿಲ್ಲ. ರಾಮನ ಶಬ್ದ ರೂಪ ಶಾಶ್ವತ. ಹಾಗಾಗಿ ರಾಮನನ್ನು ಪ್ರಪಂಚಕ್ಕೆ ಶಾಶ್ವತವಾಗಿ ಕೊಟ್ಟು ಹೊರಟು ಹೋಗ್ತಾರೆ ನಾರದರು. ನಾರದರು ಆಕಾಶಕ್ಕೆ ಅಂಬರವನ್ನು ಏರಿ ದೇವಲೋಕಕ್ಕೆ ಹೊರಟರು. ವಾಲ್ಮೀಕಿಗಳು ಹೊರಟರು ಎಲ್ಲಿಗೆ? ಸ್ನಾನಕ್ಕೆ. ಛೇ, ಅದಲ್ಲೇ ಹೇಳ್ಬೇಕ ನೀವು. ವಾಲ್ಮೀಕಿಗಳು ಸ್ನಾನಕ್ಕೆ ಹೋದ್ರು, ಎಂತ ರಾಮಾಯಣ ನಿಮ್ದು ಅಂದ್ರೆ. ಸ್ನಾನಕ್ಕೆ ಹೋಗದೆ ಇದ್ದಿದ್ರೆ ವಾಲ್ಮೀಕಿಗಳು ರಾಮಾಯಣವೇ ಬರ್ತಿರ್ಲಿಲ್ಲ. ಅಷ್ಟಿದೆ ವಿಷಯ. ನಿಮ್ ಮುಂದೆ ನೋಡಿ ಗೊತ್ತಾಗ್ತದೆ. ವಾಲ್ಮೀಕಿಗಳು ಅವತ್ತು ಸ್ನಾನಕ್ಕೆ ಹೋಗಿದ್ರಿಂದಾಗಿ ನಮಗೆ ಹೀಗೆ ರಾಮಾಯಣ ಸಿಕ್ಕಿದೆ ಇವತ್ತು ಅಂತ ನಂಬಿಕೆ ಬರದೇ ಸ್ವಲ್ಪ ಸಮಾಧಾನದಲ್ಲಿ ಕೇಳಿ ನಿಮ್ಮ ನಂಬಿಕೆ ಬರ್ತದೆ ತಾನೇ ತಾನಾಗಿ.
ಸಮುಹೂರ್ತಂ ಗತೇ ತಸ್ಮಿನ್ ದೇವಲೋಕಂ ಮುನಿಸ್ತದಾ ಜಗಾಮ ತಮಸಾತೀರಂ ಜಾಹ್ನವ್ಯಾಸ್ತ್ವವಿದೂರತಃ. ಗಂಗೆಗೆ ಹೆಚ್ಚು ದೂರವಲ್ಲದ ತಮಸ್ಸೆಗೆ, ತಮಸಾ ನದಿ ಹತ್ತಿರದಲ್ಲಿದೆ ವಾಲ್ಮೀಕಿಗಳ ಆಶ್ರಮಕ್ಕೆ. ತಮೋಹಾರಿಣಿ ಅವಳು ತಮಸಾ, ಸ್ನಾನಕ್ಕೆ ಹೊರಟರು ವಾಲ್ಮೀಕಿಗಳು ಅಲ್ಲಿಗೆ. ತಮಸಾ ತೀರವನ್ನು ವಾಲ್ಮೀಕಿಗಳು ಸೇರಿದ್ದಾರೆ, ತಮಸಾ ತೀರ್ಥವನ್ನ ನೋಡಿದ್ದಾರೆ. ತೀರ್ಥ ಅಂದ್ರೆ ಋಷಿ ಜುಷ್ಟ ಜಲಂ ತೀರ್ಥಂ, ಯಾವ ಜಲವು ಋಷಿ ಸೇವಿತವಾಗಿದೆಯೋ, ಯಾವ ಜಲವು ದಿವ್ಯ ಪುರುಷರ ಸಂಪರ್ಕಕ್ಕೆ ಒಳಪಟ್ಟಿದೆಯೋ ಅದು ತೀರ್ಥ ಅಂತ ಅನ್ಸ್ಕೊಳ್ತದೆ. ಅವರ ಪ್ರಭಾವ ಅದು. ತಮಸಾ ಜಲವನ್ನು ವೀಕ್ಷಿಸಿದರು ವಾಲ್ಮೀಕಿಗಳು, ಆಹಾ ನಿರ್ಮಲವಾಗಿದೆ, ಸ್ಫಟಿಕದಂತಿದೆ ಆ ನೀರು. ಉದ್ಗರಿಸ್ತಾರೆ ವಾಲ್ಮೀಕಿಗಳು, ಅಕರ್ದಮಿದಂ ತೀರ್ಥಂ ಭರದ್ವಾಜ ನಿಶಾಮಯ. ಶಿಷ್ಯ ಭರದ್ವಾಜ ಜೊತೆಯಲ್ಲಿ ಬಂದಿದ್ದಾನೆ. ಹೇ ಭರದ್ವಾಜ, ಅಕರ್ದಮಿದಂ ತೀರ್ಥಂ, ಈ ತೀರ್ಥ, ಈ ತಮಸಾ ಜಲ ಅಕರ್ದಮ, ಕರ್ದಮ ಅಂದ್ರೆ ಕೆಸರು, ಅಕರ್ದಮ ಅಂದ್ರೆ ಕೆಸರಿಲ್ಲದುದು, ಕೊಳಕಿಲ್ಲದುದು, ರಮಣೀಯಂ, ಎಷ್ಟು ರಮಣೀಯವಾಗಿದೆ ಈ ತಮಸಾ ಜಲ. ಪ್ರಸನ್ನಾಂಬು ಪ್ರಸನ್ನ ಸಲಿಲ ತಿಳಿ ನೀರು, ನೀರು ಎಷ್ಟು ತಿಳಿಯಾಗಿದೆ. ಒಂದು ಉದಾಹರಣೆ ಕೊಡ್ತಾರೆ ವಾಲ್ಮೀಕಿಗಳು, ಎಷ್ಟು ತಿಳಿಯಾಗಿದೆ, ಹೇಗೆ ತಿಳಿಯಾಗಿದೆ ತಮಸಾ ತೀರ್ಥ ಅಂತಂದ್ರೆ, ಸನ್ ಮನುಷ್ಯ ಮನೋಯಥ, ಸನ್ ಮನುಷ್ಯನ ಮನಸ್ಸಿನ ಹಾಗಿದೆಯಲ್ಲೋ ತಮಸಾ ತೀರ್ಥ. ಒಳ್ಳೆ ಮನುಷ್ಯ ಸತ್ಪುರುಷ ಅಂತಿದ್ರೆ ಅವನ ಮನಸ್ಸು ಹೀಗಿರ್ತದೆ, ತಮಸಾ ನದಿಯ ನೀರಿನ ಹಾಗಿರ್ತದೆ ಅಂದ್ರೆ ಅಷ್ಟು ನಿರ್ಮಲವಾಗಿರ್ತದೆ. ಮನಸ್ಸು ನಿರ್ಮಲವಾಗದಿದ್ರೆ ಮಹಾಪುರುಷನಲ್ಲ ಅವನು, ಸತ್ಪುರುಷನಲ್ಲ ಅವನು. ಏನು ಕ್ರೈಟೀರಿಯಾ ಸತ್ಪುರುಷ ಅನ್ನೋದಕ್ಕೆ ಮಾನದಂಡ ಯಾವುದು ಅಂದ್ರೆ ಮನಸ್ಸು ಎಷ್ಟು ಶುದ್ಧ, ಅದರ ಮೇಲೆ ಒಬ್ಬನು ಮಹಾತ್ಮ ಅಂತಾಗುವಂಥದ್ದು, ಒಂದು ಮಹಾಪುರುಷ ಅಂತಾಗುವಂಥದ್ದು. ಹಾಗಾಗಿ ಒಬ್ಬ ಸತ್ಪುರುಷನ ಮನಸ್ಸು ಹೇಗೆ ನಿರ್ಮಲವಾಗಿರುತ್ತದೋ ಹಾಗೆ ನಿರ್ಮಲವಾಗಿದೆ ಈ ತಮಸಾ ಜಲ. ಯಾವಾಗಲೂ ನಾವು ಯಾವುದರ ಉದಾಹರಣೆ ಕೊಡ್ತೇವೆಯೋ ಅದು ಶ್ರೇಷ್ಠವಾಗಿರಬೇಕು ಅಂತ ಲೆಕ್ಕ. ಯಾವುದಕ್ಕೆ ಉದಾಹರಣೆಯನ್ನು ಕೊಡ್ತೇವೋ ಅದು ಸ್ವಲ್ಪ ಕಡಿಮೆ ದರ್ಜೆಯದ್ದಾಗಿರ್ತದೆ ಅಂತ. ಈಗ ಚಂದ್ರನಂತೆ ಮುಖ ಅಂದ್ರೆ ಚಂದ್ರ ಶ್ರೇಷ್ಠವಾಗಿರುವಂಥದ್ದು. ಮುಖ ಅನ್ನೋದು ಒಂದು ಚಂದ್ರನ ಹಾಗೆ ಅಂದ್ರೆ ಸ್ವಲ್ಪ ಅತಿಶಯ ಮಾಡಿ ಹೇಳುವಂಥದ್ದು ಅಂತ ಅರ್ಥ. ಅಲ್ಲಿ ಇಲ್ಲಿ ನೋಡಿ, ಸನ್ ಮನುಷ್ಯನ ಮನಸ್ಸಿದೆಯಲ್ಲ ತಮಸಾ ತೀರ್ಥಕ್ಕಿಂತ ಉತ್ಕೃಷ್ಟ ಅಂತ, ತಮಸಾ ಜಲಕ್ಕಿಂತ. ಅದನ್ನು ಉಪಮಾನವಾಗಿ ಬಳಸಿದ್ದಾರೆ, ಅದರ ಹಾಗೆ ಇದು ಅಂತ, ಇದರ ಹಾಗೆ ಅದು ಅಂತಲ್ಲ, ತಮಸಾ ಜಲದ ಹಾಗೆ ನಿರ್ಮಲ ಸನ್ ಮನುಷ್ಯನ ಮನಸ್ಸು ಅಂತಲ್ಲ, ಸನ್ ಮನುಷ್ಯನ ಮನಸ್ಸಿನ ಹಾಗೆ ನಿರ್ಮಲ ತಮಸಾ ಜಲ. ಉತ್ಕೃಷ್ಟತೆಯನ್ನ, ಒಂದು ನಿರ್ಮಲ ಮನಸ್ಸಿನ ಶ್ರೇಷ್ಠತೆಯನ್ನು ವಾಲ್ಮೀಕಿಗಳು ಅಲ್ಲಿ ಸಾರಿದ್ದಾರೆ. ಬಹುಶಃ ವಾಲ್ಮೀಕಿಗಳಿಗೆ ರಾಮನ ನೆನಪಾಗಿರ್ಬೇಕು. ಸನ್ ಮನುಷ್ಯ ಅನ್ಬೇಕಾದ್ರೆ ಸತ್ ಅಂದ್ರೆ ದೇವರು, ಪರಬ್ರಹ್ಮಕ್ಕೆ ಸತ್ ಅನ್ನುವ ಶಬ್ದ ಬಳಕೆ ಆಗುವಂಥ, ಸಚ್ಚಿದಾನಂದ ಅಂತ ಹೇಳೋದಿಲ್ವಾ, ಸತ್ ಅಂದ್ರೆ ಅದು ಅಂತ. ಅವನ ಸನ್ ಮನುಷ್ಯ ಅನ್ನುವಾಗ ಆ ದೇವತಾ ಮನುಷ್ಯನ, ಆ ದೇವ ಮಾನವನ ನೆನಪಾಗಿರ್ಬೇಕು ವಾಲ್ಮೀಕಿಗಳಿಗೆ. ಮಾತ್ರ ಅಲ್ಲ, ಅವನ ಬಳಗ ಬಂದಿದೆಯಲ್ಲ ಅವರೆಲ್ಲರ ಮನಸ್ಸು ಹೇಗೆಯೇ, ಸೀತೆ ಮನಸ್ಸು ಹೇಗೆ ಅಂದ್ರೆ ನಿರ್ಮಲ, ಹನುಮಂತನ ಮನಸ್ಸು ಅತ್ಯಂತ ನಿರ್ಮಲ, ಲಕ್ಷ್ಮಣ ನಿರ್ಮಲ ಮಾನಸ, ಅವನು ಭರತ ಇವರೆಲ್ಲ ಹಾಗೆ, ಅವನ ಬಳಗವೇ ಹಾಗಿತ್ತು, ನಿರ್ಮಲ ಮಾನಸರ ಬಳಗ ಅದು. ಅವರೆಲ್ಲರ ಮನಸ್ಸು ನೆನಪಾಗಿರ್ಬೇಕು ವಾಲ್ಮೀಕಿಗಳಿಗೆ. ಹ, ಇಲ್ಲೊಂದು ವಿಚಿತ್ರ, ಸ್ನಾನಕ್ಕೆ ಅಂತ ಹೊರಟ ವಾಲ್ಮೀಕಿಗಳು, ಸ್ನಾನಕ್ಕೆ ಅಂತ ತಮಸಾ ತೀರ್ಥಕ್ಕಿಂತ ಬಂದ ವಾಲ್ಮೀಕಿಗಳು ಸ್ನಾನಕ್ಕೆ ಹೊರಟರು, ಸ್ನಾನಕ್ಕೆ ಮುಂದಾದರು. ಭರದ್ವಾಜನಿಗೆ ಹೇಳ್ತಾರೆ ಅವರು, ನ್ಯಸ್ಯತಾಂ ಕಲಶಸ್ತಾತ, ಸ್ನಾನ ಕುಂಭವನ್ನ ಇರಿಸು ಭರದ್ವಾಜ, ಇಲ್ಲ ಇರಿಸು ಸ್ನಾನ ಮಾಡೋಣ ಅಂತ. ದೀಯತಾಂ ವಲ್ಕಲಂ ಮಮ, ನನ್ನ ವಲ್ಕಲವನ್ನ ನನ್ನ ಸ್ನಾನ ವಸ್ತ್ರವನ್ನ ಕೊಡು. ಇದಮೇ ವಾವಗಾಹಿಷ್ಯೆ ತಮಸಾ ತೀರ್ಥಂ ಉತ್ತಮಂ, ಉತ್ತಮವಾದ ಈ ತಮಸಾ ಜಲವನ್ನ ತಮಸಾ ತೀರ್ಥವನ್ನ ಅವಗಾಹನ ಮಾಡ್ತೇನೆ, ತಮಸಾ ನದಿಯಲ್ಲಿ ಮುಳುಗೇಳ್ತೇನೆ. ಅವಗಾಹನ ಸ್ನಾನ ಶ್ರೇಷ್ಠವಾಗಿರುವಂಥದ್ದು. ನದಿ ತೀರದಲ್ಲಿ ಯಾಕೆ ಅವತ್ತಿನ ಕಾಲದಲ್ಲಿ ಮಹಾತ್ಮರೆಲ್ಲ
ಪರ್ಣಕುಟಿಯನ್ನು ಕಟ್ಟಿಕೊಳ್ತಾ ಇದ್ರು, ಅಗ್ರಹಾರವನ್ನು ಮಾಡಿಕೊಡ್ತಾ ಇದ್ರು. ಅಂದ್ರೆ ನದಿ ಸ್ನಾನ ತುಂಬಾ ವಿಶೇಷ. ಪ್ರವಾಹ ಕವಿಮುಖವಾಗಿ ನದಿಯಲ್ಲಿ ಮಿಂದೆದ್ದರೆ ಪಾಪಗಳೆಲ್ಲ ತೊಳೆದು ಹೋಗ್ತವೆ. ಹಾಗೆ ಅವಗಾಹನ ಸ್ನಾನವನ್ನು ಮಾಡ್ತೇನೆ, ಇಡು ಕುಂಭವನ್ನು, ಕೊಡು ಸ್ನಾನ ವಸ್ತ್ರವನ್ನು ಎಂದ ವಾಲ್ಮೀಕಿಗಳು ಹಾಗೆ ಮಾಡ್ತಾನೆ ಭರದ್ವಾಜ. ಪ್ರಾಯಚ್ಛದ ಮನೆಯಸ್ತಸ್ಯ ವಲ್ಕಲಂ ನಿಯತೋ ಗುರುಹು ಅಂತ ವಿನೀತನಾಗಿ ಭರದ್ವಾಜ ಸ್ನಾನ ವಸ್ತ್ರವನ್ನ ವಾಲ್ಮೀಕಿಗಳಿಗೆ ಕೊಡ್ತಾನೆ. ಕೊಟ್ಟ ಮೇಲೆ ಮುಂದೇನು ಮಾಡ್ಬೇಕು? ಅವರು ಇಳಿಬೇಕಲ್ವಾ ತಮಸಾ ತೀರ್ಥದಲ್ಲಿ, ಹೊರಟು ಬಿಟ್ರಂತೆ ತಿರುಗಾಟಕ್ಕೆ. ಸ ಶಿಷ್ಯ ಹಸ್ತಾದಾದಾಯ ವಲ್ಕಲಂ ನಿಯತೇಂದ್ರಿಯ ವಿಚಚಾರ ಪಶ್ಯಂಸ್ತತ್ ಸರ್ವತೋ ವಿಪುಲಂಬನಂ. ಶಿಷ್ಯನ ಹಸ್ತದಿಂದ ಸ್ನಾನ ವಸ್ತ್ರವನ್ನು ಪಡೆದ ವಾಲ್ಮೀಕಿಗಳು ಸ್ನಾನ ಮಾಡುವುದನ್ನು ಬಿಟ್ಟು ವನಸಂಚಾರವನ್ನು ಆರಂಭಿಸಿದರು. ಹಾಗಂತ ಮನಸ್ಸನ್ನು ವಿಚಲಿತ ಆಗಿದೆ ಅಂತಲ್ಲ ಅವರದ್ದು. ನಿಯತೇಂದ್ರಿಯ, ಇಂದ್ರಿಯಗಳು ಮನಸ್ಸು ಪೂರ್ಣ ವಶದಲ್ಲಿವೆ ವಾಲ್ಮೀಕಿಗಳಿಗೆ. ಆದರೆ ಅದೇನಾಯಿತೋ ಗೊತ್ತಿಲ್ಲ. ವಿಚಚಾರ, ಸ್ನಾನದ ಬಟ್ಟೆ ತಗೊಂಡು ಕಾಡಿಗೆ ಹೊರಟು. ನೋಡಿ ತಿರುವುಗಳು ಹೇಗಿರುತ್ತವೆ ಅಂತ. ಒಂದು ವೇಳೆ ಅವರು ಹೀಗೆ ಮಾಡಿದೆ ವಾಲ್ಮೀಕಿಗಳು, ಸೀದಾ ಸ್ನಾನವನ್ನೇ ಮಾಡಿದ್ರೆ ನಮ್ಗೆ ಹೀಗೆ ರಾಮಾಯಣ ಸಿಗ್ತಿರ್ಲಿಲ್ಲ. ನೋಡಿ ಮೊದಲು ಹೇಳಿದ್ದೇನು, ವಾಲ್ಮೀಕಿಗಳು ಸ್ನಾನಕ್ಕೆ ಹೊರಡದೇ ಇದ್ದಿದ್ರೆ ನಮ್ಗೆ ರಾಮಾಯಣ ಸಿಗ್ತಿರ್ಲಿಲ್ಲ ಅಂತ ಅಂದ್ವು ಅಲ್ವಾ. ಈಗ ಸ್ನಾನಕ್ಕೆ ಅಂತ ತಮಸಾ ತೀರಕ್ಕೆ ಬಂದ ಮೇಲೆ ಸ್ನಾನವನ್ನೇ ಮಾಡಿಬಿಟ್ಟಿದ್ರೆ, ಬಂದ ಹಾಗೆ ಬಂದ ಉದ್ದೇಶದ ಪ್ರಕಾರ ಸ್ನಾನವನ್ನೇ ಮಾಡಿಬಿಟ್ಟಿದ್ರೆ ನಮಗೆ ರಾಮಾಯಣ ಸಿಗ್ತಿರ್ಲಿಲ್ಲ. ಯಾವ ಪತ್ತೆದಾರಿ ಕಾದಂಬರಿಗಳು ಈ ರೀತಿ ತಿರುವುಗಳಿಲ್ಲ, ಅಂತ ತಿರುವುಗಳಿದೆ ನೋಡಿ ರಾಮಾಯಣದಲ್ಲಿ. ವನಸಂಚಾರ ಮಾಡ್ತಾರೆ ನಾರದರು, ಎಲ್ಲ ಕಡೆ ದೃಷ್ಟಿಯನ್ನು ಹಾಯಿಸ್ತಾರೆ ವಾಲ್ಮೀಕಿಗಳು, ಎಲ್ಲ ಕಡೆ ಕಾನನದಲ್ಲಿ ದೃಷ್ಟಿಯನ್ನು ಹಾಯಿಸ್ತಾರೆ. ಆಗ ಅವರ ದೃಷ್ಟಿ ಒಂದು ಕಡೆ ಸ್ಥಿರ ಆಯಿತು. ಅದೆಲ್ಲಿ ಅಂದ್ರೆ ಒಂದು ವೃಕ್ಷಾಗ್ರದಲ್ಲಿ ಕ್ರೌಂಚ ಪಕ್ಷಿಗಳ ಜೋಡಿ. ಹೆಚ್ಚು ದೂರ ಅಲ್ಲ, ಅವರು ಸ್ನಾನಕ್ಕೆ ಅಂತ ನಿಂತ ಸ್ಥಳದಿಂದ ಹೆಚ್ಚು ದೂರ ಅಲ್ಲ. ಅದೇ ಪ್ರೇರಣೆಗೆ ಇಲ್ಲೇ ಸ್ನಾನ ಮಾಡ್ತೇನೆ, ಇಲ್ಲೇ ನಿಲ್ಲು, ಇಲ್ಲೇ ಕುಂಭವನ್ನಿಡು ಅಂತೆಲ್ಲ ಅನ್ಬೇಕಾದ್ರೆ ಅಲ್ಲಿಂದ ಹೆಚ್ಚು ದೂರ ಇಲ್ಲ. ಆ ಸ್ಥಳ ರಾಮಾಯಣಕ್ಕೆ ಪ್ರೇರಕವಾದ ಸ್ಥಳ, ಅಂತ ರಾಮಾಯಣಕ್ಕೆ ಕಾರಣವಾದ ಸ್ಥಳ, ಅಲ್ಲಿಂದ ಹೆಚ್ಚು ದೂರ ಇಲ್ಲ. ತಸ್ಯಾಭ್ಯಾಸೆ ತು ಮಿಥುನಂ ಜೋಡಿ. ಒಂದು ಸಂಸಾರ ಅದು, ಒಂದು ಗಂಡು ಒಂದು ಹೆಣ್ಣು, ಕ್ರಂಚ ಪಕ್ಷಿ. ಚರಂತಂ ಅನಪಾಯಿನಂ, ಯಾವ ಅಪಾಯದ ಸೋಂಕು ಇಲ್ಲದೆ ನಿಶಂಕೆಯಿಂದ ವಿಹರಿಸ್ತಾ ಇದ್ದಾವೆ ಎರಡು ಕ್ರಂಚ ಪಕ್ಷಿಗಳು. ಯದೃಶ್ಯ ಭಗವಾಂಸ್ತತ್ರ ಕ್ರೌಂಚಯೋಹು ಚಾರುಣ್ಯಸ್ವನಂ. ಕರ್ಣಾನಂದಕರವಾದ ಕೂಜನವನ್ನು ಮಾಡ್ತಾ ಇದ್ದಾವೆ ಆ ಎರಡು ಕ್ರಂಚ ಪಕ್ಷಿಗಳು. ಚಾರುಣಿಸ್ವನಂ, ಅವುಗಳ ನಿಸ್ವನ, ಅವುಗಳ ಆ ಒಂದು 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 ಕೂಜನ. ಕಿಲಕಿಲಾರಾವ, ಅಷ್ಟು ಹಿತವಾಗಿದೆ, ಕರುಣಾನಂದಕರವಾಗಿದೆ. ನೋಡ್ತಾ ನಿಂತುಬಿಟ್ಟು ವಾಲ್ಮೀಕಿಗಳು. ಆದರೆ ಈ ಸೃಷ್ಟಿಯ ವ್ಯವಸ್ಥೆ ಹೇಗಿದೆ ಅಂದರೆ ಯಾವ ಸಂತೋಷವನ್ನು ಅದು ಹೆಚ್ಚು ಕಾಲ ಉಳಿಯೋದಕ್ಕೆ ಬಿಡೋದಿಲ್ಲ. ಎಂತಹ ಸಂತೋಷವನ್ನು ಬಹಳ ಕಾಲ ಉಳಿಯೋದಕ್ಕೆ ಅದು ಬಿಡೋದಿಲ್ಲ. ಒಂದು ವಿಘ್ನ ಬರ್ತದೆ ಅಲ್ಲಿ, ಯಾಕೆಂದ್ರೆ ಮುಕ್ತಿಯಲ್ಲಿ ಮಾತ್ರವೇ ಸಂತೋಷ ಸ್ಥಿರವಾಗಿರುವಂಥದ್ದು ಅಂತ. ಸೃಷ್ಟಿಯಲ್ಲಿ ಸಂತೋಷ ಸ್ಥಿರ ಅಲ್ಲ, ಅದು ಬಂದು ಹೋಗ್ತಾ ಇರ್ತದೆ. ಅಂಥದ್ದೊಂದು ಘಟನೆ ನಡೆದು ಹೋಯ್ತಲ್ಲ. ಈ ವಾಲ್ಮೀಕಿಗಳ ಪುಣ್ಯ ದೃಷ್ಟಿ ಬಿದ್ದಂತೆಯೇ ಕ್ರೌಂಚ ಪಕ್ಷಿಗಳ ಮೇಲೆ ಒಬ್ಬ ಬೇಡನ, ಕಾಡ ಬೇಡನ, ಕಾಡಬೇಡ ಅಂತ ಹೇಳ್ಬೇಕು ನಾವು ಅವನನ್ನ, ಅಂತಹ ಒಬ್ಬ ಕಾಡಿನ ಬೇಡನ ಕ್ರೂರ ದೃಷ್ಟಿ, ಪಾಪ ದೃಷ್ಟಿ ಆ ಕ್ರೌಂಚ ಪಕ್ಷಿಗಳ ಮೇಲೆ ಬಿದ್ದುಬಿಡ್ತು. ತಸ್ಮಾತ್ ಮಿಥುನಾವೇಕಂ ಪುಮಾಂಸಂ ಪಾಪ ನಿಶ್ಚಯ ಜಘಾನ ವೈರ ನಿಲಯ
ವಿಷಾದಸ್ತಸ್ಯ ಪಶ್ಯತಃ. ವಾಲ್ಮೀಕಿಗಳು ನೋಡ ನೋಡುತ್ತಿದ್ದಂತೆಯೇ ಆ ಬೇಡ ಎಂಥವನವನು ವೈರ ನಿಲಯ ಅಂತ, ವೈರಕ್ಕೆ ನೆಲಮನೆ, ಅಕಾರಣ ವೈರ. ಏನ್ ಮಾಡ್ತದೆ ಕೃಂಚ ಪಕ್ಷಿ ಅವನಿಗೆ ಪಾಪ, ಅವನ ಆಸ್ತಿಗೆ ಬಂತ, ಅವನ ಮನೆ ಹೆಣ್ಮಕ್ಳಿಗೆ ತಪ್ಪುತ್ತಾದೇನೋ, ಕಾರಣವೇ ಇಲ್ಲ. ಹಸಿವಾಗುತ್ತಾ, ಊಟದ ಹೊತ್ತ ಅಲ್ಲ, ಇದ್ಯಾವ ಕಾರಣವಲ್ಲ. ವೈರ ನಿಲಯ, ಅಕಾರಣವಾದ ವೈರವನ್ನೇ ಆಶ್ರಯಿಸಿಕೊಂಡು ಆ ಬೇಡನು ಪಾಪ ನಿಶ್ಚಯ, ಕೆಟ್ಟ ನಿಶ್ಚಯ, ಕೊಲ್ಲುವ ನಿಶ್ಚಯ, ಕೊಲ್ಲುವ ಮನಸ್ಸು. ಜಘಾನ, ಕೊಂದು ಬಿಟ್ಟ. ಅದರಲ್ಲಿ ಕೂಡ ಅವನ ಕ್ರೌರ್ಯ ಹೇಗಿತ್ತು ಅಂದ್ರೆ ಎರಡರಲ್ಲಿ ಒಂದನ್ನು ಕೊಂದ. ಪುಮಾಂಸಂ, ಗಂಡು ಕ್ರೌಂಚವನ್ನು ಕೊಂದು ಬಿಟ್ಟ. ಅದು ಒಂದೇ ಕಲ್ಲಿಗೆ ಎರಡು ಪಕ್ಷಿ ಅಂತ ಹೇಳ್ತಾರಲ್ಲ, ಹಾಗಾಗ್ಬಿಡ್ತದ ಅಂತ. ಹಾಗಾಗ್ಬಿಡ್ತು ಹೇಗೆ? ಬಾಣಹತವಾದ ಆ ಗಂಡು ಕ್ರೌಂಚ ಪಕ್ಷಿ ಇದೆಯಲ್ಲ, ಅದು ಬಿತ್ತು ಪಕ್ಷಾಗ್ರದಿಂದ, ಆನಂದಾಗ್ರದಿಂದ, ಖುಷಿಯಲ್ಲಿತ್ತಲ್ಲ ಬಾಡ, ಅದು ಬಿತ್ತು ಕೆಳಗೆ. ಮೈಯೆಲ್ಲ ರಕ್ತಾಂ ಶೋಣಿತ ಪರೀತಾಂಗಂ, ಮೈಯೆಲ್ಲ ರಕ್ತಾಂ ವ್ಯಷ್ಟಮಾನಂ, ವಿಲಿ ವಿಲಿ ಒದ್ದಾಡ್ತಾ ಇದೆ ಮಹಿ ತಲೆ ಭೂಮಿಯಲ್ಲಿ. ಅದನ್ನು ಕಂಡು ಕರುಣಾಕ್ರಂದನವನ್ನು ಮಾಡ್ತಾ ಇದೆ ಆ ಹೆಣ್ಣು ಕ್ರಂಚ ಪಕ್ಷಿ. ಗಂಡು ಸತ್ತಿತು, ಹೆಣ್ಣು ಬದುಕಿಯೂ ಸತ್ತಿತು, ಅದನ್ನೇ ಹೇಳಿದ್ದು. ಒಂದು ಬಾಣ, ಎರಡು ಕ್ರಂಚ ಪಕ್ಷಿಗಳು, ಎರಡ ಸಂತೋಷ ದೂರವಾಗಿಬಿಡ್ತು, ಖುಷಿ ಕಾಯಂವಾಗಿ ನಷ್ಟವಾಯಿತು. ಭಾರ್ಯಾತು ನಿಹತಂ ದೃಷ್ಟ ರುರಾವ ಕರುಣಾಂ ಗಿರಂ. ಕ್ಷಣ ಮೊದಲು ಚಾರುನಿಸ್ವನಂ, ಕಿವಿಗೆ ಹಿತವಾದ ನಾದವನ್ನು ಎರಡು ಪಕ್ಷಿಗಳು ಮಾಡ್ತಾ ಇದ್ವಲ್ವಾ, ಮಧುರ ನಿನಾದ. ಈಗ ಅದು ಗೋಳಾಟ ಅದು. ರುರಾವ ಕರುಣಾಂ ಗಿರಂ ವಿಯುಕ್ತ ಪತಿನಾಥೇನ, ಪತಿ ಆ ಭಾವ ಇದೆ ಅವರಿಬ್ಬರಲ್ಲಿ. ದ್ವಿಜಯನ ಸಹಚಾರಣ, ನಿತ್ಯ ಸಹಚಾರಿಯಾದ, ಯಾವಾಗಲೂ ಜೊತೆಗೆ ಇರುವಂತ ತನ್ನ ಪತಿಯನ್ನ, ಆ ಪಕ್ಷಿಯನ್ನ ಕಳ್ಕೊಂಡಿರ್ತಕ್ಕಂಥ ಹೆಣ್ಣು ಪಕ್ಷಿ. ತಾಮ್ರ ಶೀರ್ಷೇಣ, ಕೆಂಪು ಜುಟ್ಟು, ಚಂದದ ಕ್ರಂಚ ಪಕ್ಷಿ ಅದು. ಅದನ್ನ ಕಂಡ ಪತ್ನಿ ಪತ್ರಿನಾಚ ಹಿತೇನವೇ, ತುಂಬಾ ಹಿತವಾಗಿತ್ತಂತೆ ಆ ಗಂಡು ಪಕ್ಷಿ ಹೆಣ್ಣು ಪಕ್ಷಿಗೆ ತುಂಬಾ ಹಿತವಾಗಿತ್ತಂತೆ. ಮತ್ತೇನ ಮತ್ತವಾಗಿತ್ತು, ಈಗ ಯಾವುದೋ ಒಂದು ಅಮಲಿನಲ್ಲಿತ್ತು, ಇನ್ಯಾವುದೋ ಒಂದು ಲೋಕದಲ್ಲಿ ವಿವರಿಸ್ತಾ ಇತ್ತು ಅದು. ಅಂತ ಪಕ್ಷಿಯನ್ನು ಹೊಡೆದಿದ್ದು ಅಂದ್ರೆ ಸಂದರ್ಭ ಕೂಡ ಸರಿಯಲ್ಲದ ಸಂದರ್ಭ, ಅದು ಹೊಡೆಯಬೇಕಾದ ಸಂದರ್ಭ ಅಲ್ಲ ಅದು. ಹೊಡೆಯುವುದಾದರೂ ಕೂಡ ಅದಕ್ಕೆ ಕಾರಣಗಳಿದ್ದರೂ ಕೂಡ ಅದು ಸಂದರ್ಭ ಅಲ್ಲ. ಅವರ ಆ ಎರಡು ಪಕ್ಷಿಗಳ ನಡುವೆ ಅಂತಹದೊಂದು ಆನಂದದ ಸಂದರ್ಭ ನಿರ್ಮಾಣವಾಗಿದೆ, ಆಗ ಹೊಡೆದಿದ್ದು. ಹಾಗಾಗಿ ರುರಾವ ಕರುಣಾಂ ಗಿರಂ, ಕರುಳು ಕಿತ್ತು ಬರುವಂತೆ ದುಃಖದ ಧ್ವನಿಯನ್ನು ಮಾಡಿತು ಆ ಹೆಣ್ಣು ಕ್ರಂಚ ಪಕ್ಷಿ. ತಥಾವಿಧಂ ದ್ವಿಜಂ ದೃಷ್ಟ್ವ ನಿಷಾದೇನ ನಿಪಾತಿತಂ ಋಷೇರ್ ಧರ್ಮಾತ್ಮನಸ್ತಸ್ಯ ಕಾರುಣ್ಯಂ ಸಮಪದ್ಯತ. ಧರ್ಮಾತ್ಮನಾದ ಆ ಮಹರ್ಷಿಯ ಹೃದಯದಲ್ಲಿ ಕಾರುಣ್ಯಂ ಆವಿರ್ಭವಿಸಿತು. ತಥಾವಿಧಂ, ಮತ್ತೆ ಅದನ್ನು ಹೇಳಕ್ ಹೋಗಿಲ್ಲ ಕಾವ್ಯ, ಹಾಗೆ ಅಂತ ಸ್ಥಿತಿಯಲ್ಲಿ ಬಿದ್ದು ಒದ್ದಾಡುವಂತ ಗಂಡು ಕ್ರಂಚ ಪಕ್ಷಿ, ಅಳುವ ಹೆಣ್ಣು ಕ್ರಂಚ ಪಕ್ಷಿ, ಅವುಗಳನ್ನು ಕಂಡು ಕಾರುಣ್ಯಂ ಸಮಪದ್ಯತ. ಧರ್ಮಾತ್ಮನಾದ ಋಷಿಯ ಅಂತರಂಗದಲ್ಲಿ ಕಾರುಣ್ಯ ಉಂಟಾಯಿತು, ಶೋಕ ಉಂಟಾಯಿತು. ಈ ಶೋಕ ಮತ್ತು ಕಾರುಣ್ಯ ಎರಡೂ ಒಂದೇ ಎನ್ನುವಷ್ಟು ಹತ್ತಿರ. ಶೋಕವಿಲ್ಲದ ಕಾರುಣ್ಯ ಉಂಟಾಗುವುದಿಲ್ಲ. ಇನ್ನೊಂದು ಜೀವದ ನೋವು ನಮಗೂ ನೋವಾದಾಗ ತಾನೆ ಕಾರುಣ್ಯ ಅನ್ನೋದು ಬರೋಕ್ ಸಾಧ್ಯ ಅಂತ, ಇದೇ ಕಾರುಣ್ಯ ಯಾಕೆ ಬರ್ತದೆ? ಶಾಸ್ತ್ರೀಯ ನಿರ್ವಚನ ಕೂಡ ಹಾಗೆ ಇದೆ, ಪರದುಃಖ ದುಃಖಿತ್ವ ಕಾರುಣ್ಯಂ. ಇನ್ನೊಬ್ಬರ ದುಃಖದಿಂದ ನಮಗೂ ದುಃಖ ಆದ್ರೆ ಕಾರುಣ್ಯ ಅಂತ ಹೆಸರು. ಅದಕ್ಕೆ ದುಃಖ ಆಗದಿದ್ರೆ ಕಾರುಣ್ಯ ಅಲ್ಲ ಅದು. ಚೂರು ಒಂದು ಹೆಜ್ಜೆ ಮುಂದೆ ಹೋಗಿ ಪರದುಃಖ ಪ್ರಾಣಿ ಇಚ್ಛಾ, ಇನ್ನೊಬ್ಬರ ದುಃಖವನ್ನು ಪರಿಹಾರ ಮಾಡುವ ಬೇಕೇ ಉಂಟಾಗಬೇಕು, ಚೂರು ಹೆಚ್ಚು ಹೆಚ್ಚಿದೆ ಅಲ್ಲಿ ಕಾರುಣ್ಯಂ ಉಂಟಾಯ್ತದ್ದು. ವಾಲ್ಮೀಕಿಗಳು ಬೇಡನು ಮಾಡಿದ್ದು ಅಧರ್ಮ ಅಂತ ನಿಶ್ಚಯ ಮಾಡ್ತಾರೆ. ಅಧರ್ಮೋಯಂ ಇತಿ ದ್ವಿಜ, ಪಾಪ ಮಾಡಿದ ಬೇಡ, ತಪ್ಪು ಮಾಡಿದ ಬೇಡ, ಮಾಡಬಾರದಿತ್ತು ಅಂಥದ್ದನ್ನು ಮಾಡಿದ ಎಂದು ನಿಶ್ಚಯ ಮಾಡ್ತಾರೆ. ಹೇಗದು ನಿಶ್ಚಯ ಮಾಡೋಕೆ ಸಾಧ್ಯ?
ತರ್ಕವನ್ನು ಬೆಳೆಸಿದ್ರೆ ಹಾಗೆ ನಿಶ್ಚಯ ಮಾಡೋಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಬೇಡನಿಗೆ ಸ್ವಧರ್ಮ ಅದು. ಮೀನುಗಾರ ಮೀನುಗಳನ್ನು ಹಿಡಿದು ತಿಂದು ಜೀವನ ಮಾಡ್ತಾ ಇರ್ತಾನೆ, ತಿಂದು ಮಾರಿಯೋ ಜೀವನ ಮಾಡ, ಸ್ವಧರ್ಮ ಅವನಿಗೆ ಅದು. ಹಿಂಸೆ ಅಂತ ಹೇಳ್ತಾರ ಯಾರಾದ್ರೂ ಅದನ್ನು? ಹಾಗೆ ಬೇಡರಿಗೂ ಕೂಡ ಪಕ್ಷಿಗಳನ್ನೋ ಮೃಗಗಳನ್ನೋ ಹೊಡೆದು ತಿಂದು ಬದುಕುವುದು ಸ್ವಧರ್ಮ ಅಲ್ವಾ? ಹಾಗೆ ಇರ್ಬೋದಲ್ಲ. ವಾಲ್ಮೀಕಿಗಳಿಗೆ ಏನು ಸಾಕ್ಷಿ ಇತ್ತು ಅಧರ್ಮ ಅಂತ ತೀರ್ಮಾನ ಮಾಡೋದಕ್ಕೆ? ಸಾಕ್ಷಿ ಇತ್ತ ಏನಾದರೂ, ಎವಿಡೆನ್ಸ್ ಏನಿತ್ತು? ಲಾ ಮತ್ತು ಎವಿಡೆನ್ಸ್ ಎರಡು ಬೇಕಲ್ವಾ ಒಂದನ್ನು ತಪ್ಪು ಅಂತ ತೀರ್ಮಾನ ಮಾಡಬೇಕಾದ್ರೆ? ಯಾವ ಲಾ ಪ್ರಕಾರ, ಯಾವ ಎವಿಡೆನ್ಸ್ ಪ್ರಕಾರ ತಪ್ಪು ಅಂತ ಆಯ್ತದ್ದು? ತರ್ಕ ಐತೆ ನೋಡಿ. ಸ್ವಾರಸ್ಯ ಅಂದ್ರೆ ಅದು ಏನೂ ಬೇಕಾಗಲಿಲ್ಲ. ತತಃ ಕರುಣ ವೇದಿತ್ವ, ತನ್ನ ಅಂತರಂಗದಲ್ಲಿ ಯಾವಾಗ ಕರುಣರಸ ಆವಿರ್ಭವಿಸ್ತೋ, ಕಾರುಣ್ಯ ಆವಿರ್ಭವಿಸ್ತೋ, ಅದೇ ಸಾಕಾಯಿತು ಅಧರ್ಮ ಅಂತ ನಿಶ್ಚಯ ಮಾಡೋದಕ್ಕೆ ವಾಲ್ಮೀಕಿಗಳಿಗೆ. ಏಕೆಂದ್ರೆ ಶುದ್ಧ ಪ್ರಕೃತಿಯಾದ್ರೆ ಅಧರ್ಮವನ್ನು ಕಂಡಾಗ ನೋವು ಉಂಟಾಗ್ತದೆ, ದುಃಖ ಉಂಟಾಗ್ತದೆ, ಬೇರೆ ಏನು ಬೇಕಾಗೋದಿಲ್ಲ ಅವರಿಗೆ ತೀರ್ಮಾನ ಮಾಡೋದಕ್ಕೆ. ಹೊರಗಿನ ಯಾವ ಸಾಕ್ಷಿಗಳು ಬೇಕಾಗೋದಿಲ್ಲ, ಯಾವ ಯುಕ್ತಿಗಳು ಬೇಕಾಗೋದಿಲ್ಲ, ಹೃದಯವೇ ಪ್ರಮಾಣ ಅಲ್ಲಿ. ಶುದ್ಧ ಪ್ರಕೃತಿಯಾಗಿದ್ರೆ, ಶುದ್ಧ ಪ್ರಕೃತಿಯಾಗಿದ್ರೆ, ಅದಿಲ್ಲದಿದ್ರೆ ವಿಷಯ ಬೇರೆ. ಶುದ್ಧ ಪ್ರಕೃತಿಯಾಗಿದ್ರೆ ಬೇರೆ ಏನು ಬೇಕಾಗೋದಿಲ್ಲ. ತತ ಕರುಣವೇದಿತ್ವ ಅಧರ್ಮೋ ಯಮಿತಿ ದ್ವಿಜ, ಕರುಣವೇದಿತ್ವ ಅಧರ್ಮದ ಅನುಭವ, ಆ ಒಂದು ನೋವಿನ ಅನುಭೂತಿ ಇದೆಯಲ್ಲ ಅದು ಸಾಕಾಯಿತು. ನಮಗಿಲ್ಲಿ ದುಷ್ಯಂತನ ನೆನಪಾಗ್ತದೆ, ಶಾಕುಂತರದ ನೆನಪಾಗ್ತದೆ, ಶಕುಂತಲೆ ನೆನಪಾಗ್ತದೆ. ಕಣ್ವಾಶ್ರಮದಲ್ಲಿ ಶಕುಂತಲೆಯನ್ನು ಕಂಡ ದುಷ್ಯಂತನಿಗೆ ಮನಸ್ಸಾಯಿತು ಆಕೆಯ ಮೇಲೆ. ಆಗ ಒಂದು ಜಿಜ್ಞಾಸೆ ಬಂತು. ಬ್ರಾಹ್ಮಣರ ಪರಿಸರ ಅದು ಋಷ್ಯಾಶ್ರಮ. ಅವಳು ಬ್ರಾಹ್ಮಣ ಕುಮಾರಿ ಆಗಿರ್ಬೋದು, ಬ್ರಾಹ್ಮಣ ಕನ್ಯೆ ಆಗಿರ್ಬೋದು. ಅದು ಹೌದಾದ್ರೆ ದುಷ್ಯಂತ ಆಕೆಯನ್ನು ಬರೆಸುವಂತಿಲ್ಲ. ಅಂದಿನ ವಾತಾವರಣ, ಅಂದಿನ ವ್ಯವಸ್ಥೆ ಅದಿರೋದು ಹಾಗೆ. ನನಗೆ ಮನಸ್ಸಾಯ್ತಲ್ಲ, ಇವಳು ಒಂದ್ವೇಳೆ ಬ್ರಾಹ್ಮಣ ಕನ್ಯೆ ಆಗಿದ್ರೆ ಮುಂದಿನ ಕಥೆ ಏನು ಎನ್ನುವ ಜಿಜ್ಞಾಸೆ ಬಂತಲ್ಲಿ ದುಷ್ಯಂತನಿಗೆ. ಅವನು ಉತ್ತರ ಕಂಡುಕೊಳ್ತಾನೆ. ಉತ್ತರ ಹೇಗೆ ಅಂದ್ರೆ, ಅಸಂಶಯಂ ಕ್ಷತ್ರ ಪರಿಗ್ರಹ ಕ್ಷಮ. ಇವಳು ಕ್ಷತ್ರಿಯರು ಬರೆಸಲಿಕ್ಕೆ ಯೋಗ್ಯಳಾದವಳು, ಕ್ಷತ್ರಿಯ ಕನ್ಯೆಯೇ ಹೋದವಳು. ಹೇಗೆ ಹೇಳೋದು? ಯದ ಆರ್ಯ ಮಸ್ಯಾಂ ಅಭಿಲಾಷ ಮೇ ಮನಃ, ನನಗಳ ಮೇಲೆ ಇಷ್ಟ ಆಯ್ತಲ್ಲ ಅದು ಸಾಕು ಅಂತ. ಹಾಗೆಲ್ಲ ನನ್ನ ಮನಸ್ಸು ಎಲ್ಲ ಕಡೆ ಹೋಗುವಂತದ್ದಲ್ಲ. ಆರ್ಯಂ ಮನಃ, ಆರ್ಯವಾದ ನನ್ನ ಮನಸ್ಸು ಅವಳನ್ನು ಒರೆಸ್ಬೇಕು ಅನ್ನೋ ನಿಶ್ಚಯವನ್ನು ಮಾಡ್ತು ಅಂದ್ರೆ ತಪ್ಪು ನಿಶ್ಚಯ ಮಾಡುವಂತ ಮನಸ್ಸಲ್ಲ ಅದು. ಒಂದು ತೊಂದರಣಕ್ಕೆ ಏನು ಇರಬೇಕಲ್ಲಿ ಸರಿ ಇತ್ತದು. ಶಕುಂತಲೆ ವಿಶ್ವಾಮಿತ್ರನ ಮಗಳು, ವಿಶ್ವಾಮಿತ್ರರ ಮಗಳಲ್ಲ. ಹಾಗಂದ್ರೆ ಅದು ವಿಶ್ವಾಮಿತ್ರ ವಿಶ್ವಾಮಿತ್ರರು ಆಗೋದಕ್ಕಿಂತ ಮೊದಲು ಅಂತ. ವಿಶ್ವಾಮಿತ್ರ ಅಂದ್ರೆ ಕೌಶಿಕ ರಾಜ ಕೌಶಿಕ ಬ್ರಾಹ್ಮಣ್ಯವನ್ನು ಸಂಪಾದನೆ ಮಾಡೋದಕ್ಕಿಂತ ಹಿಂದೆ ಇನ್ನ ಒಂದು ಕ್ಷತ್ರ ಉಳ್ಕೊಂಡಿದ್ದಾಗ ಹುಟ್ಟಿದವಳವಳು, ನೇನಕೆಯಲ್ಲಿ ಜನಿಸಿದವಳವಳು ಶಕುಂತಲೆ. ಹಾಗಾಗಿ ಕ್ಷತ್ರಿಯ ಕನ್ಯೆಯೇ ಹೋದವಳು. ಆಮೇಲೆ ಅದ್ರ ಕತೆ ಬೇರೆ. ವಿಶ್ವಾಮಿತ್ರ ದೈವರಾತ ಉದರೇತಿ ಅಂತ ಹೇಳ್ತೇವಲ್ಲ, ಈ ದೇವರಾತರು ಮಧುಚಂದರು ಅವ್ರದ್ದೆಲ್ಲ ಕತೆ ಬೇರೆ ಆಗ್ತದೆ. ಆದ್ರೆ ಇದು ಹಾಗಲ್ಲ ಅಂತ, ಶಕುಂತಲೆ ಹಾಗಲ್ಲ ಅಂತ. ಇನ್ನು ಆತ ಕ್ಷತ್ರಿಯನಾಗಿದ್ದಾಗಲೇ ಹುಟ್ಟಿದವಳು ಅಂತ ಸರಿ ಇತ್ತದು ಅಂತ. ಸತಾಮ್ಯ ಸಂದೇಹ ಪ್ರದೇಶ ವಸ್ತುಶು ಪ್ರಮಾಣ ಅಂತಃಕರಣ ಪ್ರವೃತ್ತಯ. ಸತ್ಪುರುಷರಿಗೆ ಸಂದೇಹ ಬಂದಾಗ, ಧರ್ಮ ಸಂದೇಹ ಬಂದಾಗ ಅಂತಃಕರಣವೇ ಪ್ರಮಾಣವಾಗ್ತದೆ. ಅಂತಃಕರಣವೇ ಪ್ರಮಾಣವಾಗ್ತದೆ, ಅದು ಸತ್ಯವನ್ನು ತೋರಿಸಿಕೊಡ್ತದೆ ಶುದ್ಧವಾಗಿದ್ದರೆ ಮನಸ್ಸು. ಹಾಗಾಗಿ ಆತ್ಮನಸ್ತುಷ್ಟಿ ರೇವಚ, ಧರ್ಮಾಧರ್ಮಗಳ ನಿರ್ಣಯದಲ್ಲಿ ಆತ್ಮತುಷ್ಟಿಯನ್ನು ಒಂದು ಪ್ರಮಾಣ ಅಂತ ಹೇಳಿದ್ದಾರೆ. ವೇದಗಳು ಪ್ರಮಾಣ, ಸ್ಮೃತಿ ಪ್ರಮಾಣ, ಸತ್ಪುರುಷರ ಆಚಾರ ಉದಾಹರಣೆ ಪ್ರಮಾಣ, ಇದೆಲ್ಲ ಹೌದು. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಆತ್ಮನಸ್ತುಷ್ಟಿ ರೇವಚ, ಆತ್ಮತುಷ್ಟಿ ಆತ್ಮತೋಷ. ಆದರೆ ಒಂದು ಅಂಡರ್ಲೈನ್ ಮಾಡಬೇಕಾದ ಒಂದು ಸಂಗತಿ ಏನು ಅಂದರೆ, ಅವನು ಅಂದ್ರೆ ಹಾಗೆ ತೀರ್ಮಾನ ಮಾಡಬೇಕಾದ್ರೂ ಶುದ್ಧ ಪ್ರಕೃತಿಯನ್ನಾಗಿರ್ಬೇಕು, ಶುದ್ಧಾತ್ಮನಾಗಿರ್ಬೇಕು. ಹಾಗಾಗಿ ಕರುಣವೇದಿತ್ವ, ಕರುಣ ಉಂಟಾಗಿದ್ದರಿಂದಲೇ ನಿಶ್ಚಯ ಮಾಡಿದ್ರು ವಾಲ್ಮೀಕಿಗಳು ಇಲ್ಲಿ ಅಧರ್ಮ ನಡೆದಿದೆ. ಅದು ಹೌದಾಗಿತ್ತದು, ನಿಜವಾಗಿತ್ತದು. ಅವನು ಸ್ವಧರ್ಮದ ಪ್ರಕಾರ ಹಸಿವಾಗಿದ್ದರಿಂದ ಹೊಟ್ಟೆಪಾಡಿಗೋಸ್ಕರವಾಗಿ ಆ ಪಕ್ಷಿಯನ್ನು ಹೊಡೆದದ್ದಾಗಿರಲಿಲ್ಲ, ಕೇವಲ ಕ್ರೌರ್ಯದಿಂದಾಗಿ, ಕೇವಲ ವೈರದಿಂದಾಗಿ ಮಾಡಿದ ಕೆಲಸ ಅದು.
ಅವರ ಬಾಯಿಂದ ಮಾತೊಂದು ಹೊರಬಂತು. ಎಂಥ ಮಾತು ಅದು? ಅಂದಿನಿಂದ ಇಂದಿನವರೆಗೆ ಎಷ್ಟು ಕಾವ್ಯಗಳು ಬಂದವೋ ಆ ಕಾವ್ಯಗಳಿಗೆಲ್ಲ ಮೊದಲಾದ ಮಾತು, ಮೊದಲ ಮಾತು ಅದಾಯ್ತು. ಮಾನುಷಾದ ಪ್ರತಿಷ್ಠಾಂತ ಮಗಮಃ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದ ಏಕಂ ಅವಧೀಹಿ ಕಾಮಮೋಹಿತಂ. ಇದು ಕಾವ್ಯಾರಂಭ, ಕಾವ್ಯ ಜಗತ್ತಿನ ಪ್ರಾರಂಭ. ಇಲ್ಲಿಂದಲೇ ಕಾವ್ಯಗಳು ಪ್ರಾರಂಭವಾದವು. ಆದಿ ಕಾವ್ಯದ ಆದಿಮ ಶ್ಲೋಕ ಅಂತ. ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಅಗಮಃ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದ ಏಕಂ ಅವಧೀಹಿ ಕಾಮಮೋಹಿತಂ. ಸರಳವಾಗಿದೆ. ಹೇ ನಿಷಾದ ಎಲೈ ಬೇಡನೆ, ತ್ವಂ ನೀನು ಶಾಶ್ವತಿ ಸಮಾಹ ಪ್ರತಿಷ್ಠಾ ಮಾ ಅಗಮಃ. ಬಹಳ ಕಾಲ ನೆಲೆಯನ್ನು ಕಾಣಬೇಡ, ನೆಲೆ ಇಲ್ಲದವ ನಾವು, ನೆಲೆಯನ್ನು ಕಳಕೋ. ಯತ್ ಯಾಕೆಂದ್ರೆ ಕ್ರೌಂಚ ಮಿಥುನಾದ ಏಕಂ ಅವಧೀಹಿ, ಆ ಕ್ರೌಂಚ ಪಕ್ಷಿಗಳ ಜೋಡಿಯಲ್ಲಿ ಒಂದನ್ನು ಹೊಡೆದೇ ಅಲ್ಲ ನೀನು. ಅದು ಎಂಥದ್ದು? ಕಾಮಮೋಹಿತಂ. ಒಂದು ದಾಂಪತ್ಯ ಧರ್ಮದಲ್ಲಿ ನಿರತವಾಗಿದ್ದಾಗ, ಆ ಪಕ್ಷಿಗಳ ಜೋಡಿ ಇನ್ಯಾವುದು ಆನಂದದಲ್ಲಿ ಬಿಗರಿಸ್ತಾ ಇದ್ದಾಗ, ಆ ಸಂದರ್ಭದಲ್ಲಿ ಅನ್ಯಾಯವಾಗಿ ನೀನು ಹೊಡೆದೇ ಇಲ್ಲ. ಅದರ ಫಲವಾಗಿ ನಿನಗೆ ನೆಲೆಯಿಲ್ಲದಾಗಲಿ, ನೆಲೆಯನ್ನು ಕೊಳಕೋ. ಶಾಪ ಆದರೆ ಇದೇ ಶ್ಲೋಕಕ್ಕೆ ಇಷ್ಟು ನೆಗೆಟಿವ್ ನಮ್ಗೆ ಅರ್ಥ ಕಾಣ್ತದಲ್ವಾ? ನೆಗೆಟಿವ್ ಅಂದ್ರೆ ಶಾಪ ಅದು ಅಂತ. ನೆಲೆಯನ್ನು ಕಳಕೋ, ನಾಶವಾಗೋ ಅನ್ನೋ ಅರ್ಥ ಇರತಕ್ಕಂಥದ್ದು. ಆದ್ರೆ ಇದಕ್ಕೆ ಅಷ್ಟೇ ಗಂಭೀರವಾಗಿರತಕ್ಕಂಥ ಪರಮಾರ್ಥ ಕೂಡ ಇದೆ. ಮಾನಿಷಾದ ಅಂದ್ರೆ ಮಹಾವಿಷ್ಣು ಪ್ರಕೃತ ಶ್ರೀರಾಮ. ಮಾ ಅಂದ್ರೆ ಲಕ್ಷ್ಮಿ. ಮಾ ನಿಷೀದತಿ, ಲಕ್ಷ್ಮಿ ನೆಲೆಯಾಗಿರ್ತಾಳೆ ಯಾವಾಗಲೂ ಎಲ್ಲೋ. ಅವನು ಲಕ್ಷ್ಮೀನಾರಾಯಣ, ಲಕ್ಷ್ಮೀ ರಮಣ, ಸೀತಾರಮಣ, ರಾಮ. ಹೇ ಶ್ರೀರಾಮನೇ, ಸೀತಾರಾಮನೇ, ನೀನು ಶಾಶ್ವತವಾಗಿ ನೆಲೆಯಾಗು ಅನ್ನೋ ಅರ್ಥ ಕೊಡ್ತದೆ. ತ್ವಂ ಶಾಶ್ವತಿ ಸಮಾಹ ಪ್ರತಿಷ್ಠಾಂ ಅಗಮಃ. ಎಲ್ಲಿ ಅಂದ್ರೆ ಇಲ್ಲಿ ನನ್ನ ಹೃದಯದಲ್ಲಿ, ಈ ಲೋಕದಲ್ಲಿ ರಾಮನಾಗಿ, ರಾಮಾಯಣವಾಗಿ, ರಾಮನಾಮವಾಗಿ ಶಾಶ್ವತವಾಗಿ ನೆಲೆಯಾಗು. ಯಾಕೆಂದ್ರೆ ಕ್ರೌಂಚ ಮಿಥುನಾದೇಕಂ, ಕ್ರೌಂಚ ಅನ್ನೋ ಶಬ್ದಕ್ಕೆ ರಾಕ್ಷಸ ಎನ್ನುವ ಅರ್ಥವೂ ಕೂಡ ಇದೆ. ಕ್ರೌಂಚ ಮಿಥುನ, ರಾವಣ ಮತ್ತು ಮಂಡೋದರಿ, ಅವರಿಬ್ಬರ ಮಧ್ಯದಲ್ಲಿ ಏಕಂ ಒಂದನ್ನು, ಯಾರನ್ನ? ಪುಮಾಂಸಂ, ಅದು ಗಂಡು, ರಾವಣನನ್ನು ಅವಧಿಗೆ ಕೊಂದೆ. ಏನಾಗಿದ್ದ ರಾವಣ ಅಂದ್ರೆ ಕಾಮಮೋಹಿತಂ, ಕಾಮಮೋಹಿತನಾಗಿದ್ದ. ಅಂತಹ ಕ್ರೌಂಚ ಪುರುಷನನ್ನ, ರಾಕ್ಷಸನನ್ನ ಕೊಂದೇ ಇಲ್ಲ. ಆ ಕಾರಣಕ್ಕಾಗಿಯೇ, ರಾವಣ ಸಂಹಾರ ಮಾಡಿದ ಕಾರಣಕ್ಕಾಗಿಯೇ ಶಾಶ್ವತವಾಗಿ ನೆಲೆಸು ಭುವಿಯಲ್ಲಿ ಎನ್ನುವ ಅರ್ಥ ಇದೆ ನೋಡಿ. ಸಂಸ್ಕೃತದ ವೈಶಿಷ್ಟ್ಯ ಇದು, ಸಂಸ್ಕೃತ ಭಾಷೆ ಅಂತದ್ದು ನೋಡಿ. ನೀವು ಕಲ್ಪನೆ ಮಾಡೋಕೆ ಸಾಧ್ಯವಾ? ಹೀಗಿರೋದು ಹೀಗಾಗ್ಬಿಡುತ್ತು ಅಂತ. ಏನು ವ್ಯಾಕರಣದಲ್ಲಿ ವ್ಯತ್ಯಾಸ ಇಲ್ಲ, ಯಾವ ದೋಷವೂ ಬರೋದಿಲ್ಲ. ಹೀಗೆ ಅನ್ವಯ ಮಾಡಿದಾಗ ಎಲ್ಲ ಸುಶ್ಲಿಷ್ಟವಾಗಿಯೇ ಇದೆ. ರಾಮ ಪಕ್ಷದಲ್ಲಿ ಹಾಗರ್ಥ, ಈ ಬೇಡನ ಪಕ್ಷದಲ್ಲಿ ಹೀಗರ್ಥ. ಒಂದೇ ಅದೇ ಪಂಕ್ತಿಗಳಿಗೆ ಏನು ವ್ಯತ್ಯಾಸ ಮಾಡಿಲ್ಲ, ಕೈಯಿಂದ ಏನು ಹಾಕಿಲ್ಲ, ಏನು ತೆಗೆದಿಟ್ಟಿಲ್ಲ. ಅದರಿಂದಲೇ ಅದು ಆದಿ ಕಾವ್ಯದ ಆದಿಮ ಶ್ಲೋಕ, ಆದಿ ಮಂಗಲ ಶ್ಲೋಕವಾಯಿತು. ಮನುಷ್ಯಾದ ಸ್ವಾರಸ್ಯ ಅಂದ್ರೆ, ಈ ಶ್ಲೋಕವು ಬಾಯಿಂದ ಬಂದ ಮೇಲೆ, ಈ ಮಾತು ಬಾಯಿಂದ ಬಂದ ಮೇಲೆ ಅವರಿಗೆ ಆಶ್ಚರ್ಯ ಆಯ್ತಂತೆ, ವಾಲ್ಮೀಕಿಗಳಿಗೆ. ಅರೆ, ನಾ ಇದೇನು ಹೇಳ್ಬಿಟ್ಟೆ ಅಂತ ಹೇಳಿದ್ದಾರೆ ಅವರೇ. ಬೇಡರನ್ನ ಕುರಿತು ಈ ಮಾತುಗಳನ್ನು ಆಡಿಬಿಟ್ಟಿದ್ದಾರೆ ಅವರು. ಆಡಿದ ಮೇಲೆ ಕಿವಿದಂ ವ್ಯಾಹೃತಮ್ಮಯ, ನಾನು ಇದೇನು ಹೇಳಿದೆ ಅಂತ ಅವರಿಗೆ ಚಿಂತೆ ಆಯ್ತಂತೆ, ಅವರಲ್ಲಿ ಚಿಂತನೆ ಉಂಟಾಯ್ತಂತೆ. ತಸ್ಯೈವಂ ಬೃಹತಶ್ಚಿಂತ, ಅದೇನು ಸ್ವಲ್ಪ ಹೊತ್ತು ಬಿಟ್ಟಲ್ಲ ಆಗಲೇ. ಏವಂ ಬೃಹತಃ, ಈ ಮಾತು ಬಾಯಿಂದ ಹೊರ ಬರುತ್ತಿರುವಂತೆಯೇ ಅವರಲ್ಲಿ ಪ್ರಶ್ನೆ ಉಂಟಾಯಿತು ಅಂತ. ಅರೆ, ನಾನು ಯಾಕೆ ಮಾತನಾಡಿದೆ? ಬಭೂವ ಹೃದಯ ವೀಕ್ಷತಃ, ಯಾಕೆ ಪ್ರಶ್ನೆ ಬಂತು ಅಂದ್ರೆ, ವಿಷಯ ಬಹಳ ಸರಳ, ಅದು ಅವ್ರು ಹೇಳಿದ್ದಲ್ಲ, ಅವ್ರು ಆಡಿದ್ದಲ್ಲ, ಅದು ಅವರೊಳಗೆ ಕೂತೀನಿ, ಅವರು ಆಡಿದ್ದದು ಅಷ್ಟೇ. ಕಾವ್ಯಗಳನ್ನ ಹೊಸೆಯಲಿಕ್ಕೆ ಸಾಧ್ಯ ಇಲ್ಲ.
ನೀವು ಒಂದು ಕಾರ್ ನಿರ್ಮಾಣ ಮಾಡುವ ಹಾಗೆ ನೆಟ್ಟು ಬೋಲ್ಟು ಎಲ್ಲ ನೀವು ಸೇರಿಸಿ ಜೋಡಿಸ್ತಿ, ಆ ತರಹ ಒಂದು ಕಾವ್ಯವನ್ನ ನೀವು ಹಸಿಲಿಕ್ಕೂ ಜೋಡಿಸ್ಲಿಕ್ಕೂ ಮಾಡ್ಲಿಕ್ಕೂ ಹಾಗೆಲ್ಲ ಮಾಡುವಂತದ್ದಲ್ಲ ಅದು, ಅದು ಇಳಿದು ಬಂದ್ಬಿಡುತ್ತದೆ. ಕಾವ್ಯವೇ ಹೋದಾದ್ರೆ ಅದು ಅದೃಷ್ಟಕ್ಕೆ ನಮ್ಮ ಕವಿಯ ಪಾತ್ರ ಏನೂ ಇಲ್ಲದೆ ಈಗ ಜರಿಯು ಗಿರಿಯಿಂದ ಇಳಿದು ಬಂದ ಹಾಗೆ ಅಂತ, ಗಿರಿಯಗನ ಪಾತ್ರ ಅದರಲ್ಲಿ ಅಂತ ಅದು ಆಶ್ರಯ ಕೊಟ್ಟಿದೆ ಅಷ್ಟೇ, ಅದರೊಳಗಿಂದ ಬಂದಿದೆ ಇದು ಅಂತ ಎನ್ನುವ ಹಾಗೆ ಅನಾಯಾಸವಾಗಿ ಸಹಜವಾಗಿ ಇಳಿದು ಬರಬೇಕದು ಅಂತ. ಹಾಗೆ ಆಗಿದೆ ಇಲ್ಲಿ ಕವಿಗೆ ಆಶ್ಚರ್ಯ ಆಗಿಬಿಟ್ಟಿದೆ, ಇದ್ಯಾಕೆ ಬಂತು, ಇದೇನು ಬಂದಿದ್ದು, ಕಿಮತ್ ನಮ್ಗೆ ಆಹೃತಮಯ. ಮುಂದೆ ನಮಗೆ ಇದಕ್ಕೆ ವಿವರಣೆ ಸಿಗ್ತದೆ, ಸ್ವಲ್ಪ ಮುಂದೆ ವಿವರಣೆ ಸಿಗ್ತದೆ ಅದಕ್ಕೆ. ಎಷ್ಟು ಯಾರು ಅದನ್ನು ಹೊರತಂದವರು, ಹೇಗೆ ಅದು ಹೊರಬಂತು, ವಾಲ್ಮೀಕಿಗಳ ಪಾತ್ರವೇ ಇಲ್ಲದೆ ಅಪ್ರಯತ್ನವಾಗಿ ಹೇಗೆ ಹೊರಗೆ ಬಂತು ಅನ್ನೋದಕ್ಕೆ ಮುಂದೆ ನಮಗೆ ಇಲ್ಲಿ ವಿಷಯ ಸಿಗ್ತದೆ. ಗಮನಿಸ್ತಾರೆ ಮತ್ತೆ ಶ್ಲೋಕವನ್ನು ವಾಲ್ಮೀಕಿಗಳು, ಅಂದ್ರೆ ತಮ್ಮ ಮಾತನ್ನು ಗಮನಿಸ್ತಾರೆ. ಅರೆ ಇದು ಸರಿ ನಾಲ್ಕು ಭಾಗ ಮಾಡಬಹುದು. ಮಾನುಷಾದ ಪ್ರತಿಷ್ಠಾಂ ತ್ವಂ ಅಗಮಶಾಶ್ವತಿ ಸಮಾಹ ಯತ್ಕೋಂಚ ಮಿಥುನಾದೇಕಂ ಅವಧಿ ಕಾಮಮು, ಸರಿಯಾಗಿ ನಾಲ್ಕು ಚರಣ, ಸರಿಯಾಗಿ ಎಂಟೆಂಟು ಅಕ್ಷರಗಳು. ಮಾನೀಷಾದ ಪ್ರತಿಷ್ಠಾಂ ತ್ವಂ ಎಂಟು, ಆಗಮ ಶಾಶ್ವತಿ ಸಮಾಹ ಎಂಟು, ಯತ್ಕೋಂಚ ಮಿಥು ಎಂಟು. ನೀವು ಎಣಿಸಬೇಕಾದ್ರೆ ಎಂಟೆಂಟೇ ಅಕ್ಷರಗಳು ಬರ್ತವೆ ನಾಲ್ಕು ನಾಲ್ಕು ಪಾದಗಳಲ್ಲಿ ಅಂತ. ಹಾಗಾಗಿ ಸಮಾಕ್ಷರ, ಸಮಾಕ್ಷರದ ನಾಲ್ಕು ಪಾದಗಳು. ಪಾದಬದ್ಧ ಅವರಿಗೆ ಆಶ್ಚರ್ಯ, ನಾಲ್ಕು ಚರಣಗಳಲ್ಲಿ ಸಂಬದ್ಧವಾಗಿದೆ ಅದು. ಅಕ್ಷರ ಸಮಹ ಸಮಾಕ್ಷರ ಎಂಟೆಂಟೇ ಅಕ್ಷರಗಳು. ತಂತ್ರಿ ಲಯ ಸಮನ್ವಿತ, ವೀಣೆಯಲ್ಲಿಯೋ ಅಂತ ಒಂದು ತಂತ್ರಿ ಮದ್ದುಗಳಲ್ಲಿ ಅದನ್ನು ಅಳವಡಿಸಿ ಹಾಡುವ ಹಾಗಿದೆ. ಲಯ ಸಮನ್ವಿತ, ಲಯ ಇದೆ ಅದಕ್ಕೆ, ಲಯದಿಂದ ಕೂಡಿದೆ ಅದು. ಶೋಕಾರ್ಥಸ್ಯ ಪ್ರವೃತ್ತೋಮಿ ಶ್ಲೋಕೋ ಭವತು ನಾನ್ಯಥ, ಇದು ಶೋಕ ಅಲ್ಲ ಇದು ಶ್ಲೋಕ, ಇದು ನನ್ನ ಶೋಕ ಅಲ್ಲ. ಪಕ್ಷಿ ವಧೆಯನ್ನು ಕಂಡು ಉಂಟಾದ ಶೋಕ ಮಾತ್ರವಲ್ಲ ಇದು, ಶೋಕ ಶ್ಲೋಕತ್ವ ಆಗತಃ, ಇದು ಶೋಕವು ಶ್ಲೋಕವಾಗಿದ್ದು. ಶ್ಲೋಕ ಅಂತಾಗಬೇಕಾದ್ರೆ ಹೀಗೆಲ್ಲ ಬೇಕು ಅದಕ್ಕೆ. ಪಾದಬದ್ಧ ಅಕ್ಷರಸಮ ತಂತ್ರೀಯ ಲಯ ಸಮನ್ ಅದಕ್ಕೆ ಹೇಳಿದ್ದು. ಇದು ವಾಲ್ಮೀಕಿಯವರು ಹಾಗೆಲ್ಲ ಮಾಡಿದ್ದ ಇದು. ಯಾರಾದರೂ ಬೇಜಾರಾದಾಗ ಶಾಪ ಕೊಡೋ ಹೊತ್ತಲ್ಲಿ ಅಕ್ಷರ ಇಷ್ಟು ಅಂತ ಲೆಕ್ಕ ಮಾಡಿ, ನಾಲ್ಕು ಪಾದ ಬಂತೋ ಇಲ್ಲವೋ ಅಂತ ನೋಡಿ, ಎತ್ತಿ ದೋಷ ಬಂತ ಮತ್ತೆ ಹೀಗೆಲ್ಲ ಯಾರು ಹೇಳಕ್ ಸಾಧ್ಯವ ಅಂತ. ನೀವು ಯಾರು ಹಾಗೆ ಮಾಡ್ತೀರಾ ಅಂತ. ಹಾವು ಬಂದಾಗ, ಹಾವು ಕಚ್ಚಕ್ ಬಂತು ಅಂದ್ರೆ, ಹಾವು ಬಂತು ಅಂತ ಅನ್ಬೇಕಾದ್ರೆ ನೀವು ಅಕ್ಷರ ಎಷ್ಟು ಬಂತು ನೋಡ್ತೀರ, ನೀವು ಗುರು ಲಘು ಮಾತ್ರ ಎಲ್ಲ ನೋಡ್ತೀರ, ದುಃಖದಲ್ಲಿ ಉದ್ಗರಿಸುವಾಗ ಅಳುವಾಗ ಅದೆಲ್ಲ ನೋಡ್ತೀರ, ನೀವು ಆಲಾಪ ಸರಿ ಬಂತ, ತೋಡಿದಾಗ ಸರಿ ಬಂತು ಎಲ್ಲ ನೋಡ್ತೀರ ನೀವು, ಇಲ್ಲ ಅಲ್ವಾ. ಮತ್ತೆ ಹೇಗೆ ಹಾಗೆ ಬಂತಿದ್ದು, ಅದರಷ್ಟಕ್ಕೆ ಬಂದದ್ದು, ಅದು ಎಲ್ಲೋ ಸಿದ್ಧವಾಗಿದೆ, ಅದು ಸಿದ್ಧವಿದೆ ಅದು ಅಂತ ಇಳಿದು ಬಂದಿದ್ದು ವಾಲ್ಮೀಕಿಗಳನ್ನ ಆಶ್ರಯಿಸಿ ಸಹಜವಾಗಿ. ಅವರ ಪಾತ್ರ ಏನಿಲ್ಲ ಅಲ್ಲಿ, ಕೈಚಳಕ ಇಲ್ಲ, ಹಸ್ತಕ್ಷೇಪ ಇಲ್ಲ. ಹಾಗಾಗಿ ಶ್ಲೋಕವೂ ಭವತು ನಾನ್ಯಥ, ಶ್ಲೋಕವೇ ಹೊರತು ಬೇರೇನು ಅಲ್ಲ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಅದಕ್ಕೆ ಭರದ್ವಾಜ ಅವರ ಶಿಷ್ಯ ಹೌದು ಹೌದು ಅಂತ ಹೇಳಿದಂತೆ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಮುನೇರ್ ವಾಕ್ಯ ಮನುತ್ತಮಂ ಪ್ರತಿಜಗ್ರಾಹ ಅಂತ ಹಾಗೆ ಭರದ್ವಾಜ ಸ್ವೀಕರಿಸ್ತಾನೆ ಗುರುವಾಕ್ಯವನ್ನ, ಸರಿ ಇದೆ ಸರಿ ಇದೆ ಅಂತ ಸಂತೋಷ ಆಯ್ತಂತೆ ವಾಲ್ಮೀಕಿಗಳಿಗೆ. ಸಸ್ಯ ತುಷ್ಟೋ ಭವದ್ ಗುರು ಅಂತ ಆ ಶಿಷ್ಯನ ವಿಷಯದಲ್ಲಿ ಬಹಳ ಸಂತೋಷವಾಯಿತು ಗುರುಗಳಿಗೆ. ಯಾಕೆ, ಅವನು ಹೋದಪ್ಪ ತಲೆ ಆರಿಸಿದ್ನಲ್ಲ ತಾನು ಹೇಳಿದ್ದಕ್ಕೆ, ಓಟ್ ಹಾಕಿದ್ನಲ್ಲ ತನಗೆ, ಹಾಗಲ್ಲ ಅರ್ಥವಾಗಿದೆ ಅವನಿಗೆ ಅದು ಅಂತ. ಈ ಅಪರೂಪದ ಭಾವ, ಅಪರೂಪದ ಭಾವಾಭಿವ್ಯಕ್ತಿ ಆ ಶ್ಲೋಕ, ಅದು ಇಲ್ಲಿ ಉಂಟಾಗಿದ್ದು ಅಲ್ಲಿ ಅಷ್ಟ ಅರ್ಥವಾದಾಗ, ರತ್ನಪ್ರಾಯವಾಗಿರ್ತಕ್ಕಂಥ ಒಂದು ಸಂಗತಿ ಶಿಷ್ಯನಿಗೆ ಸರಿಯಾಗಿ ಅರ್ಥವಾದಾಗ ಯಾವ ಗುರುವಿಗಾದ್ರೂ ಸಂತೋಷ ಆಗ್ತದೆ. ಕೋಲೆ ಬಸವನ ತಲೆ ಆರಿಸಿದ್ದಕ್ಕೆ ಸಂತೋಷ ಆಗೋದಲ್ಲ ಅದು, ಅದು ಗುರು ಕಾರ್ಯ ನೆರವೇರದೆ ಸರಿಯಾಗಿ ಅವನಿಗೆ ಅರ್ಥ ಆಯ್ತದ ಅಂತ, ಅವನ ಮನಸ್ಸಿಗೆ ಬಂತದ ಅಂತ, ಓ ಹೌದಲ್ವ ಅಂತ ಅವ್ರಿಗೆ ಅನಿಸ್ತು ಅಂತ, ಆ ಖುಷಿಯೇ ಒಂದು ಬೇರೆ. ಅದಕ್ಕೆ ನೀವು ಗುರು ಆಗಬೇಕು, ಗುರು ಆದಾಗ ನಿಮ್ಗೆ ಗೊತ್ತಾಗ್ತದೆ ಅದು, ಆಗ್ಲೇಬೇಕು ಅಂತ ನಮ್ದೇನು ಒತ್ತಾಯ ಇಲ್ಲ. ಆದರೆ ಆದಾಗ ಆದವರಿಗೆ ಗೊತ್ತಾಗ್ತದೆ ಅಂತ ಅಷ್ಟೇ. ಆಶ್ರಮಕ್ಕೆ ವಾಲ್ಮೀಕಿಗಳು ಮರಳಿದರು. ಸೋಭಿಷೇಕಂ ತದಃಕೃತ್ವ, ಆಮೇಲೆ ಸ್ನಾನ ಮಾಡಿ, ಸ್ನಾನ ಮಾಡಿಕೊಂಡೆ ಅದಕ್ಕೆ ಹೇಳಿದ್ದು, ಸ್ನಾನ ಮಾಡಕ್ಕೋರು ಬರದೇ ಇದ್ದಿದ್ರೆ ಆಗಿಂದಾಗ ಈ ಘಟನೆ ಹೇಗೆ ನಡೀತಾ ಇತ್ತು, ಈ ಕ್ರಂಚ ಪಕ್ಷಿಗಳ ಘಟನೆ ನಡೀದೇ ಇದ್ರೆ ರಾಮಾಯಣ ಇಲ್ಲಿಂದ ಬರ್ತಾ ಇತ್ತು, ರಾಮಾಯಣದ ಆದಿಮ ಶ್ಲೋಕ ಬಂತಲ್ವಾ,
ಅದೇ ಪ್ರಕಾರ ಉಳಿದಿದ್ದೆಲ್ಲ ಬಂದಿದ್ದು. ಅದನ್ನು ಅನುಸರಿಸಿದ್ದು ಉಳಿದೆಲ್ಲ ಶ್ಲೋಕಗಳು 24,000 ಶ್ಲೋಕಗಳು ಇದನ್ನು ಅನುಸರಿಸಿದ್ದಾವೆ. ಹೀಗೆಯೇ ಬಂದಿದ್ದಾರೆ ಅವರು. ಅದರಿಂದ ಹೇಳಿದ್ದು ಇದು ಮೂಲ ಕಾರಣ ಅಂತ, ಈ ಮಾನುಷ್ಯದ ಕ್ರಂಚ ಪಕ್ಷಿಗಳ ಘಟನೆ ಅಂತ. ಸ್ನಾನಕ್ಕೆ ಹೊರಟಿದ್ದೇ ಕಾರಣವಾಯಿತು. ಅವರು ಸ್ನಾನಕ್ಕೆ ಹೊರಟು ಪ್ರಪಂಚಕ್ಕೆ ಸ್ನಾನ ಮಾಡಿಸಿದಂತೆ ಆಯಿತು ವಾಲ್ಮೀಕಿಗಳು. ಎಲ್ಲರ ಕೊಳೆಯನ್ನು ತೊಳೆದು ಶುದ್ಧ ಮಾಡೋ ಪ್ರಕ್ರಿಯೆ ರಾಮಾಯಣ ಅಂದ್ರೆ ಅದು. ನಾವು ಮೊದಲೇ ಹೇಳಿಲ್ವಾ ನಿಮಗೆ, ರಾಮಾಯಣಕ್ಕೆ ಶುದ್ಧತೆಯೇ ಅರ್ಹತೆ ರಾಮಾಯಣ ಶ್ರವಣಕ್ಕೆ. ಇಲ್ಲ ಅಂದ್ರೆ ನಿಮ್ಮನ್ನು ಶುದ್ಧ ಮಾಡಿಕೊಡ್ತದೆ, ಬಂದು ಕೂತ್ಕೊಂಡ್ರೆ ನೀವು ಕೇಳ್ತಾ ಇದ್ರೆ ಶುದ್ಧರಾಗ್ತೀರಿ ನೀವು ಅಂತ. ಆಮೇಲೆ ಇನ್ನೊಂದ್ಸತಿ ಕೇಳಿ ಅಂತ, ಫಲ ಬರುತ್ತದೆ ಆಗ ಅಂತ. ಹಾಗೆ ಪ್ರಪಂಚಕ್ಕೆ ಪುಣ್ಯ ಸ್ನಾನವನ್ನು ಮಾಡಿಸಿಕೊಳ್ತಿದ್ದಾರೆ. ರಾಮಾಯಣದ ಮಹಾನದಿಯಲ್ಲಿ ವಾಲ್ಮೀಕಿ ಗಿರಿ ಸಂಭೂತ ರಾಮಸಾಗರ ಗಾಮಿನಿ, ವಾಲ್ಮೀಕಿ ಗಿರಿಯಲ್ಲಿ ಹುಟ್ಟಿ ರಾಮಸಾಗರ ಸೇರತಕ್ಕಂತ ರಾಮಾಯಣ ಮಹಾನದಿ ಇರುವುದು ನಾವೆಲ್ಲ ಮಿಂದು ಪುಣ್ಯ ಪುನೀತರಾಗೋದು ಆಗೋ ಸಲುವಾಗಿ, ಪಾಪಗಳನ್ನು ಕಳ್ಕೊಳ್ಳುವ ಸಲುವಾಗಿ. ಹಾಗೆ ಸ್ನಾನಕ್ಕೆ ಹೊರಟಿದ್ದಕ್ಕೆ ಆಗಿದ್ದು, ಮತ್ತು ಹೋದುಕೊಂಡು ಸ್ನಾನ ಮಾಡದೆ ವನಸಂಚಾರಕ್ಕೆ ಹೊರಟಿದ್ದರಿಂದ ಘಟನೆ ನಡೆದಿದ್ದುದು. ಇಲ್ಲಾಂದ್ರೆ ರಾಮಾಯಣ ಎಲ್ಲಿತ್ತು? ಹೀಗೆ ಮರಳಿ ಸ್ನಾನ ಮಾಡಿಕೊಂಡು ಆಶ್ರಮಕ್ಕೆ ಮರಳಿದ್ದಾರೆ. ಅದೇ ಯೋಚನೆ, ಆ ಕ್ರಂಚ ಪಕ್ಷಿ ಅವುಗಳ ಚಾರುಣ್ಯ ಸ್ವನ, ಆ ಸಂತೋಷ, ಆಗ ಆ ಬೇಡ ಬೇಡದ ಕಾರ್ಯವನ್ನು ಮಾಡಿದ್ದು, ಪಕ್ಷಿಗಳಲ್ಲಿ ಒಂದನ್ನು ಹೊಡೆದಿದ್ದು, ರಕ್ತ ರೋದನ ಮಾನುಷ್ಯದ ಹೊರಗೆ ಬಂದಿತ್ತು. ವಿಚಿತ್ರವಾಗಿರತಕ್ಕಂಥ ಆ ಪದಪುಂಜಗಳು, ತನಗೇ ಆಶ್ಚರ್ಯವಾದಂಥ ಪದಪುಂಜಗಳು ತುಟಿ ಅಂಚಿನಿಂದ ಜಾರಿ ಹೊರಗೆ ಬಂದಿದ್ದು ಎಲ್ಲಿಂದ ಬಂತು? ಅದು ಎಲ್ಲಿಂದ ಬಂತು? ಅದು ಯಾವ ವೈಕುಂಠದಿಂದ ಬಂತು? ತುಟಿಯಿಂದ ಹೊರಗೆ ಬಂದಿದೆ. ಅದನ್ನೇ ಆಲೋಚನೆ ಮಾಡ್ತಾ ಇದ್ದಾರೆ ವಾಲ್ಮೀಕಿಗಳು. ಆಯ್ತು ಹೋಯ್ತು ಅಂತ ಇಲ್ವ ಬಿಡಬಾರ್ದ ಒಂದು ವಿಷಯವನ್ನು ಅಲ್ಲಿಗೆ ಅಂದ್ರೆ ಅದು ಬಿಡ್ತಾ ಇಲ್ಲ. ತುಂಬಾ ಪ್ರಭಾವಶಾಲಿ ಘಟನೆಗಳು ಹಾಗೆ ತಾನೆ ಅಂತ ನೆನಪಾಗ್ತವೆ. ಮತ್ತೆ 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 ನೆನಪಾಗಬೇಕು. ಇಂಥದ್ದಂತೂ ಮತ್ತೆ ಮತ್ತೆ ನೆನಪಾಗೋದು ಒಳ್ಳೇದು, ಜೀವಕ್ಕೆ ಒಳ್ಳೇದು, ಇಲ್ಲಂತೂ ವಿಶ್ವಕ್ಕೆ ಒಳ್ಳೇದು. ಹಾಗೆ ನೆನಪಾಗುವಂಥದ್ದು ಹಾಗೆ ಮತ್ತೆ ಮತ್ತೆ ಅದೇ ನೆನಪಾಗ್ತಾ ಇದೆ ವಾಲ್ಮೀಕಿಗಳಿಗೆ. ಆಶ್ರಮಕ್ಕೆ ಮರಳ್ತಾ ಇದ್ದಾರೆ. ಹಿಂದಿಂದ ಬರ್ತಾ ಇದ್ದಾನೆ ಭರದ್ವಾಜ. ವಿನೀತನಾಗಿ ಶ್ರುತವಾನ್, ಆ ಮಾನುಷಾದವನ್ನು ಕೇಳಿದ್ದನೇನಾಗ್ಬಿಟ್ಟಿದ್ದ ನಾವು ಭರದ್ವಾಜ. ತುಂಬಿದ ಕಲಶವನ್ನು, ಮಡಿ ನೀರು ತುಂಬಿದ ಮಡಿ ಚೊಂಬು, ಆ ಕಲಶವನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ಪಷ್ಟತವನ್ನು ಜಗಾಮಹ ಆಶ್ರಮಕ್ಕೆ ಬಂದರು ವಾಲ್ಮೀಕಿಗಳು. ಆಶ್ರಮಕ್ಕೆ ಬರದೇ ಇದ್ದಿದ್ರೆ ರಾಮಾಯಣ ಆಗ್ತಿರ್ಲಿಲ್ಲ. ಹೌದು ಅಂತದಿದೆ ಮುಂದೆ ಕೂಡ ಅಂತ. ಬಂದಿದ್ದೇ ಒಳ್ಳೆದಾಯ್ತು, ನಮಗೆ ರಾಮಾಯಣ ಸಿಕ್ತು, ಇದು ಶುರುವಾಗಿದೆಯಲ್ಲ, ಮುಂದುವರಿಬೇಕಲ್ಲ ಮುಂದೆ. ಅದು ಮತ್ತೆ ಆಶ್ರಮಕ್ಕೆ ಬಂದ್ರೆ ಮುಂದುವರಿಯೋದ? ಯಾವ್ದಾದ್ರು ಬಂಡೆ ಮೇಲೆ ಕೂತ್ಕೊಂಡು ಮುಂದುವರಿಸೋಕೆ ಸಾಧ್ಯ ಇಲ್ವಾ ಅಂತಂದ್ರೆ ಸ್ವಲ್ಪ ಸಮಾಧಾನ ಕೇಳಿ ಒದಗ್ತದೆ ನಿಮಗೆ, ನಾವು ಯಾಕೆ ಹೇಳ್ತೇವೆ ಇದನ್ನ ಅಂತದ್ದು ಮುಂದೂ ಇದೆ ಸಂದರ್ಭ. ಆಶ್ರಮಕ್ಕೆ ಬಂದು ಆ ಧರ್ಮಜ್ಞ ವಾಲ್ಮೀಕಿಗಳು ಕೂತ್ಕೊಂಡು ಕತೆ ಹೇಳ್ತಾ ಇದ್ದಾರೆ. ಅದು ಇದು ಕತೆ ಯಾವ್ಯಾವುದೋ ಸುದ್ದಿ ಹೇಳ್ತಾ ಇದ್ದಾರೆ, ಬೇಕಾದ್ದೇ ಬೇಡದಿರೋದೆಲ್ಲ ಒಳ್ಳೆ ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ. ಮಧ್ಯ ಮಧ್ಯದಲ್ಲಿ ಅನ್ಯ ಮನಸ್ಕತೆ ಚಕಾರ ಧ್ಯಾನ ಸ್ಥಿತ, ಮತ್ತಲ್ಲೇ ಹೋಯ್ತು ಮನಸ್ಸು. ಮಾನುಷಾದ ಪ್ರತಿಷ್ಠಾಂತ, ಏನೋ ಜಾದು ಮಾಡಿದೆ ಮಾನುಷಾದ ವಾಲ್ಮೀಕಿಗಳ ಮೇಲೆ, ಬಿಡ್ತಾ ಇಲ್ಲ ಅವ್ರನ್ನ. ಆಗಾಗ ಬಂದು ಕಾಡ್ತಾ ಇದೆ ಅನ್ನೋದಕ್ಕಿಂತ ಏನೋ ಮಾಡ್ತಾ ಇದೆ ಅಂತ. ಆ ಮಾನುಷಾದ ಧ್ಯಾನದಲ್ಲಿ ವಾಲ್ಮೀಕಿಗಳು ಮುಳುಗಿದ ಹೊತ್ತಿನಲ್ಲಿ ಇದ್ದಕ್ಕಿದ್ದಂತೆ ಜಗ್ಗೆನೋ ಬೆಳಕು ಆಶ್ರಮದ ಒಳಗೆ. ಲೋಕಕರ್ತ ಚತುರ್ಮುಖ ಬ್ರಹ್ಮ ಪ್ರಕಟನಾಗ್ತಾನೆ ಆಶ್ರಮದ ಒಳಗೆ. ಆಜಗಾಮ ತಥೋ ಬ್ರಹ್ಮ ಕಮಲಾಸನ ಸೃಷ್ಟಿಕರ್ತ ಸರಸ್ವತಿಪತಿ ಲೋಕಕರ್ತ ಸ್ವಯಂ ಪ್ರಭು ಚತುರ್ಮುಖೋ ಮಹಾತೇಜಾಹ. ಯಾಕೆ ಬಂದಿದ್ದು? ದ್ರಷ್ಟುಂ ತಮ್ ಮುನಿಪುಂಗಮಂ, ವಾಲ್ಮೀಕಿಗಳನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಂತೆ. ವಾಲ್ಮೀಕಿಗಳನ್ನು ನೋಡ್ಲಿಕ್ಕೆ ಬಂದಿದ್ದು ಏನು? ವಾಲ್ಮೀಕಿಗಳನ್ನು ನೀವು ಅನ್ಕೊಂಡಿದ್ದು ಏನು? ಸುಮ್ಮನೆ ಒಂದು ಬಡ ಋಷಿ ಅಂತ ಅನ್ಕೊಂಡ್ರೆ ನೀವು? ಲೋಕ ಸೃಷ್ಟಿಕರ್ತ ಅವರನ್ನು ನೋಡೋದಕ್ಕೆ ಆಶ್ರಮಕ್ಕೆ ಬಂದ. ಒಂದು ರಾಯಸ ಕೊಟ್ಟು ಬ್ರಹ್ಮಲೋಕಕ್ಕೆ ಕರೆಸ್ಬೋದಾಗಿತ್ತಲ್ಲ ವಾಲ್ಮೀಕಿಗಳನ್ನ, ಬಾ ನಿನ್ನನ್ನು ನೋಡ್ಬೇಕು. ಹಾಗಲ್ಲ ಅಂತ ತಾನೇ ಹಿಡಿದು ಬಂದಿದ್ದಾನೆ. ಎಲ್ಲಿದೆ ಸತ್ಯಲೋಕ ಅಂದ್ರೆ? ಭೂಹು ಭುವ ಸುವಹ ಮಹಾ ಜನಹ ತಪ ಸತ್ಯಂ. ಅಷ್ಟೆತ್ತರದಿಂದ ಸಪ್ತ ತೇಜೋ ಲೋಕಗಳಲ್ಲಿ, ಮತ್ತೆ ಕೆಳಗಡೆ ಸಪ್ತ ತಮೋ ಲೋಕಗಳಿದೆ. ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಲ ಏಳು ಕೆಳಗಿದೆ. ಭೂಹು ನಾವಿರುವಂತದ್ದು ಭೂಲೋಕ. ಇಲ್ಲಿಂದ ಶುರು ಮಾಡಿದ್ರೆ
ಭೂ ಭುವ ಸುವ ಮಹಾಜನ ತಪ ಸತ್ಯಂ. ಒಳ್ಳೆಯ ಜನ, ಈ ಲೋಕಕ್ಕೆಲ್ಲ ಅವರೇ ಜನ. ಆ ಬ್ರಹ್ಮದೇವ ಇಳಿದು 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 ವಾಲ್ಮೀಕಿಗಳ ಆಶ್ರಮಕ್ಕೆ ಬಂದು ಹೇಳಿದ್ದೆ, ನಾನು ನಿನ್ನ ನೋಡೋದಕ್ಕೋಸ್ಕರ ಬಂದೆ. ಬದುಕಿದ್ರೆ ಹೀಗೆ ಬದುಕಬೇಕು, ಹುಟ್ಟಿದ್ರೆ ಇಂಥವ್ರು ಹುಟ್ಟಬೇಕು ಅಂತ. ನಾವು ಇರುವಲ್ಲಿಗೆ ಅವ್ರು ಬರುವಂತ ನಮ್ಮನ್ನು ಹುಡ್ಕೊಂಡು, ಏನ್ ವಾಲ್ಮೀಕಿಯವರು ಕರೆದಿದ್ದಲ್ಲ, ಒಂದು ಫಂಕ್ಷನ್ ಇದೆ, ಉದ್ಘಾಟನೆ ಮಾಡ್ಕೊಂಡು ಹೋಗಿ. ಉದ್ಘಾಟನೆ ಮಾಡೋಕ್ಕಿದೆ, ರಾಮಾಯಣದ ಉದ್ಘಾಟನೆ ಆಗ್ಬೇಕಾಗಿದೆ ಅಲ್ಲಿ. ಆದ್ರೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಏನು ಯೋಜನೆ ಮತ್ತೊಂದು ಯಾವುದು ಇಲ್ಲ, ತಾನೇ ತಾನಾಗಿ ಅವನದ್ದೇ ಯೋಜನೆಯಿಂದ ನಡೀತಾ ಇದೆ. ಡೀಟೇಲ್ಡ್ ಪ್ಲಾನಿಂಗು, ಸರಿ ಇನ್ವಿಟೇಷನ್ ಕಳಿಸಿದ್ದು, ವ್ಯತ್ಯಾಸ ಆಗಿತ್ತು ಒಂದು ಮತ್ತೊಂದು, ಅಲ್ಲಿ ಏನು ಇಲ್ಲ ಅಂತ. ಹಾಗೆ ಮುನಿಯನ್ನು ನೋಡೋದಕ್ಕೆ ಬ್ರಹ್ಮದೇವ ಬಂದಿದ್ದಾನೆ. ಕಣ್ತರದ ವಾಲ್ಮೀಕಿಯವರಿಗೆ ಅಚ್ಚರಿಯೋ ಅಚ್ಚರಿಯ, ಸಾಕ್ಷಾತ್ ಚದುರ್ಮುಖ ಕಂಡೆದುರಿನಲ್ಲಿ ಸಾಹಸೋತ್ಥಾಯ, ದಿಗ್ಗನ ಎದ್ದು ನಿಂತಿದ್ದಾರೆ ವಾಲ್ಮೀಕಿಗಳು ಬ್ರಹ್ಮದೇವನನ್ನು ನೋಡಿ. ವಾಗ್ಯತಃ, ಮಾತು ನಿಂತು ಹೋಗಿದೆ ಅಂತ. ಅವಾಕ್, ಅವಾಕ್ ಆದಂತಲ್ಲೇನು, ಮಾತು ಇಲ್ಲದೆ ಆಯ್ತು. ಪ್ರಾಂಜಲಿ ತಾನೇ ಕೈ ಜೋಡಿಸಿದ್ದಾರೆ, ಪ್ರಣತಃ ಬಾಗಿದ್ದಾರೆ. ತಸ್ಥೌ ಪರಮ ವಿಸ್ಮಿತಃ, ಪರಮಾಶ್ಚರ್ಯದಲ್ಲಿ ನಿಂತು ಬಿಟ್ಟಿದ್ದಾರೆ ವಾಲ್ಮೀಕಿಯವರು. ಯಾರಿಗಾದ್ರೂ ಆಗ್ತದೆ, ನಿಮ್ಗಾದ್ರೂ ಆಗೋದಿಲ್ಲ, ಆಗ್ತದೋ ಇಲ್ಲೋ ಗೊತ್ತಿಲ್ಲ ನಿಮ್ಗೆ. ಟಿವಿ ಸೀರಿಯಲ್ ಬ್ರಹ್ಮನ್ ನೋಡಿದ್ರೆ ಈಗ ನಿಜವಾದ ಬ್ರಹ್ಮ ಪ್ರತ್ಯಕ್ಷ ಆದಾಗ ಹಾಗಿಲ್ವಲ್ಲ ಇದು ಅಂತ ನಕಲಿಯೋ ಏನಂತ ಅನ್ಸ್ಬಿಡ್ಬೋದು ನಮ್ಗೆ ಅಂತ. ಅದೆಲ್ಲ ಇಲ್ಲೇ ಇರೋದ್ರಿಂದ ನಿಜವಾದ ಬ್ರಹ್ಮನ ಸಾಕ್ಷಾತ್ಕಾರ ಆದಾಗ ನಿಜ ಅಂತ ಅನಿಸ್ತು ವಾಲ್ಮೀಕಿಗಳಿಗೆ. ಕೆಲ ಕ್ಷಣ ಕಳೆದು ಚೇತರಿಸ್ಕೊಂಡು ವಾಲ್ಮೀಕಿಗಳು ಬ್ರಹ್ಮನ ಪೂಜೆಯನ್ನು ಮಾಡ್ತಾರೆ. ಅತಿಥಿ ಸತ್ಕಾರ ಮಾಡಬೇಕು ಬೇಡವೋ, ಎಂಥ ಅತಿಥಿ ಬಂದಿರತಕ್ಕಂಥದ್ದು, ಸಮಸ್ತ ಸೃಷ್ಟಿಯ ಪ್ರದ ಇದೆ, ಸೃಷ್ಟಿ ಮೂಲೆ ಬಂದಿದ್ದಾನೆ ಮನೆಗೆ, ಅತಿಥಿ ಸತ್ಕಾರ ಮಾಡ್ಬೇಕಲ್ವಾ. ಅತಿಥಿ ಅಂದ್ರೆ ನಿಜವಾಗ ಅತಿಥಿ, ಹೇಳಿ ಬಂದಿದ್ದಲ್ಲ, ತಿಥಿ ವಾರ ನಕ್ಷತ್ರ ನಿಶ್ಚಯ ಮಾಡಿ ಬಂದಿರೋದಲ್ಲ, ತಾನೇ ಬಂದಿರೋದು, ಇದ್ದಕ್ಕಿದ್ದಾಗ ಬಂದಿರತಕ್ಕಂಥದ್ದು, ಅಭ್ಯಾಗತ ಅಲ್ಲ, ಅತಿಥಿ ಅದು ಅಂತ. ಹಾಗಾಗಿ ಪೂಜೆಯ ಮಾಸ ಪೂಜೆ ಮಾಡಿದ್ರು ವಾಲ್ಮೀಕಿಗಳು. ತಮ್ ದೇವಂ ಪಾದ್ಯ ಅರ್ಘ್ಯ ಆಸನ ವಂದನೈಹಿ, ಪಾದ್ಯ ಪಾದ ತೊಳಸಿದ್ರು, ಅರ್ಘ್ಯ ಹಸ್ತಕ್ಕೆ ನೀರು ಕೊಟ್ರು, ಕೈ ತೊಳೆಯೋದಕ್ಕೆ ನೀರು, ಅರ್ಘ್ಯ ಆಸನ ಉಚಿತಾಸನವನ್ನು ಕೊಟ್ರು ಬ್ರಹ್ಮದೇವನಿಗೆ. ಕಮಲಾಸನನಿಗೆ ಆಸನ ಕೊಡುವ ಯೋಗ ನೋಡಿ. ವಂದನ ನಮಸ್ಕಾರ ಮಾಡಿದರು. ಪ್ರಣಮ್ಯ ವಿಧಿವಚ್ಚಯನ ವಿಧಿಪೂರ್ವಕವಾಗಿ ಪ್ರಣಾಮವನ್ನು ಮಾಡಿ ಪೃಷ್ಠ್ವಾ ಜೈವಾಪ್ಯನಾಮಯಂ ಕುಶಲವೇ ಅಂತ ಕುಶಲ ಪ್ರಶ್ನೆ ಮಾಡ್ತಾರೆ ವಾಲ್ಮೀಕಿಗಳು ಬ್ರಹ್ಮದೇವನಿಗೆ. ಅಷ್ಟು ಚೆನ್ನಾಗಿದೆ, ಲೋಕಕೃತನಿಗೆ ಕುಶಲವೇ, ಅವನು ಕುಶಲ ಆದ್ರೆ ಎಲ್ಲ ಕುಶಲ, ಇಲ್ಲ ಅಂದ್ರೆ ಯಾವುದು ಕುಶಲ ಅಲ್ಲ ಅಂತ, ಯೋಗ್ಯತೆ ಅಂತದ್ದು ಅಂತ. ವಾಲ್ಮೀಕಿ ಕೊಟ್ಟ ಆಸನದಲ್ಲಿ ಕುಳಿತುಕೊಂಡ ಬ್ರಹ್ಮದೇವ, ವಾಲ್ಮೀಕಿಗಳು ಇತ್ತ ಆಸನದಲ್ಲಿ ಮಂಡಿಸಿದ ಬ್ರಹ್ಮದೇವ, ಪರಮಾರ್ಚಿತವಾಗಿರತಕ್ಕಂಥ ಆಸನ ಅದು, ಆ ಆಶ್ರಮದಲ್ಲಿ ಇದ್ದಿದ್ದ ಆಸನಗಳ ಪೈಕಿ ಶ್ರೇಷ್ಠವಾಗಿರತಕ್ಕಂಥದ್ದು, ಉತ್ತಮ ಉತ್ತಮವಾಗಿರತಕ್ಕಂಥದ್ದು ಅನ್ನೋದಕ್ಕಿಂತ ಉತ್ತಮ ಭಾವದಿಂದ ಕೂಡಿದೆ. ಕುಳಿತ ಬ್ರಹ್ಮದೇವ ವಾಲ್ಮೀಕಿಗಳಿಗೆ ಅಪ್ಪಣೆ ಮಾಡ್ತಾನಂತೆ, ನೀನು ಕೂತ್ಕೋ ಇಲ್ಲ ಆಸನದಲ್ಲಿ, ನೀನು ಕೂತ್ಕೋ. ವಾಲ್ಮೀಕಿ ಋಷಿಯೇ ಸಂಧಿದೇಶ ಆಸನಂ ತತಃ ಅಂತ. ಏನು ತಿರುವು ತಗೊಳ್ತಾ ಇದೆ ಅಂದ್ರೆ ರಾಮಾಯಣ ಪ್ರಾರಂಭದಲ್ಲಿಯೇ, ನೀನು ಕೂತ್ಕೋ ಪಕ್ಕದಲ್ಲಿ ಮಾತಾಡೋದಿದೆ ಅಂತ. ನಂದು ನಿಂದು ಸಂಭಾಷಣೆ ದೊಡ್ಡದು, ದೊಡ್ಡ ವಿಷಯ ಮಾತಾಡಬೇಕಾಗಿದೆ, ನಾನು ನೀನು ಕೂತ್ಕೋ. ವಾಲ್ಮೀಕಿಗಳನ್ನ ಕುಳ್ಳಿರಿಸಿದ ಬ್ರಹ್ಮದೇವ. ಬ್ರಹ್ಮಣ ಸಮನುಜ್ಞಾತ, ಬ್ರಹ್ಮದೇವರು ಒಪ್ಪಿಗೆ ಕೊಟ್ಟ ಮೇಲೆ, ಬ್ರಹ್ಮದೇವರು ಅನುಜ್ಞೆ ಮಾಡಿದ ಮೇಲೆ ವಾಲ್ಮೀಕಿಗಳು ಕೂತ್ಕೊಂಡ್ರು ಅಂತ ಕ್ರಮ ಅದು ಅಂತ. ನೀವು ದೊಡ್ಡವರ ಬಳಿ ಹೋದ್ರೆ ಸೀದಾ ಹೋಗಿ ಎದುರಿಗೆ ಕುರ್ಚಿಲಿ ಕೂತ್ಕೊಂಡ್ಬಿಡ್ಬಾರ್ದು ಅಂತ, ನಿಂತ್ಕೋಬೇಕು ಅಂತ, ಕೈ ಕಟ್ಕೊಂಡು ತಲೆ ಬಾಗಿ ನಿಂತ್ಕೋಬೇಕು ಅಂತ. ಕೂತ್ಕೋ ಅಂದ್ರೆ ಕೂಡ್ಲೆ ಕೂತ್ಕೋಬೇಕು ಅಂತ, ಇನ್ನೊಂದ್ಸತಿ ನೋಡಿ ಕೂತ್ಕೋ, ಕೂತ್ಕೋ ಅಂದ್ಮೇಲೆ ಕೂತ್ಕೋಬೇಕು ಅಂತ, ಅದು ಕ್ರಮ ಅದು, ಶಿಷ್ಟಾಚಾರ ಅದು ಅಂತ. ಮತ್ತೆ ದೊಡ್ಡವರು ಸಣ್ಣವ್ರನ್ನ ಏನು ವ್ಯತ್ಯಾಸ ಇರ್ತದೆ ಇಲ್ಲ ಅಂದ್ರೆ ಅಂತ. ಈಗಿನ ಕಾಲ ಹೇಗಿದೆ ಅಂದ್ರೆ ಸಣ್ಣವರು ಕೂತ್ಕೊಂಡಿರ್ತಾರೆ, ದೊಡ್ಡವರು ಬಂದಿರ್ತಾರೆ, ಇವ್ರು ಹೇಳೋದೂ ಇಲ್ಲ, ತಲೆ ಎತ್ತು ನೋಡೋದೂ ಇಲ್ಲ, ಅವ್ರ ಪಡೆದವರು ಏನ ಹೀಗೆಲ್ಲ ಬಂದ್ಬಿಟ್ಟಿದ್ದೆ ಕಾಲ ಅಂತ. ಇರಬೇಕಾದ ಹೇಗೆ ಅಂದ್ರೆ ಹೀಗೆ ನಿಜವಾಗಿ ಇರ್ಬೇಕಾಗಿರುವಂತದ್ದು ಅಂತ. ಕೂತ್ಕೊಂಡ್ರು ವಾಲ್ಮೀಕಿಗಳು ಕೂಡ. ಹೀಗೆ ಬ್ರಹ್ಮದೇವರು ಕೂತ್ಕೊಂಡಿದ್ದಾರೆ ವಾಲ್ಮೀಕಿಗಳ ಆಶ್ರಮದಲ್ಲಿ, ವಾಲ್ಮೀಕಿಗಳು ಕೂತ್ಕೊಂಡಿದ್ದಾರೆ, ಜೀವ ದೇವರ ಮಹಾಸಮಾಗಮ ಆಗಿದೆ ಅಲ್ಲಿ. ಮತ್ತೆ ವಾಲ್ಮೀಕಿಗಳು ಅದೇ ನೆನಪಾಯ್ತಂತೆ, ಮಾನುಷಾದ ಪ್ರತಿಷ್ಠ ಅಂತ. ತದ್ಗತೆಯ ನೈವ ಮನಸ
ವಾಲ್ಮೀಕಿರ ಧ್ಯಾನ ಮಾಸ್ಥಿತ ಕಳೆದು ಹೋಗ್ಬಿಟ್ರು ವಾಲ್ಮೀಕಿಗಳು ಅಂತ. ಇದು ನೋಡಿ ಒಂದು ಆಕರ್ಷಣೆ ಅಂದ್ರೆ ಇದು ಅಂತ ಒಂದು ಹೇಳುತ್ತ ಅಂತ ಹೀಗಿರ್ಬೇಕು ಅಂತ. ಸಾಕ್ಷಾತ್ ಲೋಕಪಿತಾಮಹ ತನ್ನ ಆಶ್ರಮಕ್ಕೆ ಬಂದು ತನ್ನ ಮುಂದೆ ಕುಳಿತಿರುವಾಗಲೂ ಕೂಡ ವಾಲ್ಮೀಕಿಗಳನ್ನ ಅದು ಸೆಳೆಯಿತು ಮತ್ತೆ ಅಂತ. ಮಾನುಷಾದ ಆ ಕಂಚ ಪಕ್ಷಿಗಳ ಘಟನೆ ಮನುಷ್ಯದ ಸೆಳೆಯಿತು ಮರೆತು ಹೋಯಿತು. ಬ್ರಹ್ಮದೇವರು ಬಂದಿದ್ದು ಕೂತ್ಕೊಂಡಿದ್ದು ಎಲ್ಲ ಹಾಗಿರ್ಬೇಕು ಹಾಗಿರ್ಬೇಕು ಇದ್ರೆ ಏನೋ ಒಂದು ದೊಡ್ಡ ಕಾರ್ಯ ಮಾಡಕ್ ಸಾಧ್ಯ ಆಗುವಂಥದ್ದು ಅಂತ ಹಾಗಿರ್ಬೇಕು. ಸೃಷ್ಟಿಯನ್ನೇ ಮರೆಯಬೇಕು, ಸೃಷ್ಟಿಕರ್ತನನ್ನೇ ಮರೆಯಬೇಕು ಎನ್ನುವ ಹಾಗೆ ಬಾಯಿಂದ ಮಾತುಗಳು ಬರೋಕ್ ಶುರುವಾದ್ವು. ಪಾಪಾತ್ಮನ ಪಾಪಾತ್ಮ ಬ್ರಹ್ಮದೇವ ಅಲ್ಲ ಬೇಡ ಬೇಡ ಪಾಪಾತ್ಮ ಕೃತಂ ಕಷ್ಟಂ ಕೆಟ್ಟ ಕೆಲಸ ಮಾಡಿಬಿಟ್ಟ ಮಾಡಬಾರದನ್ನು ಮಾಡಿಬಿಟ್ಟ. ವೈರಗ್ರಹಣ ಬುದ್ಧಿನ ವೈರವನ್ನೇ ಗ್ರಹಿಸಿದನಲ್ಲ. ಆ ಕ್ರಂಚ ಪಕ್ಷಿಗಳ ಸೌಂದರ್ಯವನ್ನು ಗ್ರಹಿಸಲಿಲ್ಲ, ಅವಳ ಮಧುರ ನಿನಾದವನ್ನ ಭಾವಿಸಲಿಲ್ಲ. ವೈರ ಅಕಾರಣ ವೈರ ಆ ಮುಗ್ಧ ಜೀವಗಳ ಮೇಲೆ ಸುಮ್ಮನೆ ಸಿಟ್ಟು ಇರ್ತದಲ್ಲ ಅಂತದ್ದು ಒಂದು ವೈರಗ್ರಹಣ ಬುದ್ಧಿನ ಎಸ್ತಾದೃಶಂ ಚಾರುರಮಂ ಅಷ್ಟು ಚೆನ್ನಾಗಿತ್ತು. ಚಾರುರಮಂ ಅಷ್ಟು ಮಧುರವಾದ ನಿನಾದವನ್ನ ಮಾಡ್ತಾ ಇತ್ತು ಕ್ರೌಂಚ. ಅಕಾರಣಾತ್ ಅನ್ಯಾತ್ ಕಾರಣವಿಲ್ಲದೆ ಕೊಂದು ಬಿಟ್ನಲ್ಲ. ಛೇ ಮನಸ್ಸಲ್ಲಿ ಇದೆಲ್ಲ ಶೋಚಂದೇವ ಮುಹು ಕ್ರೌಂಚೀನ್ ಪಾಪ ಅವರಿಗೆ ಕ್ರೌಂಚಕ್ಕಿಂತ ಕ್ರೌಂಚಿಯ ನೆನಪು ಅಂತ. ಕ್ರೌಂಚಿಯ ಕಷ್ಟ ಅದು ಹೇಗೆ ಬದುಕಿತ್ತು ಪಾಪ, ಅದೆಷ್ಟು ದುಃಖ ಪಟ್ಟಿತ್ತು. ಅದಾದ್ರೂ ಹೋಗ್ಬಿಡ್ತು ಕ್ರಂಚ ಪಕ್ಷಿ, ಮುಗಿತು ಅಲ್ಲಿಗೆ, ಇನ್ನು ಯಾವುದೋ ಜನ್ಮವನ್ನು ಪಡ್ಕೊಳ್ತದೆ. ಆದ್ರೆ ಈ ಕ್ರೌಂಚಿ ಇದೆಯಲ್ಲ ಅದರ ಕಷ್ಟ ಅನಂತ. ಹಾಗಾಗಿ ಶೋಚನ್ನೇವ ಮುಹು ಕ್ರೌಂಚಿ ಶೋಕಿಸುತ್ತಲೇ ಆ ಕ್ರೌಂಚಿಯ ಕುರಿತಾಗಿ ವ್ಯಥಿಸುತ್ತಲೇ ಉಪಶ್ಲೋಕ ಮೇಮಂ ಪುನಃ ಆ ಮಾನುಷಾದದ ಶ್ಲೋಕವನ್ನ ಪುನಃ ಜಗವು ಹಾಡಿಕೊಂಡ್ರು ವಾಲ್ಮೀಕಿಗಳು. ಅಲ್ಲಿ ಬ್ರಹ್ಮನ ಮುಂದೆ ಅಂತರ್ಗತ ಮನಃ ಮನಸ್ಸೆಲ್ಲ ಒಳಗೆ ಕಳೆದೋಗಿದೆ. ಆ ಸ್ಥಿತಿಯಲ್ಲಿ ಅಂತರ್ಗತ ಮನಃ ಅಂತರ್ಗತ ಮನಸ್ಕರಾಗಿ ಭೂತ್ವ ಶೋಕಪರಾಯಣ ಶೋಕವು ವ್ಯಾಕುಲರಾಗಿ ಏನಾಗಬೇಕು ಕ್ರಂಚಿ ಪಾಪ ವಾಲ್ಮೀಕಿಗಳಿಗೆ ಅಕ್ಕನೋ ತಂಗಿಯೋ ಅಮ್ಮನೋ ಮಗಳು ಏನಾಗಬೇಕು. ಆದರೆ ಆ ಜೀವಕಾರುಣ್ಯ ಎಂಥದ್ದು ನೋಡಿ ಎಂಥದ್ದು ನೋಡಿ ಅದು ಅಕಲಂಕ ಕಾರುಣ್ಯ ಅಕಾರಣ ಕಾರುಣ್ಯ. ಹಾಗಾಗಿ ಶೋಕಪರಾಯಣರಾಗಿ ಜಗವು ಆ ಶ್ಲೋಕವನ್ನು ಮತ್ತೆ ಹಾಡಿಕೊಂಡಾಗ ಬ್ರಹ್ಮದೇವರು ನಕ್ಕರಂತೆ. ಪ್ರಹಸ್ಯ ಮುರಿಪುಂಗವಂ ನಕ್ಕ ಬ್ರಹ್ಮ ಹೇಳಿದ್ದು ಏನು ಅಂದ್ರೆ ಇದು ನಿಂದು ಅಂತ ಅನ್ಕೊಂಡ್ಯಾ, ನಿಂದಲ್ಲ ನಂದು ಇದು ಅಂದ್ರಂತೆ ಬ್ರಹ್ಮದೇವರು. ಮಚ್ಛಂದ ದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ. ಹೇ ಬ್ರಹ್ಮಜ್ಞನೇ ಬ್ರಹ್ಮಸ್ವರೂಪಿಯೇ ಮುನಿಯೇ ಈ ನಿನ್ನ ವಾಣಿ ಇದೆಯಲ್ಲ ಮಾನುಷಾದದ ವಾಣಿ, ಇದು ನಿನ್ನಿಚ್ಛೆಯಂತೆ ಹೊರಗೆ ಬಂದಿದ್ದಲ್ಲ, ನನ್ನಿಚ್ಛೆಯಂತೆ ನನ್ನಿಚ್ಛೆಯಂತೆ ಅದನ್ನೇ ಹೇಳಿದ್ರು. ಮುಂದೆ ಘಟನೆ ನಡೀಲಿಕ್ಕಿದೆ ಅಂತ ನಾವು ಆಶ್ರಮಕ್ಕೆ ಮರಳಿದ ಮೇಲೆ ಶ್ಲೋಕ ಏವತ್ವಯಾಬದ್ಧ ಶ್ಲೋಕವೇ ಇದು, ಇದು ಮತ್ತೇನೂ ಅಲ್ಲ, ಸುಮ್ಮನೆ ಶಾಪವಾಕ್ಯವಲ್ಲ, ಕೋಪದ ಮಾತಲ್ಲ, ಬೇಸರದ ಮಾತಲ್ಲ, ಇದು ಶ್ಲೋಕವೇ ಹೌದು. ನಾತ್ರ ಕಾರ್ಯ ವಿಚಾರಣ, ಇನ್ನು ಮತ್ತೆ ಯೋಚನೆ ಮಾಡೋದು ಬೇಡ, ನನ್ನದೇ ಮುದ್ರೆ ಇದೆ ಅದಕ್ಕೆ. ಶ್ಲೋಕ ಹೌದು, ಭರದ್ವಾಜ ಹೇಳಿದಕ್ಕೆ ಸಂತೋಷ ಆಯ್ತಲ್ಲ ನಿನಗೆ, ಹೌದು ನಾನು ಹೇಳ್ತಾ ಇದ್ದೇನೆ, ಶ್ಲೋಕ ಹೌದಿದು. ನಾತ್ರ ಕಾರ್ಯ ವಿಚಾರಣ, ನನ್ನಿಚ್ಛೆಯಂತೆ ಹೊರಬಂದ ಸರಸ್ವತಿ. ಸರಸ್ವತಿ ಅಂದ್ರೆ ಯಾರು? ಬ್ರಹ್ಮನ ಮಡದಿದ್ದಾನೆ, ಮತ್ತೆ ಬ್ರಹ್ಮದೇವರು ಹೇಳಿದಕ್ಕೆ ಹೇಳಿದವಳು ಹೋಗ್ತಾಳೆ ಎಲ್ಲಿಗಾದ್ರು ಸರಸ್ವತಿ, ಗಂಡ ಹೆಂಡತಿ ಅಲ್ವಾ. ವಸ್ತು ಜಾತವೆಲ್ಲ ಬ್ರಹ್ಮದೇವ, ಶಬ್ದ ರೂಪವೆಲ್ಲವೂ ಕೂಡ ಸರಸ್ವತಿ ದೇವಿ, ಅವರಿಬ್ಬರ ಸಂಸಾರವೇ ಜಗತ್ತು, ಅದೇ ಜಗತ್ತು. ಹಾಗಾಗಿ ಅದು ಒಂದಕ್ಕೊಂದು ಸಂಬದ್ಧ, ಅದು ಒಂದು ಸಂಬದ್ಧವಾಗದಿದ್ದಾಗ ಸುಳ್ಳು ಅಂತ ಹೆಸರದಕ್ಕೆ. ವಸ್ತುವಿಗೂ ಶಬ್ದಕ್ಕೂ, ವಸ್ತು ಸ್ಥಿತಿಗೂ ಶಬ್ದಕ್ಕೂ ಹೊಂದಾಣಿಕೆ ಬರದೇ ಇದ್ರೆ ಸುಳ್ಳು ಅದು, ಮಿಥ್ಯೆ ಅದು. ಸತ್ಯ ಲೋಕ ಅಂದ್ರೆ ಏನು? ಅದು ಅರ್ಥ ಮತ್ತು ಶಬ್ದ ಒಟ್ಟಿಗೆ ಇದೆ ಅಂತ. ಹೇಗೆ ವಸ್ತುಸ್ಥಿತಿ ಇದೆ ಹಾಗೆ ಶಬ್ದ ಬಂದಿದೆ ಅಂತ, ಸತ್ಯ ಅದು. ಹಾಗಾಗಿ ಬ್ರಹ್ಮನನ್ನು ಬಿಟ್ಟು ಸರಸ್ವತಿಯಲ್ಲಿರ್ತಾಳೆ ಹೇಳಿ, ಅವನು ಹೇಳಿದ ಎಲ್ಲಿ ಹೋಗ್ತಾಳೆ ಅವಳು?
ಯಜಮಾನರನ್ನು ಕೇಳ್ಕೊಂಡು ಹೋಗಬೇಕಲ್ವ ಅವಳು ಸರಸ್ವತಿ ಬ್ರಹ್ಮಪತ್ನಿ, ಅಥವಾ ಯಜಮಾನನ ಕಳುಹಿಸಿಕೊಟ್ಟು ನೀವು ಹೋಗು ಅಲ್ಲಿಗೆ ಹಾಗೆ ಹೋಗಿರ್ಬೇಕಲ್ವಾ, ಹಾಗೆ ಅಂತೆ ಹೋಗಿದ್ದು. ಮಚ್ಚಂದಾ ದೇವ ನನ್ನಿಷ್ಟದಂತೆ ಸರಸ್ವತಿ ಬಂದಿದ್ದು ನಿನ್ನೊಳಗೆ. ಹ್ಮ್ ಕೆಲಸ ಇದೆ, ಸುಮ್ಮನೆ ಬಂದಿದ್ದಲ್ಲ ಅದು, ಸುಮ್ಮನೆ ಬಂದಿದ್ದಲ್ಲ ಇದು, ಒಂದು ಸುಮ್ಮನೆ ಉದಾಹರಣೆ ಅಷ್ಟೇ. ಇಂಥದ್ದು 24,000 ಬರಬೇಕು ಇನ್ನು ಮುಂದೆ. ಒಂದು ನಾನು ಕಳುಹಿಸಿಕೊಟ್ಟಿದ್ದು ನಿನ್ನೊಳಗಿಂದ ಇಳಿದು ಬಂದಿದ್ದು, ಇನ್ನು ಮುಂದೆ 24,000 ಬರಬೇಕು ಎಂಥದ್ದು. ರಾಮಸ್ಥೆ ಚರಿತಂ ಕೃತ್ಸನಂ ಗುರುತ್ವಂ ಋಷಿಸತ್ತಮ, ರಾಮಚರಿತವನ್ನು ನೀನು ರಚಿಸಬೇಕು ಹೇ ಋಷಿಸತ್ತಮನಿ. ಎಂಥ ರಾಮ, ಧರ್ಮಾತ್ಮ ರಾಮ, ಗುಣವಂತ ರಾಮ, ಧೀಮಂತ ರಾಮ. ಬ್ರಹ್ಮದೇವರ ಬಾಯಲ್ಲಿ ಬರ್ತಾ ಇರುವಂಥದ್ದು ಇದೆಲ್ಲ. ಗುರುತ್ತಂ ಕಥೆಯ ವೀರಸ್ಯ ವೀರ ವೀರ ರಾಮ. ನಾರದರು ನಿನಗೆ ಹೇಳಿದ್ದುಂಟಲ್ಲ ರಾಮಕಥೆಯನ್ನು, ನನ್ನ ಮಗನೇ ಅವನು ನಾರದ ಅಂದ್ರೆ, ಮತ್ತಾರೂ ಅಲ್ಲ. ನೋಡಿ ಬ್ರಹ್ಮದೇವರ ಸಂಸಾರವೇ ಬಂದ್ಬಿಟ್ಟಿದೆ. ಮೊದಲು ಮಗ ಬಂದಿದ್ದು, ನಾರದರು ಬಂದಿದ್ದು, ರಾಮಕಥೆ ಹೇಳಿ ಹೋಗಿದ್ದು, ಆಮೇಲೆ ಸರಸ್ವತಿ ಯಜಮಾನ್ತಿ ಬಂದಿದ್ದು, ಆಮೇಲೆ ಯಜಮಾನರೇ ಬಂದರು ಅಂತ ಸಂಸಾರವೇ ಬಂದ್ಬಿಟ್ಟಿದೆ. ಬ್ರಹ್ಮದೇವರದ್ದು ಸೃಷ್ಟಿಕರ್ತನ ಸಂಸಾರವೇ ಬಂದ್ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು ಸಂಗತಿ. ಹಾಗಾಗಿ ವೃತ್ತಂ ಕಥೆಯ ವೀರಸ್ಯ, ರಾಮನ ಬದುಕನ್ನು ನೀನು ಕಥನ ಮಾಡು, ಯಥಾತೆಯ ನಾರದಾಕ್ಷತಂ ನಾರದರು ಹೇಳಿದ ಕಥೆಯನ್ನು ಅನುಸರಿಸುವನು. ಕೆಲವು ರಹಸ್ಯ ರಾಮನ ಬದುಕಿನಲ್ಲಿ, ಆದರೆ ನಿನಗದು ರಹಸ್ಯ ಉಳಿಯೋದಿಲ್ಲ. ಕೆಲವು ಪ್ರಕಾಶ ಎರಡೂ ಇದೆ ರಾಮನ ಎಲ್ಲರ ಬದುಕು ಹಾಗೆ, ಕೆಲವು ಎಲ್ಲರಿಗೂ ಗೊತ್ತಾಗುವಂತೆ ನಡೆದಿರ್ತದೆ, ಕೆಲವು ಯಾರಿಗೂ ಗೊತ್ತಾಗದಂತೆ ನಡೆದಿರ್ತದೆ. ರಹಸ್ಯಂಚ ಪ್ರಕಾಶಂಚ ಯದ್ವೃತ್ತಂ ತಸ್ಯ ಧೀಮತಃ, ಅವನ ಬದುಕಿನಲ್ಲಿ ಅಂಥದ್ದೇನೆಲ್ಲ ಆಯಿತು ಗುಟ್ಟಾಗಿ ಮತ್ತು ಪ್ರಕಟವಾಗಿ. ರಾಮಸ್ಯ ಸಹ ಸೌಮಿತ್ರೇ ರಾಮನ ಲಕ್ಷ್ಮಣನ ರಾಕ್ಷಸರ ವೈದೇಹ್ಯ ಸೀತೆಯ ಬದುಕನ್ನು ಕಥನ ಮಾಡು. ಯದ್ವೃತ್ತಂ ಪ್ರಕಾಶಂ ಮಿತಿವಾರಹ, ಅಲ್ಲ ಪ್ರಕಟವಾಗಿ ನಡೆದಿದ್ದನ್ನೆಲ್ಲ ಹೇಳ್ಬೋದು, ಗುಟ್ಟಾಗಿ ನಡೆದಿದ್ದೇನೆ ಇಲ್ಲಿಂದ ಹೇಳೋದು ನಂಗೆ ಹೆಂಗ್ ಗೊತ್ತಾಗಬೇಕು ಅಂತ ಕೇಳೋದಕ್ಕಿಂತ ಮೊದಲೇ ಬ್ರಹ್ಮದೇವ ಹೇಳ್ತಾನೆ, ನಿನಗೆಲ್ಲೋ ಗೊತ್ತಾಗ್ತದೆ. ವಿದಿತಂತೆ ಭವಿಷ್ಯತಿ ಹೆಚ್ಚಾಪ್ಯವಿದಿತಂ ಸರ್ವಂ, ಯಾರಿಗೂ ತಿಳಿಯದ್ದೇನಿದೆ ನಾರದ್ರು ಹೇಳಿದ ಬಳಿಕವೂ ನಿನಗೆ ತಿಳಿಯದ ಸಂಗತಿಗಳು ಏನಾದ್ರೂ ಇದ್ರೆ ರಾಮನ ಬದುಕಿನಲ್ಲಿ ಅದೆಲ್ಲವೂ ನಿನಗೆ ತಿಳಿಯಲ್ಪಡ್ತದೆ, ವಿದಿತವಾಗ್ತದೆ ನಿನಗೆ. ಮತೇವಾಗ ಅನೃತ ಕಾವ್ಯ ಕಾಚಿದತ್ರ ಭವಿಷ್ಯತಿ, ಸರಿ ಕೇಳ್ಕೊಳ್ಳಿ, ಬ್ರಹ್ಮ ವಾಲ್ಮೀಕಿಗಳಿಗೆ ಹೇಳಿದ್ದು ನಿನ್ನ ಮಾತು ಸುಳ್ಳಾಗೋದಿಲ್ಲ, ಈ ಕಾವ್ಯದಲ್ಲಿ ನೀನಾಡಿದ ಯಾವ ಮಾತು ಸುಳ್ಳಾಗೋದಿಲ್ಲ. ಹಾಗಾಗಿ ಇನ್ನೊಂದು ರಾಮಾಯಣ ಹನ್ನೊಂದು ರಾಮಾಯಣ ಅಂತ ಹೋಗ್ಬೇಡಿ, ಇದನ್ನು ಸರಿ ಕೇಳ್ಕೊಳ್ಳಿ ವಾಲ್ಮೀಕಿ ರಾಮ, ಇದೇ ಸತ್ಯ ಬ್ರಹ್ಮದೇವರೇ ಹೇಳಿದ್ದು. ಇದಕ್ಕೆ ಅವಿರುದ್ಧವಾಗಿದ್ರೆ ಬೇರೆ ರಾಮಾಯಣಗಳು ಬೇರೆ ಸಂಗತಿಗಳನ್ನು ಒಪ್ಪಬಹುದು, ಆದರೆ ಇದಕ್ಕೆ ವಿರುದ್ಧವಾದ್ರೆ ಇದನ್ನೇ ಅಂಗೀಕಾರ ಮಾಡಬೇಕು ನಾವು, ವಾಲ್ಮೀಕಿ ರಾಮಾಯಣವನ್ನು ಅಂಗೀಕಾರ ಮಾಡಬೇಕು. ಯಾಕೆಂದ್ರೆ ಬ್ರಹ್ಮವಾಣಿ ಇದೆ, ನಿನ್ನ ಮಾತು ಸುಳ್ಳಾಗೋದಿಲ್ಲ ಈ ಕಾವ್ಯದಲ್ಲಿ. ಹಾಗಾಗಿ ನತೇಯವಾಗ ಅನೃತ ಕಾವ್ಯ ಕಾಚ್ಯತತ್ರ ಭವಿಷ್ಯತಿ, ಕುರು ರಾಮಕಥಾಂ ಪುಣ್ಯಾಂ, ಪುಣ್ಯಪ್ರದವಾದ ರಾಮಕಥೆಯನ್ನು ರಚಿಸು. ಶ್ಲೋಕಬದ್ಧಾಂ, ಗದ್ಯ ಅಲ್ಲ ಪದ್ಯಗಳ ರೂಪದಲ್ಲಿ, ಶ್ಲೋಕಗಳ ರೂಪದಲ್ಲಿ. ಮನೋರಮಾಂ, ಮನೋಹರವಾಗಿರತಕ್ಕಂಥ ಮನಸ್ಸನ್ನ ಆನಂದ ಪಡಿಸ್ತಕ್ಕಂಥ ರಾಮಕಥೆಯನ್ನ ರಚಿಸು. ಯಾವತ್ತು ಸ್ಥಾಸ್ಯಂತೆ ಗಿರಯ, ವರ ಕೊಡ್ತಾರೆ ಬ್ರಹ್ಮದೇವರು ರಾಮಾಯಣಕ್ಕೂ ವಾಲ್ಮೀಕಿಗಳಿಗೂ. ಎಲ್ಲಿಯವರೆಗೆ ಪರ್ವತಗಳು ಇರ್ತವೋ ಪ್ರಪಂಚದಲ್ಲಿ, ಎಲ್ಲಿಯವರೆಗೆ ನದಿಗಳಿರ್ತವೋ, ಗಂಗೆ ಇರುವವರೆಗೆ, ಹಿಮಾಲಯ ಇರುವವರೆಗೆ ರಾಮಾಯಣ ಉಳಿತದೆ ಲೋಕದಲ್ಲಿ, ಲೋಕಗಳಲ್ಲಿ. ಭೂಲೋಕ ಮಾತ್ರ ಅಲ್ಲ, ಭೂಮಿ ಸ್ವರ್ಗ ಗಂಧರ್ವ ಲೋಕ ಯಕ್ಷಲೋಕ ಲೋಕ ಲೋಕಾಂತರಗಳಲ್ಲಿ ರಾಮಕಥೆ, ಈ ರಾಮಾಯಣ ನಿನ್ನೆ ರಚನೆ ಮಾಡಿದ್ದು ಅಲ್ಲಿವರೆಗೂ ಉಳ್ಕೊಳ್ಳುತ್ತದೆ, ಶಾಶ್ವತವಾಗ್ತದೆ ರಾಮಕಥೆ. ಹಾ, ಎಲ್ಲಿವರೆಗೂ ರಾಮಾಯಣ ಉಳ್ಕೊಳ್ತದೆ ಪ್ರಪಂಚದಲ್ಲಿ, ಅಲ್ಲಿಯವರೆಗೆ ನಿನಗೆ ಬ್ರಹ್ಮ ಲೋಕದಲ್ಲಿ ವಾಸ ಅಂತ, ನನ್ನ ಲೋಕದಲ್ಲಿ ನಿನಗೆ ವಾಸ. ತಾವದೂರ್ಧ್ವ ಮಧಶ್ಚೈವ ಮಧಶ್ಚತ್ವ ಮಲ್ಲೋಕೇಶ ನಿವಸ್ತಿ, ನನ್ನ ಲೋಕದಲ್ಲಿ ನನ್ನ ಕೆಳಗೆ ಮೇಲೆ ಸುತ್ತಮುತ್ತ ನನ್ನೊಡನೆ ನೀನು ವಾಸ ಮಾಡ್ತೀಯ, ನೀನು ಬ್ರಹ್ಮಲೋಕದಲ್ಲಿ ನಿನಗೆ ಸ್ಥಾನ ಕಲ್ಪನೆ ಆಗ್ತದೆ. ಇಷ್ಟು ಹೇಳಿ ಬ್ರಹ್ಮದೇವರು ಅಂತರ್ಧಾನಗೊಂಡರು. ಈಗ ಹೇಳಿ, ವಾಲ್ಮೀಕಿಗಳು ಆಶ್ರಮಕ್ಕೆ ಮರಳಿ ಬರದೇ ಇದ್ರೆ ರಾಮಾಯಣ ಆಗ್ತಿತ್ತ? ನೀವು ನಾವು ಹೇಳಿದನ್ನು ಒಪ್ಕೊಳ್ಳಬೇಕು, ಯಾಕೆಂದ್ರೆ ಹಾಗಿದೆ ವಿಷಯ, ವಸ್ತುಸ್ಥಿತಿಯೇ ಆಗಿದೆ. ಹೀಗೆ ಈ ಮೂರು ಸಂಗತಿಗಳು, ಸ್ನಾನಕ್ಕೆ ಹೊರಟಿದ್ದು, ಸ್ನಾನ ಮಾಡದೆ ವನಸಂಚಾರ ಮಾಡಿದ್ದು,
ಮಾಡಿ ಮರಳಿ ಆಶ್ರಮಕ್ಕೆ ಬರೋ ಹೊತ್ತಿಗೆ ರಾಮಾಯಣಕ್ಕೆ ವೇದಕ್ಕೆ ಸಿದ್ಧ ಆಯಿತು, ರಾಮಾಯಣದ ದ್ವಾರ ತೆರೆದುಕೊಂಡಿತು, ದಾರಿ ಪ್ರಕಟವಾಯಿತು. ಬ್ರಹ್ಮ ಹೋದ ಬಳಿಕವೂ ವಾಲ್ಮೀಕಿಗಳು ಮಾಡಿದ್ದೇನು ಅಂದ್ರೆ, ಮಾನುಷ ದಪ್ಪದಿಷ್ಟಾಂತ ನಗಮ ಶಾಶ್ವತಿ ಸಮ ಯತ್ಕೃಂಚಮಿಥುನಾದೇಕಂ ಅವಧಿ ಕಾಮಮೋಹಿತಂ. ನಿಮ್ ಮನೆಗೆ ಪ್ರಧಾನಮಂತ್ರಿಗಳು ಬಂದು ಹೋದ ಮೇಲೆ ನೀವು ಬೇರೆ ಸುದ್ದಿ ಮಾತಾಡಕ್ ಸಾಧ್ಯ ಇದೆಯಾ? ಈ ವಾಲ್ಮೀಕಿಗಳು ಏನ್ ವಿಚಿತ್ರವಪ್ಪ, ಬ್ರಹ್ಮದೇವರು ಬಂದು ಹೋದ ಮೇಲೆ ಅದೇ ಕೆಲಸ ಮಾಡಿದ್ರಂತೆ. ಮತ್ತೆ ಮುಂದೆ ವಿಸ್ಮಯ ಮಾನೆಯೋ, ವಿಸ್ಮಯ ಆಯ್ತು ತುಂಬಾ ಅಂತ. ಯಾವುದಕ್ಕೆ? ಶ್ಲೋಕಕ್ಕೆ. ತಸ್ಯ ಶಿಷ್ಯಾಸ್ತತ ಸರ್ವೇ ಜಗು ಶ್ಲೋಕ ಮಿಮಂ ಪುನಃ. ಇಷ್ಟೊತ್ತಿಗೆ ಸ್ವಲ್ಪ ವಾಲ್ಮೀಕಿಗಳು ಬಂದಿದ್ದು ಎಲ್ಲರಿಗೂ ಹರಡಿದೆ, ಹಬ್ಬಿದೆ ಶಿಷ್ಯರಿಗೆಲ್ಲ ಅಂತ. ಅವರು ಹಾಡೋಕ್ ಶುರು ಮಾಡಿದ್ರಂತೆ ಮಾನುಷಾದವನ್ನು. ಅವರೆಲ್ಲ ಹಾಡ್ಕೊಂಡ್ರಂತೆ ಭೃಷ ವಿಸ್ಮಿತಾ, ವಿಸ್ಮಯ ಅವರಿಗೆ. ಮತ್ತು ಮುಹುರ್ಮುಹು ಪ್ರಿಯಮಾಣ, ಮತ್ತೆ ಮತ್ತೆ ಆನಂದ ಬರ್ತಾ ಇತ್ತಂತೆ. ಆ ಶ್ಲೋಕವನ್ನು ಹಾಡ್ಕೊಂಡಂತೆ 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 ಆನಂದವನ್ನು ಅನುಭವಿಸ್ತಾ ಹಾಡ್ಕೊಂಡ್ರು ಅವರು. ಮತ್ತೆಲ್ಲ ಹೇಳಿದ್ರಂತೆ ಎಷ್ಟು ಚೆನ್ನಾಗಿದೆ. ಸಮಾಕ್ಷರೈಹಿ ಎಂಟೆಂಟೇ ಅಕ್ಷರಗಳು ನಾಲ್ಕು ಪಾದದಲ್ಲಿ, ಚತುರ್ಭಿರ್ಯ ಪಾದೈಹಿ ನಾಲ್ಕು ಪಾದಗಳು. ಗೀತೋ ಮಹರ್ಷಿಣ ದುಃಖಗೊಂಡು ಹಾಡಿದರು ವಾಲ್ಮೀಕಿಗಳು ಅಂತ. ಗೀತ ಮಹರ್ಷಿಣ ಗಾಯನ ಮಾಡಿದ್ವಲ್ ಹಾಡಿದ್ದದು ಅಂತ. ಸೋನು ವ್ಯಾಹರಣ ಭೋಜ ಶ್ಲೋಕ ಶೋಕ ಶ್ಲೋಕತ್ವಮಾಗತ. ಮತ್ತೆ ಮತ್ತೆ ಹೇಳ್ತಾ ಹೇಳ್ತಾ ಶೋಕವು ಶ್ಲೋಕವಾಯಿತು. ವಾಲ್ಮೀಕಿಗಳು ಸಂಕಲ್ಪ ಮಾಡ್ತಾರೆ ಇದೇ ಬಗೆಯ ಶ್ಲೋಕಗಳಿಂದ ಅನುಷ್ಠುಪ್, ಅನುಷ್ಠುಪ್ ಅಂತ ಹೆಸರದಕ್ಕೆ ಆ ಛಂದಸ್ಸಿಗೆ, ಎಂಟಕ್ಷರ ನಾಲ್ಕು ಪಾದಗಳು ಅನುಷ್ಠುಪ್ ಅಂತ ಹೆಸರದಕ್ಕೆ, ಈ ಅನುಷ್ಠುಪ್ಪನಂತ ಇದೇ ರೀತಿಯ ಶ್ಲೋಕಗಳಿಂದ ಸಂಪೂರ್ಣ ರಾಮಾಯಣವನ್ನು ರಚನೆ ಮಾಡ್ತೇನೆ ನಾನು ಎನ್ನುವ ನಿಶ್ಚಯವನ್ನು ಮಾಡ್ತಾರೆ ವಾಲ್ಮೀಕಿಗಳು. ರಚನೆಯೇ ಮಾಡ್ತಾರೆ, ರಾಮಾಯಣದ ರಚನೆಯನ್ನೇ ಮಾಡ್ತಾರೆ. ಅನಂತ ಶ್ಲೋಕಗಳಿಂದ, ಅಸಂಖ್ಯವಾದ ಶ್ಲೋಕಗಳಿಂದ ರಾಮನ ಚರಿತ್ರವನ್ನ ಉದಾರ ಬುದ್ಧಿಗಳಾದ ಮಹರ್ಷಿಗಳು ರಚನೆ ಮಾಡ್ತಾರೆ. ತದುಪಗತ ಸಮಾಸ ಸಂಧಿ ಯೋಗಂ, ಅಲ್ಲಿ ಎಲ್ಲ ಇದೆ, ಸಮಾಸ ಸಂಧಿ ಪ್ರಕೃತಿ ಪ್ರತ್ಯಯ ಯೋಗ ಮತ್ತೊಂದು ಅಲಂಕಾರಗಳು ಎಲ್ಲ ಇದೆ. ಆದರೆ ತುಂಬಾ ಸುಲಭವಂತೆ ಸಮ ಮಧುರೋಪನತಾರ್ಥ ವಾಕ್ಯಬದ್ಧಂ. ಸಮ ವಿಷಮ ಅಲ್ಲ, ಮಧುರ ಉಪನತಾರ್ಥ ಅಂದ್ರೆ ಸುಲಭವಾಗಿ ಅರ್ಥ ಆಗುವಂಥದ್ದು ಅಂತ. ರಾಮಾಯಣ ಕಷ್ಟ ಅಲ್ಲ, ಕ್ಲಿಷ್ಟ ಅಲ್ಲ. ನೀವು ಸಂಸ್ಕೃತದಲ್ಲಿ ನಿಮಗೆ ಪ್ರವೇಶ ಇದ್ರೆ ನಿಮ್ಗೆ ಅರ್ಥ ಆಗ್ತದೆ, ನೀವು ದೊಡ್ಡ ಪಂಡಿತರಾಗಬೇಕು ಅಂತಿಲ್ಲ, ಸ್ವಲ್ಪ ಸಂಸ್ಕೃತ ಗೊತ್ತಿದ್ರು ಕೂಡ ಅರ್ಥ ಆಗ್ತದೆ ನಿಮ್ಗೆ. ಹಾಗಂತ ಅರ್ಥ ಆಯ್ತು ನಂಗೆ ಎಲ್ಲ ತಂದ್ಕೋಬೇಡಿ. ಎಷ್ಟು ಒಳ ಹೊಕ್ಕರು ಮತ್ತು ಅಳ ಇದೆ ಅದಕ್ಕೆ, ಅದು ಬೇರೆ ವಿಷಯ. ನೀವು ಹಾಗೆ ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗಿಲ್ಲ ವಾಲ್ಮೀಕಿಗಳನ್ನ. ಸಮುದ್ರವನ್ನ ಮಗು ಕೂಡ ಹೋಗಿ ನೋಡಬಹುದು, ಆದ್ರೆ ನೋಡಿ ಆಯ್ತಾ ಸಮುದ್ರವನ್ನು, ಆಳ ಗೊತ್ತಾಯ್ತಾ, ಅವೆಲ್ಲ ತಿಳಿತಾ ಅಂದ್ರೆ ಇಲ್ಲ ಬೇಕಾದಷ್ಟಿದೆ. ಆದ್ರೆ ನೋಡಿ ಸಂತೋಷ ಪಡೋಕೆ ತೊಂದರೆ ಇಲ್ಲ ಸಮುದ್ರವನ್ನ. ಸಂಜೆ ಹೊತ್ತಿಗೆ ಸಮುದ್ರಕ್ಕೆ ಹೋದಾಗ ಸಂತೋಷ ಆಗ್ತದೆ ನೋಡಿ. ಹಾಗೆ ಅಂತ, ಹಾಗೆ ಅಂತ ಒಂದು ರಾಮಾಯಣವನ್ನ ರಚನೆ ಮಾಡ್ತಾರೆ ವಾಲ್ಮೀಕಿಗಳು. ಸಮಯ ಮೀರಿದೆ, ಮೀರಿದ್ರು ಕೂಡ ಆ ಪರಿವಿಡಿ ಒಂದನ್ನು ಉಲ್ಲೇಖ ಮಾಡಿ ನಾವು ಈ ಇಂದಿನ ಪ್ರವಚನವನ್ನು ಪರಿವರ್ತನೆ ಮಾಡುತ್ತೇವೆ. ದ್ವಿತೀಯ ಸರ್ಗ ಪರಿವಸನಗೊಂಡಿದೆ ಇಲ್ಲಿಗೆ. ತೃತೀಯ ಸರ್ಗ ಪೂರ್ತಿ ನಾರದರಿಂದ ರಾಮಕಥೆಯನ್ನ ಕೇಳಿದ ವಾಲ್ಮೀಕಿಗಳು ಧರ್ಮ ತುಂಬಿದ ರಾಮಕಥೆಯನ್ನ ರಾಮಕಥೆಯಲ್ಲಿ ಮತ್ತೆ ಅನ್ವೇಷಣೆ ಮಾಡುತ್ತಾರೆ. ಕಿವಿಯಿಂದ ಕೇಳಿದ್ದು ಹೊರಗಿಂದ ಕಿವಿಗೆ ಬಂದಿರತಕ್ಕಂಥದ್ದು ರಾಮಕಥೆ. ಈಗ ಕಣ್ಮುಚ್ಚಿ ಕಿವಿ ಮುಚ್ಚಿ ಇಂದ್ರಿಯಗಳೆಲ್ಲವನ್ನು ಅಂತರ್ಮುಖಗೊಳಿಸಿ ತನ್ನೊಳಗೆ ತಾನೇ ರಾಮಕಥೆಯನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಾ ಇದ್ದಾರೆ ವಾಲ್ಮೀಕಿಗಳು. ಒಳಗೆ ಹುಡುಕ್ತಾ ಇದ್ದಾರೆ ಏನಾಯ್ತು ರಾಮನ ಬದುಕು ಅಂತ. ಗಮನಿಸಿ, ಇದು ಈ ಮಡಿಕೆ ಚೂರು ನೋಡಿ ಯಾವ ಇಸು ಇದಿರಬಹುದು, ಎಷ್ಟು ಕಾಲ ಆ ತರದ್ದೆಲ್ಲ ಇದು, ಈ ರಿಸರ್ಚ್ ಇದು ರಿಸರ್ಚ್ ಅನ್ನೋದಕ್ಕೆ ಅರ್ಥ ಬರುತ್ತೆ. ಯಾಕೆಂದ್ರೆ ವಾಲ್ಮೀಕಿಗಳು ನಾರದರು ಹೇಳಿದ ಮೇಲೆ ಪುನಃ ಸರ್ಚ್ ನಡೀತಾ ಇದೆ, ಒಳಗಡೆಗೆ ರಿಸರ್ಚ್ ಆಗ್ತಾ ಇದೆ, ಶೋಧನೆ ಆಗ್ತಾ ಇದೆ. ಆದ್ರೆ ಮಡಿಕೆ ಚೂರಿನ ಮೇಲೋ ಒಲೆಗರು ತುಂಡಿನ ಮೇಲೋ ಅಲ್ಲ, ಯಾವುದೋ ಲೈಬ್ರರಿ ಹುಡುಕಿದ್ದಲ್ಲ, ಅವರಿವ್ರನ್ನ ಕೇಳಿದ್ದಲ್ಲ, ಅಂತರಂಗದಲ್ಲಿ ಸಾಕ್ಷಾತ್ಕಾರ, ರಾಮಕಥೆಯ ಸಾಕ್ಷಾತ್ಕಾರ ಆಗ್ತಾ ಇದೆ ವಾಲ್ಮೀಕಿಗಳಿಗೆ. ಹೇಗೆ ಅಂದ್ರೆ, ಆಚಮ ಶುದ್ಧಾಚಮನವನ್ನು ಮಾಡಿ ಪೂರ್ವಕ್ಕೆ ಕುಡಿ ಮಾಡಿದ ಪೂರ್ವಾಭಿಮುಖವಾದ ದರ್ಭೆಗಳ ಹಾಸಿನ ಮೇಲೆ, ದರ್ಭಾಸನದ ಮೇಲೆ ಕೂತ್ಕೊಂಡು ಕಥಾಂಜಲಿ ಕೈ ಜೋಡಿಸಿ ಕರ ಜೋಡಿಸಿ ಹೀಗೋ ಹೀಗೋ ಯೋಗ ಮುದ್ರೆಯನ್ನ ಕರಗಳಿಂದ ಮಾಡಿ ಸಮ್ಯಕ್ ಸ್ಥಿತ್ವ ಧರ್ಮೇಣ ಅವೇಕ್ಷತೆಯ ಗತಿ, ರಾಮನ
ನಡೆಯನ್ನ ಸಮ್ಯಗ ಅಪೇಕ್ಷತೆ, ಧರ್ಮೇಣ ಅಪೇಕ್ಷತೆ, ಧರ್ಮದ ಬಲದಿಂದ ನೋಡಿದರು, ಅಂತರಂಗದ ಕಣ್ಣಿಂದ ನೋಡಿದರು, ಪೂರ್ತಿ ನೋಡಿದರು. ನಾವೀಗ ಟಿ ವಿ ಪರದೆ ಮೇಲೆ ನೋಡಿದ ಹಾಗೆ ತಮ್ಮ ಅಂತರಂಗದ ಪರದೆ ಮೇಲೆ ಸಂಪೂರ್ಣ ರಾಮಚರಿತ್ರೆಯನ್ನು ವೀಕ್ಷಿಸುತ್ತಾರೆ ವಾಲ್ಮೀಕಿಗಳು. ಆಮೇಲೆ ಅವರು ರಚನೆ ಮಾಡಿರ್ತಕ್ಕಂಥದ್ದು ರಾಮಾಯಣವನ್ನು. ಮುನೇ ಭಕ್ಷಾಮ್ಯಹಂ ಬುದ್ಧ್ವ, ತಿಳಿದು ಆಡಿದ ಮಾತುಗಳು, ನೋಡಿ ಆಡಿದ ಮಾತುಗಳು, ಅದು ಶಂಕಿಸಬೇಡಿ ಸತ್ಯಾಸತ್ಯತೆಯ ಕುರಿತು, ಅದು ಹಾಗೆಯೇ ಸತ್ಯ, ಅದು ಯಾವ ವ್ಯತ್ಯಾಸವೂ ಇಲ್ಲ. ಅಲ್ಲಿ ಕಂಡು ನುಡಿದ ನುಡಿಗಳು ಹೇಗೆ ಅಂದ್ರೆ, ರಾಮ ಲಕ್ಷ್ಮಣ ಸೀತಾಭಿ ರಾಜ್ಞ ದಶರಥೇನ ಚ, ರಾಮ ಲಕ್ಷ್ಮಣ ಸೀತೆ ರಾಜ ದಶರಥ, ಅವ್ರ ಬದುಕಲ್ಲಿ ಏನೆಲ್ಲ ಆಯಿತು, ಸತಿ ಅಡುಗೂಡಿ ರಾಮ ವನ ಸೇರಿದಾಗ ಕಂಡ ಘಟನೆಗಳು ಯಾವುದು ಅಲ್ಲಿ. ಹಸಿತಂ ಭಾಷಿತಂ ಚೈವ, ಮಾತಾಡಿದ್ದು ನಕ್ಕಿದ್ದು ಒಂದೊಂದು ಸಣ್ಣ ಸಣ್ಣ ವಿಷಯಗಳು, ಒಂದು ಪುಟ್ಟ ನಾವು ಕೂಡ ವಾಲ್ಮೀಕಿಗಳಿಗೆ ಕಂಡಿದೆ. ಎಂತ ಪುಣ್ಯಾತ್ಮರ ಇರ್ಬೇಕು ಅವರು, ಒಂದೊಂದು ಸಣ್ಣ ಸಣ್ಣ ಸಂಗತಿ ಕೂಡ ಕಂಡಿದೆ ಅವರಿಗೆ ಅಂತ. ಹಸಿತಂ ಭಾಷಿತಂ ಚೈವ, ಗತಿರಿಯ ನಡ್ಕೊಂಡು ಹೋಗಿದ್ದು, ಹೆಚ್ಚು ಚೇಷ್ಟಿತಂ, ಅವರ ಪ್ರತಿಯೊಂದು ಕ್ರಿಯೆಗಳು ಪ್ರತಿಯೊಂದು ಚಲನವಲನಗಳು ಕಂಡವು ವಾಲ್ಮೀಕಿಗಳಿಗೆ. ತತ್ಸರ್ವಂ ಧರ್ಮ ವೀರ್ಯೇಣ, ಧರ್ಮದ ಬಲದಿಂದ ವಾಲ್ಮೀಕಿಗಳು ಕಂಡಿದ್ದು. ನಮ್ಮಲ್ಲಿ ಧರ್ಮ ಹೊಂದಿದ್ರೆ ನಾವು ಕಾಣಲಿಕ್ಕೆ ಸಾಧ್ಯ ಇದೆ, ಅದನ್ನ ರಾಮನನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಯಥಾವತ್ ಸಂಪ್ರಪಶ್ಚಿತಿ, ಅದು ಹೇಗೆ ನಡೆಯಿತು ಹಾಗೇ ಕಂಡರು. ಗತಿಸಿ ಹೋದ ಘಟನೆಗಳು, ಮುಂದಾಗಲಿರುವ ಘಟನೆಗಳು, ಎರಡನ್ನೂ ಕೂಡ ಪೂರ್ತಿ ಹಾಗೆ ನೋಡ್ತಾರೆ ವಾಲ್ಮೀಕಿಗಳು. ಒಂದು ಉದಾಹರಣೆ ಕೊಟ್ಟಿದ್ದಾರೆ, ನೋಡಿದ್ದು ಹೇಗೆ ಅಂದ್ರೆ, ಪಾಣ ವಾಮರಕಂ ಯಥ ಅಂಗೈ ನೆಲ್ಲಿಕಾಯಿ ಹಾಗೆ ಅಂತ. ಅಂಗೈ ನೆಲ್ಲಿಕಾಯಿಯನ್ನು ನಾವು ಹೇಗೆ ನೋಡುತ್ತೇವೆ, ಎಲ್ಲ ಕಡೆಯಿಂದ ನೋಡಕ್ ಸಾಧ್ಯ ಇದೆ ಅಲ್ವಾ, ಹೀಗೆ ಉರುಳಿಸಿ ಆ ಕೆಳಗಿನ ಭಾಗವನ್ನು ಕೂಡ ನೋಡಬಹುದು ನಾವು ಅದನ್ನ ಅಂತ. ಅಂಗೈ ನೆಲ್ಲಿಕಾಯಿ ದೂರದಲ್ಲಿ ಇದ್ರೆ ಕೊನೆ ಪಕ್ಷ ಆ ಕೆಳಗಿನ ಭಾಗ ಯಾವ ಭಾಗದ ಮೇಲೆ ನಿಂತಿದೆ ಆ ಭಾಗವರು ಕಾಣಿಸೋದಿಲ್ಲ ಅಂತ ಅನ್ಬಹುದು. ಆದ್ರೆ ಅಂಗೈ ಇಲ್ಲಾದ್ರೆ ಹೀಗೆ ಉರುಳಿಸಿ ಎಲ್ಲ ಕಡೆಯಿಂದ ನೋಡಬಹುದಲ್ವಾ, ಹಾಗೆ ನೋಡಿದರು ರಾಮನ ಬದುಕನ್ನು ವಾಲ್ಮೀಕಿಗಳು. ಒಂದು ಪಾಣ ವಾಮಲಕಂ ಯಥ, ಯಾವ ಬಲದಿಂದ ಹೇಗೆ ನೋಡಿದ್ದು ಅಂದ್ರೆ, ಯೋಗ ಮಾಸ್ಥಿತ, ಯೋಗದ ಮೂಲಕವಾಗಿ ನೋಡಿದ್ದು. ಅದು ನಿಜವಾದ ವಿಶ್ವಯೋಗ ದಿನ. ಯೋಗದ ಬಲದಿಂದ ರಾಮನನ್ನ ರಾಮಚರಿತವನ್ನು ಕೊಂಡು ವಿಶ್ವಕ್ಕೆ ಕೊಟ್ರಲ್ವಾ ವಾಲ್ಮೀಕಿಗಳು, ಎಲ್ಲರಿಗೂ ಕೊಟ್ರಲ್ವಾ, ಮೂರು ಕಾಲಕ್ಕೂ ಚಲುವಂತೆ ಕೊಟ್ರಲ್ವಾ ಅಂತ. ಎಲ್ಲವನ್ನು ನೋಡಿದ ಬಳಿಕವೇ ತತ್ವತೋ ದೃಷ್ಟ್ವ, ಸುಮ್ಮನೆ ಮೇಲ್ ಮೇಲೆ ನೋಡಿದ್ದಲ್ಲ, ತತ್ವತಃ ಯಥಾವತ್ತಾಗಿ ಸತ್ಯಕ್ಕೆ ವ್ಯತ್ಯಾಸವಿಲ್ಲದೆ ನೋಡಿದ ಬಳಿಕವೇ ಚರಿತಂ ಕರ್ತು ಮುದ್ಯತಃ, ರಾಮಚರಿತವನ್ನು ರಚಿಸಲಿಕ್ಕೆ ಮುಂದಾಗಿದ್ದವರು. ದರ್ಶನ ಬೇಕು, ಋಷಿಶ್ಚಕಿಲ ದರ್ಶನ, ದರ್ಶನವಿಲ್ಲದೆ ಕಾವ್ಯವಿಲ್ಲ, ದರ್ಶನವಿಲ್ಲದ ಕಾವ್ಯ ಕುರುಡು ಕಾವ್ಯ, ಅದು ಅಂಧಕಾವ್ಯ, ಅದು ನಮ್ಮನ್ನು ಅಂಧಕಾರಕ್ಕೆ ತಗೊಂಡು ಹೋಗ್ಬೋದು, ಹೊರತು ಬೆಳಕಿ ತಗೊಂಡು ಹೋಗೋದು ಸಾಧ್ಯ ಇಲ್ಲ. ದರ್ಶನ ಬೇಕು, ಅದಿತ್ತು ವಾಲ್ಮೀಕಿಗಳಲ್ಲಿ. ಹಾಗಾಗಿ ಅವರು ರಾಮಾಯಣವನ್ನು ರಚನೆ ಮಾಡೋಕೆ ಸಾಧ್ಯ ಆಯಿತು ಅಂತ. ಹೇಗಿದೆ ರಾಮಾಯಣದಲ್ಲಿ ಏನಿದೆ ಅಂದ್ರೆ, ಕಾಮಾರ್ಥ ಗುಣ ಸಂಯುಕ್ತಂ ಧರ್ಮಾರ್ಥ ಗುಣ ವಿಸ್ತರಂ. ಅಲ್ಲಿ ಕಾಮಾರ್ಥ ಗುಣವಿದೆ, ಆದರೆ ಧರ್ಮಾರ್ಥ ಗುಣ ವಿಸ್ತರವಾಗಿದೆ ಅಂತ. ಅರ್ಥ ಧರ್ಮ ಅರ್ಥ ಕಾಮ ಅಂತಿದೆಯಲ್ಲ, ಧರ್ಮ ಅರ್ಥ ಕಾಮ, ಅದರಲ್ಲಿ ಧರ್ಮ ವಿಪುಲವಾಗಿದೆ. ಹಾಗಂತ ಅರ್ಥ ಕಾಮಗಳು ಇಲ್ಲ ಅಂತಿಲ್ಲ, ಅದೆಲ್ಲ ಇದೆ. ಕಾಮ ಅಂದ್ರೇನು, ಸುಖ ಪಡುವ ವಿಷಯಗಳು, ಅದೆಲ್ಲ ಇದೆ. ನಾವು ಯಾವುದರಿಂದ ಸುಖ ಪಡ್ತೇವೋ, ಯಾವುದನ್ನು ಅಪೇಕ್ಷೆ ಪಡ್ತೇವೋ, ಯಾವುದನ್ನು ಬಯಸ್ತೇವೋ ಅಂಥದ್ದೆಲ್ಲವೂ ಇದೆ, ಎಲ್ಲವೂ ಇದೆ. ಆದರೆ ಧರ್ಮ ವಿಪುಲವಾಗಿ ಇದೆ, ಧರ್ಮ ತುಂಬಿದ ಕಾವ್ಯ. ಶುಗರ್ ಕೋಟೆಡ್ ಕಾಮವೂ ಇದೆ, ಅರ್ಥವೂ ಇದೆ. ನಾವು ಯಾವುದನ್ನು ಬಯಸ್ತೇವೋ ಅದು ಕೂಡ ಇದೆ, ಬೇಕಾದಾಗಿದೆ, ನಮಗೆ ಹೆಚ್ಚೇ ಎನಿಸೋಷ್ಟಿದೆ, ಆದರೆ ಧರ್ಮ ತುಂಬಿದೆ ಆ ಕಾವ್ಯದಲ್ಲಿ. ಹಾಗೆ ನಾರದರು ಇಷ್ಟರಲ್ಲಿ ಹೇಳಿದ್ದನ್ನು ಇಷ್ಟರಲ್ಲಿ ವಾಲ್ಮೀಕಿಗಳು ರಚನೆ ಮಾಡ್ತಾರೆ, ಅದನ್ನು ವಿಸ್ತಾರಗೊಳಿಸ್ತಾರೆ. ಬೀಜವು ವೃಕ್ಷವಾಯಿತು, ನಾರದರ ಕೃಷಿ ಸಫಲವಾಯಿತು, ಫಲ ಬಂತು, ಬೆಳೆ ಬಂತು. ರಘುವಂಶಸ್ಥ ಚರಿತಂ ಚಕಾರ ಭಗವಾನ್ ಋಷಿ. ಪರಿವಿಡಿ, ಈಗ ಪರಿವಿಡಿಯನ್ನು ಮಾತ್ರ ಹೇಳುವಂಥದ್ದು, ನಾವು ಓಡ್ತೇವೆ, ನಮ್ಮ ಜೊತೆಗೆ ಓಡಬೇಕು ನೀವೆಲ್ಲರೂ ಕೂಡ, ಪಟ 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 ನಮ್ಮ ಜೊತೆಗೆ ಬರಬೇಕು ನೀವೆಲ್ಲರೂ ಕೂಡ. ಏನಿದೆ ರಾಮಾಯಣದಲ್ಲಿ, ಜನ್ಮ ರಾಮಸ್ಯ, ರಾಮನ ಜನ್ಮ ಎಂಥದ್ದು ಸುಮಹತ್,
ಹಿರಿದಾದ ರಾಮನ ಜನ್ಮ ಅದಿದೆ. ಬಳಿಕ ಸುಮಹದ್ವೀರ್ಯಂ, ರಾಮನ ಮಹಾಸಾಮರ್ಥ್ಯದ ವರ್ಣನೆ ಇದೆ. ಸರ್ವಾನುಕೂಲತ, ರಾಮನ ಸರ್ವಾನುಕೂಲತೆ, ಎಲ್ಲರಿಗೂ ರಾಮ ಅನುಕೂಲವಾಗಿದ್ದಿತ್ತು. ಇಡೀ ಪ್ರಪಂಚದ ಸಕಲ ಜೀವಿಗಳಿಗೂ ರಾಮ ಅನುಕೂಲವಾಗಿದ್ದಿದ್ದು ಅದು ರಾಮಾಯಣದಲ್ಲಿದೆ. ಬಳಿಕ ಲೋಕಸ್ಯ ಪ್ರಿಯತಾಂ, ಎಲ್ಲರಿಗೂ ಪ್ರಿಯನಾಗಿದ್ದು ರಾಮ. ಕ್ಷಾಂತಿ, ರಾಮನ ಕ್ಷಮಾಗುಣ. ಸೌಮ್ಯತಾಂ, ಅಷ್ಟೆಲ್ಲ ಶಕ್ತಿ ಇದ್ದು ಕೂಡ ಅವನ ಸೌಮ್ಯ ಗುಣ, ಸೌಮ್ಯ ಸ್ವಭಾವ. ಸತ್ಯಶೀಲತಾಂ, ಅರ್ಥ ಹೇಳಬೇಕಾಗಿಲ್ಲ. ಅವನ ಸತ್ಯಶೀಲತಾಂ ಅಂದ್ರೆ ಸತ್ಯ ಅಭ್ಯಾಸ ಮಾಡಿದ್ದಲ್ಲ, ಅದು ಸ್ವಭಾವ ಅಂತ, ಅದನ್ನ ಸಹಜತೆ ಇರೋದೇ ಹಾಗೆ. ಬಳಿಕ ನಾನಾ ಚಿತ್ರಕಥಾಶ್ಚಾನ್ಯ ವಿಶ್ವಾಮಿತ್ರ ಸಮಾಗಮಿ, ವಿಶ್ವಾಮಿತ್ರರ ಜೊತೆಯಲ್ಲಿ ರಾಮ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಬೇರೆ ಬೇರೆ ಕಥೆಗಳನ್ನು ಹಿಡಿದೆಲ್ಲ ವಿಸ್ತಾರವಾಗಿದೆ ರಾಮಾಯಣದಲ್ಲಿ. ನಾನಾ ಚಿತ್ರಕಥಾಶ್ಚಾನ್ಯ ವಿಶ್ವಾಮಿತ್ರ ಸಮಾಗಮಿ. ಬಳಿಕ ಜಾನಕ್ಯಾಶ್ಚ ವಿವಾಹಂಚ ಧನುಷಶ್ಚ ವಿಭೇದನಂ, ಧನುರ್ಭಂಗ ಜಾನಕಿ ವಿವಾಹ. ಆಮೇಲೆ ರಾಮ ರಾಮ ವಿವಾದ ಎಂದಿದ, ರಾಮನಿಗೂ ರಾಮನಿಗೂ ವಿವಾದ ಏನದು? ದಾಶರಥಿ ರಾಮನಿಗೂ ಪರಶುರಾಮನಿಗೂ ಆದ ವಿವಾದ ಅಂತ, ಅದು ರಾಮ ರಾಮ ವಿವಾದ ಅಂತ ಹೆಸರು ಅದಕ್ಕೆ. ಹಾಗಾಗಿ ಇಷ್ಟು ಸ್ವಾರಸ್ಯವಾಗಿದೆ ನೋಡಿ ಅಂತ ಅವರು ಹೇಗೆ ಅದನ್ನು ಪ್ರಸ್ತುತಪಡಿಸಿದ್ದಾರೆ ಅಂತ. ರಾಮ ರಾಮ ವಿವಾದ, ಬಳಿಕ ಗುಣಾನ್ ದಾಶರಥಿ ಅಸ್ತತ, ರಾಮನ ಗುಣಗಳನ್ನು ವರ್ಣನೆ ಮಾಡಲಾಗಿದೆ. ಅದರ ನಂತರ ರಾಜಯೋಗ್ಯತೆಯನ್ನ ವರ್ಣನೆ ಮಾಡಲಾಗಿದೆ. ರಾಮಾಭಿಷೇಕದ ಸಿದ್ಧತೆ, ಕೈಕೇಯ ದುಷ್ಟಭಾವ, ಕೈಕೇಯ ದುಷ್ಟಭಾವತಾಂ ವಿಘಾತಂಚ ಅಭಿಷೇಕಸ್ಯ, ಅಭಿಷೇಕದ ವಿಘಾತ, ಅಭಿಷೇಕ ಭಂಗ ಅದು ನಡೀಲಿಲ್ಲ. ಅದು ರಾಮಸ್ತಚ ವಿವಾಸ, ನಮ್ಮ ರಾಮ ಕಾಡಿಗೆ ಹೋಗಿದ್ದು. ಬಾಲಖಂಡ ಮುಗಿದು ಅಯೋಧ್ಯ ಖಂಡಕ್ಕೆ ಬಂದಾಯ್ತು. ನಮಗೆ 70 ಸರ್ಗಕ್ಕಿಂತ ಹೆಚ್ಚಿದೆ ಬಾಲಖಂಡ. ಆಮೇಲೆ ರಾಜ್ಯ ಶೋಕ ವಿಲಾಪಂಚ, ದಶರಥನ ಶೋಕ ವಿಲಾಪ. ಪರಲೋಕ ಸಚಾಶ್ರಯಂ, ದಶರಥ ಗತಿಸಿದ್ದು, ದಶರಥನ ದಿಷ್ಟ ಅಂತ. ಆಮೇಲೆ ಪ್ರಕೃತಿಯ ನಾಂ ವಿಷಾದಂ, ಪ್ರಜೆಗಳು ದುಃಖಪಟ್ಟಿದ್ದು. ಪ್ರಕೃತಿಯ ನಾಂ ವಿಸರ್ಜನಂ, ರಾಮ ಪ್ರಜೆಗಳನ್ನು ಬಿಟ್ಟು ಕಾಡಿನ ಕಡೆ ಮುಂದುವರೆದಿದ್ದು. ಗುಹನ ಜೊತೆಗೆ ರಾಮನ ಸಂವಾದ, ಸುಮಂತ್ರ ಹಿಂತಿರುಗಿದ್ದು, ಗಂಗೆಯನ್ನು ದಾಟಿದ್ದು, ಗಂಗಾಯಾಶ್ಚಾಪಿ ಸಂತಾರಂ, ಭರದ್ವಾಜಸ್ಯ ದರ್ಶನಂ, ಭರದ್ವಾಜರ ದರ್ಶನ, ಭರದ್ವಾಜಾಭ್ಯನುಜ್ಞಾನಾಥ ಚಿತ್ರಕೂಟಸ್ಯ ದರ್ಶನಂ, ಭರದ್ವಾಜರ ಅನುಮತಿಯ ಮೇರೆಗೆ ಚಿತ್ರಕೂಟದಲ್ಲಿ ರಾಮ ಹೋಗಿ ನೆಲೆಸಿದ್ದು. ವಾಸ್ತುಕರ್ಮ ವಿವೇಶಂಚ, ಅದೇ ನಿನ್ನೆ ಹೇಳಿದ್ದು ನಾವು. ವಾಸ್ತುಶಾಸ್ತ್ರದ ಅನುಸಾರವಾಗಿ ಪರ್ಣಕುಟಿಯನ್ನು ಕಟ್ಟಿಕೊಂಡಿದ್ದು ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ವಾಸ್ತು ಪೂಜಾದಿ ವಿಧಿಗಳ ಮೂಲಕವಾಗಿ ಪ್ರವೇಶ ಮಾಡಿರತಕ್ಕಂಥದ್ದು ಎರಡೂ ಇದೆ ಅಲ್ಲಿ. ಅದಕ್ಕೆ ಗೊತ್ತಿತ್ತು ಆ ವಿದ್ಯೆಗಳು ಇದ್ವು ಅನ್ನೋದನ್ನ ಸೂಚನೆ ಮಾಡುತ್ತದೆ ಇದು. ಭರತಾಗಮನ, ರಾಮನನ್ನ ಪ್ರಸನ್ನಗೊಳಿಸಲಿಕ್ಕೆ ಭರತ ಪ್ರಯತ್ನ ಪಟ್ಟಿದ್ದು. ತಂದೆಗೆ ತರ್ಪಣ, ದಶರಥನಿಗೆ ತರ್ಪಣ ಕೊಟ್ಟಿದ್ದು. ಪಾದುಕ ಪಟ್ಟ ಅಭಿಷೇಕ, ದಶರಥನ ಭರತ ನಂದಿಗ್ರಾಮದಲ್ಲಿ ವಾಸ ಮಾಡಿದ್ದು. ದಂಡಕಾರಣ್ಯಕ್ಕೆ ರಾಮ ಹೋಗಿದ್ದು, ವಿರಾಧನ ವಧೆ, ಶರಭಂಗನ ದರ್ಶನ, ಸುದೀಕ್ಷಣ ಜೊತೆಗೆ ಸಮಾಗಮ, ಅನಸೂಯೆ ಜೊತೆಯಲ್ಲಿ ಸೀತೆ ಕೆಲವು ಕಾಲ ಕಳೆದಿದ್ದು, ಸೀತೆಗೆ ಅಂಗರಾಗವನ್ನ ಅನಸೂಯೆ ಕೊಟ್ಟಿದ್ದು. ಅಂಗರಾಗ ಅಂದ್ರೆ ಏನು ಹಚ್ಚಿಕೊಡ್ತೀವಲ್ಲ ನಮ್ಮ ಮೇಲ್ಗಡೆಗೆ, ಚರ್ಮದ ಮೇಲೆ ನಾವೇನು ಹಚ್ಚಿಕೊಡುತ್ತೇವೆ ಅದಕ್ಕೆ ಅಂಗರಾಗ ಅಂತ ಹೆಸರು. ಅದು ಅದ್ಭುತವಾಗಿರ್ತಕ್ಕಂಥ ಅಂಗರಂಗ ಅನಸೂಯೆ ಕೊಟ್ಟಿದ್ದು. ಒಂದ್ಸಾರಿ ಹಚ್ಚಿದ್ದು ಶಾಶ್ವತವಂತೆ, ಸ್ನಾನ ಮಾಡಿದ್ರೆ ಹೋಗೋದಿಲ್ಲ, ಇರ್ತದೆ ಶಾಶ್ವತವಾಗಿ ಅಂತವ್ರು ಕೊಟ್ಟರು ಶಾಶ್ವತ ಅದನ್ನು ಕೊಡ್ತಾರೆ. ಅಂಗಡಿಯಿಂದ ತಂದ್ರೆ ಅದನ್ನ ನಶ್ವರ, ಅದು ಹೆಚ್ಚೊತ್ತಿರೋದು ಇಲ್ಲ, ಇದ್ದಷ್ಟೊತ್ತಲ್ಲಿ ಹೆಚ್ಚು ಉಪದ್ರವ ಮಾಡಿ ಹೋಗ್ತದೆ ಹೋಗ್ಬೇಕಾದ್ರೆ. ಅದು ಒಂದು ಅಂಥದ್ದು. ಅಗಸ್ತ್ಯ ದರ್ಶನ, ವೈಷ್ಣವ ಧನುಸ್ಸಿನ ಗ್ರಹಣ, ಶೂರ್ಪಣಿಕೆ ಜೊತೆಗೆ ಮಾತುಕತೆ, ಶೂರ್ಪಣಿಕೆ ವಿರೂಪಕರಣ, ಕರದೂಷಣ ತಿಶರಸರ ವಧೆ, ರಾವಣನ ಉತ್ಥಾನ, ಮಾರೀಚ ವಧೆ, ಮಾಯಾಮೃಗದ ವಧೆ, ಸೀತಾಹರಣ, ರಾಮನ ವಿಲಾಪ, ಜಟಾಯುವಿನ ಮೋಕ್ಷ, ಕಬಂಧ ದರ್ಶನ, ಪಂಪಾ ದರ್ಶನ, ಶಬರಿ ದರ್ಶನ, ಅರಣ್ಯಕಾಂಡ ಮುಗಿತು, ಕಿಷ್ಕಿಂಧಾಕಾಂಡ, ಹನುಮದ್ ದರ್ಶನ, ರಾಮ ಹನುಮಂತರ ಸಮಾಗಮ, ಪಂಪ ತೀರದಲ್ಲಿ ರಾಮನ ವಿಲಾಪ, ಋಷ್ಯಮುಖ ಗಮನ, ಋಷ್ಯಮುಖ ಪರ್ವತಕ್ಕೆ ರಾಮ ಹೋಗಿದ್ದು, ಸುಗ್ರೀವನ ಜೊತೆಗೆ ಸಮಾಗಮ, ಸುಗ್ರೀವನಿಗೆ ವಿಶ್ವಾಸ ಬರೆಸಿದ್ದು, ದೊಡ್ಡ ಕಾರ್ಯಕ್ರಮ ಅದು, ಪ್ರತ್ಯಯೋತ್ಪಾದನ ಅಂತ ಸುಗ್ರೀವನಿಗೆ ವಿಶ್ವಾಸ ಬರೆಸಿದ್ದು. ಸುಗ್ರೀವ ಸಖ್ಯ, ವಾಲಿ ಸುಗ್ರೀವರ ಕಾಳಗ, ವಾಲಿ ಪ್ರಮಥನಂ, ವಾಲಿವದೆ, ಸುಗ್ರೀವ ಪ್ರತಿಪಾದನಂ, ರಾಜ್ಯವನ್ನು ಸುಗ್ರೀವನಿಗೆ ಕೊಡಿಸಿಕೊಟ್ಟಿರತಕ್ಕಂಥದ್ದು. ತಾರಾ ವಿಲಾಪ,
ವಾಲಿಯ ಪತ್ನಿ ತಾರೆ ಅವಳು ವಿಲಪಿಸಿದ್ದು ರಾಮ ಸಮಾಧಾನ ಮಾಡಿದ್ದೆಲ್ಲ ಇದೆ ಅಲ್ಲಿ. ಸಮಯ ಅಂದ್ರೆ ಒಪ್ಪಂದ, ರಾಮನ ಸುಗ್ರೀವನ ಒಪ್ಪಂದ, ಮಳೆಗಾಲ ಕಳೆಯುವವರೆಗೆ ಅವಕಾಶ ಸುಗ್ರೀವನಿಗೆ. ಮಳೆಗಾಲ ಕಳೆದ ಮೇಲೆ, 4 ತಿಂಗಳ ಮಳೆಗಾಲ ಕಳೆದ ಮೇಲೆ ಸೀತೆಯನ್ನು ಹುಡುಕಿ ಕೊಡಬೇಕು ಸುಗ್ರೀವ, ಒಪ್ಪಂದ ಅದು. ವರ್ಷರಾತ್ರಿ ನಿವಾಸನ ಮಳೆಗಾಲ ರಾಮ ಗುಹೆಯಲ್ಲಿ ಕಾಲ ಕಳೆದಿದ್ದು, ಮುಗಿದ್ರೂ ಕೂಡ ಸುಗ್ರೀವನಿಗೆ ಎಚ್ಚರ ಆಗದೇ ಇದ್ದಿದ್ದು, ಮಳೆಗಾಲ ಮುಗಿದ್ರೂ ಕೂಡ ಸುಗ್ರೀವನಿಗೆ ಎಚ್ಚರಿಕೆ ಆಗದೇ ಇದ್ದಿದ್ದು, ಕೋಪಂ ರಾಘವ ಸಿಂಹಸ್ಯ, ರಾಮನಿಗೂ ಲಕ್ಷ್ಮಣನಿಗೂ ಕೋಪ ಬಂದಿದ್ದು, ಸುಗ್ರೀವ ದಾರಿಗೆ ಬಂದಿದ್ದು. ಬಲಾನ ಉಪಸಂಗ್ರಹ ವಿಶ್ವದಾದ್ಯಂತ ಇರುವ ಕಪಿಕೋಟುಗಳೆಲ್ಲ ಬಂದು ಸೇರಿದ್ದು ಕಿಷ್ಕಿಂತೆಗೆ, ದಿಕ್ಕು ದಿಕ್ಕಿಗೆ ಅವರೆಲ್ಲರೂ ಹೋಗಿದ್ದು. ದಿಶ ಪ್ರಸ್ಥಾಪನಂ ಚೈವ ಪೃಥಿವ್ಯಾಶ್ಚ ನಿವೇದನಂ, ಏತನ್ಮಧ್ಯೆ ಸಮಗ್ರ ಭೂಮಂಡಲದ ವರ್ಣನೆ ಮಾಡ್ತಾನೆ ಸುಗ್ರೀವ. ಅದೊಂದು ಸ್ವಾರಸ್ಯ. ಅದು ಅದು ಯಾಕೆ ಗೊತ್ತಾಯ್ತಂತಂದ್ರೆ, ವಾಲಿ ಓಡಿಸ್ಕೊಂಡು ಹೋಗಿದ್ನಲ್ಲ ಸುಗ್ರೀವನನ್ನ, ಅಟ್ಸ್ಕೊಂಡು ಹೋಗಿದ್ನಲ್ಲ ಇವನು, ಓಡಿದ್ದು ಓಡಿದ್ದು ಅಂದ್ರೆ ಭೂಮಿ ಎಲ್ಲ ತಿರುಗಿದ್ದಾನೆ ಆ ಸಮಯದಲ್ಲಿ, ಇಡೀ ಭೂಮಂಡಲ ಪರಿಚಯ ಆಗಿದೆ. ಅದನ್ನೇ ಕಪಿಗಳಿಗೆಲ್ಲ ಹೇಳಿದಾನೆ ಸುಗ್ರೀವ, ಎಲ್ಲೆಲ್ಲಿ ಏನೇನಿದೆ, ಹೇಗೆ ಹೋಗ್ಬೇಕು, ಏನೇನು ಸಮಸ್ಯೆ ಬರಬಹುದು ಎಲ್ಲ ವರ್ಣನೆ ಮಾಡಿದ್ದಾನೆ. ಈ ಪೃಥ್ವಿಯ ವರ್ಣನೆ ಅಂಗುಲೀಯಕದಾನ, ರಾಮ ತನ್ನ ಮುದ್ರೆ ಉಂಗುರವನ್ನು ಆಂಜನೇಯನಿಗೆ ಕೊಟ್ಟಿದ್ದು. ವೃಕ್ಷ ಬಿಲ ದರ್ಶನ ಅಂದ್ರೆ ಸ್ವಯಂವರ ಎನ್ನುವ ಹೇಮ ಎನ್ನುವ ಅಪ್ಸರೆ, ಅವಳ ಒಂದು ಬಿಲ, ಅಲ್ಲಿ ಸ್ವಯಂ ಪ್ರಭಾ ಇರ್ತಾಳೆ ಅಲ್ಲಿ, ಅಲ್ಲಿಗೆ ಈ ಕಪಿಗಳೆಲ್ಲ ಹೋಗಿದ್ದು, ಅಲ್ಲಿ ಕಾಲ ಕಳೆದು ಹೋಗಿದ್ದು ಇಷ್ಟು ಕಾಲ ಆ ವರ್ಣನೆಗೆ ತುಂಬಾ ಇದೆ. ಬಳಿಕ ಪ್ರಾಯೋಪವೇಶನ, ಸಮಯ ಕಳೆದು ಹೋಗಿದೆ, ಕಿಷ್ಕಂತೆಗೆ ಮರಳುವ ಹಾಗಿಲ್ಲ, ಕಪಿಗಳೆಲ್ಲ ಉಪವಾಸ ಕೂತ್ಕೋತಾರೆ. ಸಂಪಾತಿ ಆ ಸಮಯದಲ್ಲಿ ಸಿಗ್ತಾನೆ, ಸಂಪಾತಿಯ ಇಂದಾಗಿ ಸೀತೆಯ ಸುಳಿವು ಸಿಗ್ತದೆ. ಹನುಮಂತ ಮಹೇಂದ್ರ ಪರ್ವತವನ್ನು ಏರ್ತಾನೆ, ಸಾಗರವನ್ನು ಲಂಘನ ಮಾಡ್ತಾನೆ. ಆ ಸಮಯದಲ್ಲಿ ಮೈನಾಕನ ದರ್ಶನ ಆಗ್ತದೆ. ಮೈನಾಕ ಪರ್ವತ ವಿಶ್ರಾಂತಿಗೋಸ್ಕರವಾಗಿ ಎದ್ದು ಬರ್ತಾನೆ ಮೈನಾಕ ಪರ್ವತ. ಆ ಮೈನಾಕನ ದರ್ಶನ, ರಾಕ್ಷಸಿ ಸುರಭಿ, ಈ ಸುರಸೆ ರಾಕ್ಷಸಿಯಾಗಿ ಬಂದಿದ್ದು, ನಾಗಮಾತೆ ಬೆದರಿಸಿದ್ದು, ಹನುಮಂತನನ್ನ ಬೆದರಿಸುವ ಪ್ರಯತ್ನ ಮಾಡಿದ್ದು, ಅವನು ಬೆದರಿಲ್ಲ. ಬಳಿಕ ಸಿಂಹಕ್ಕೆ ರಾಹುವಿನ ತಾಯಿ, ಛಾಯಾಗ್ರಾಹಿ ಅವಳು. ಈ ಛಾಯಾಗ್ರಾಹಕರೆಲ್ಲ ಅವಳಿಗೆ ಸಂಬಂಧಪಟ್ಟವರು ಗೊತ್ತಿಲ್ಲ, ಶಬ್ದ ಮಾತ್ರ ಆಗಿದೆ ಅಂತ. ನೆರಳು ಹಿಡಿದು ಹೇಳಿದ್ರೆ ವ್ಯಕ್ತಿ ಬರುವಂತ ಯೋಗ್ಯತೆ ಒಳಗಿತ್ತಂತೆ ಆ ಸಿಂಹಿಕೆಗೆ ಅಂತ ಅಂತದ್ದು. ಆ ಸಿಂಹಿಕೆಯ ವಧೆ, ರಾತ್ರಿ ಲಂಕಾ ಪ್ರವೇಶ ಹನುಮಂತನದ್ದು. ಒಬ್ಬನೇ ವಿಚಾರ ಮಾಡಿದ್ದು ಕೂತು ಹನುಮಂತ, ಆಮೇಲೆ ಲಂಕೆಯೆಲ್ಲ ಹುಡುಕಿದ್ದು. ಪಾನಭೂಮಿ, ರಾವಣನ ಪಾನಭೂಮಿ, ಅಲ್ಲಿಗೆ ಹೋಗಿ ಎಲ್ಲ ಹುಡುಕಿದ್ದು. ಅವರು ವದಸ್ಯ ದರ್ಶನ, ಅಂತಃಪುರವನ್ನೆಲ್ಲ ನೋಡಿದ್ದು. ರಾವಣನ ದರ್ಶನ, ಪುಷ್ಪಕದ ದರ್ಶನ ಹನುಮಂತನಿಗಾಗಿರ್ತಕ್ಕಂಥದ್ದು. ಅಶೋಕ ವನಕ್ಕೆ ಹೋಗಿದ್ದು, ಸೀತೆಯನ್ನು ಕಂಡಿದ್ದು, ಅಲ್ಲಿ ಸೀತೆಗೆ ಮುದ್ರೆ ಉಂಗುರವನ್ನ ಕೊಟ್ಟಿದ್ದು, ಸೀತೆ ಜೊತೆಗೆ ಮಾತುಕತೆ. ಆ ಸಮಯದಲ್ಲಿ ರಾಕ್ಷಸರು ಸೀತೆಯನ್ನ ತರ್ಜನೆ ಮಾಡಿದ್ದು, ಬೆದರಿಸಿದ್ದನ್ನೆಲ್ಲ ಹನುಮಂತ ನೋಡಿದ್ದಾನೆ. ತಜಟೆಗೆ ಕಂಡ ಸ್ವಪ್ನ, ರಾಮ ಲಂಕೆಗೆ ಬರುವುದು, ಸೀತೆಯನ್ನ ಕರ್ಕೊಂಡು ಹೋಗುವಂತ ಸ್ವಪ್ನ ಎಲ್ಲ ಕಂಡಿದೆ ತಜಟೆಗೆ. ಹಾಗೆ ಸೀತೆ ಹನುಮಂತನಿಗೆ ಚೂಡಾಮಣಿಯನ್ನ ಕೊಟ್ಟಿದ್ದು, ಆಮೇಲೆ ವೃಕ್ಷಭಂಗದ ಕಾರ್ಯಕ್ರಮ, ಅಶೋಕವನವನ್ನು ಭಂಗ ಮಾಡಿದ್ದು ಹನುಮಂತ. ರಾಕ್ಷಸಿ ವಿದ್ರೋಹ, ರಾಕ್ಷಸಿಯರೆಲ್ಲ ಹೆದರಿ ಓಡಿದ್ದು, ಕಿಂಕರರ ಸಂಹಾರ, ಕೊನೆಯಲ್ಲಿ ಹನುಮಂತನ ಬಂಧನ ಆಗಿದ್ದು, ಲಂಕಾ ದಹನ, ಇದೆಲ್ಲ ಮಾಡಿ ಪ್ರತಿಪ್ರವನ ಮತ್ತೆ ಸಮುದ್ರವನ್ನು ದಾಟಿ ಹನುಮಂತ ಮರಳಿ ಬಂದಿದ್ದು. ಅಲ್ಲಿ ಮಧುವನಕ್ಕೆ ಹೋಗಿ ಮಧುವನ್ನು ಧ್ವಂಸ ಮಾಡಿದ್ದು, ಕಪಿಗಳೆಲ್ಲ ಸೇರಿ ಒಂದು ತಮಾಷೆಯನ್ನು ಮಾಡ್ತಾರಲ್ಲ ಆ ಕಾರ್ಯಕ್ರಮ. ಅದಾದ ಮೇಲೆ ರಾಮನಿಗೆ ಆಶ್ವಾಸನೆಯನ್ನು ಹನುಮಂತ ಕೊಟ್ಟಿರತಕ್ಕಂಥದ್ದು, ಸೀತೆ ಕೊಟ್ಟ ಚೂಡಾಮಣಿಯನ್ನು ರಾಮನಿಗೆ ಒಪ್ಪಿಸಿರುವಂಥದ್ದು. ಕಿಚ್ಕಂದ ಕಾಂಡ ಮುಗಿತು, ಸುಂದರಕಾಂಡವು ಮುಗಿತು. ಯುದ್ಧಕಾಂಡ, ರಾಮ ದಂಡೆತ್ತಿ ಹೋಗಿದ್ದು ಲಂಕೆಯ ಕಡೆಗೆ, ಸಮುದ್ರ ಸಂಗಮ, ಸಮುದ್ರದ ತೀರದಲ್ಲಿ ನಲ ರಾಮ ಸೇತುವನ್ನು ನಿರ್ಮಾಣ ಮಾಡಿರತಕ್ಕಂಥದ್ದು, ಸಮುದ್ರವನ್ನು ದಾಟಿದ್ದು, ರಾತ್ರಿ ಲಂಕೆಯನ್ನು ಮುತ್ತಿದ್ದು, ವಿಭೀಷಣನ ಸಮಾಗಮ, ವಿಭೀಷಣ ಎಲ್ಲ ಉಪಾಯಗಳನ್ನು ಹೇಳ್ಕೊಡ್ತಾನೆ, ಹೇಗೆ ರಾಕ್ಷಸರನ್ನು ಸಂಹಾರ ಮಾಡಬೇಕು, ಏನು ಗುಟ್ಟಿದೆ, ಏನು ಅವರ ಐಬೇನು ಎಲ್ಲ ವಿಭೀಷಣ ಹೇಳಿದ್ದು. ಕುಂಭಕರ್ಣಸ ನಿವೇನ, ಮೇಘನಾದ ನಿಬರ್ಹಣಂ, ಮೇಘನಾದ ಸಂಹಾರ, ರಾವಣಸ್ಥಿ ವಿನಾಶಂಚ, ರಾವಣ ಸಂಹಾರ ಆಯ್ತು. ಸೀತಾವಾಪ್ತಿಂ ಅರೇಫ್ ಪುರಿ, ಶತ್ರುವಿನ ಊರಿನಲ್ಲಿ ಸೀತೆಯನ್ನು ಮರಳೆ ಪಡೆದಿದ್ದು ರಾಮ. ವಿಭೀಷಣಾಭಿಷೇಕಂಚ, ವಿಭೀಷಣನಿಗೆ ಪಟ್ಟಾಭಿಷೇಕವಾಯಿತು, ಪುಷ್ಪಕವು ರಾಮನಿಗೆ ಪ್ರಾಪ್ತವಾಯಿತು. ಅದರ ಮೇಲೆ ಅಯೋಧ್ಯೆಗೆ ರಾಮ ಬರ್ತಾನೆ, ಭರತನ ಜೊತೆಗೆ ಸಮಾಗಮ ಆಗ್ತದೆ. ರಾಮಾಭಿಷೇಕ ಅಭ್ಯುದಯಂ, ರಾಮನ ಪಟ್ಟಾಭಿಷೇಕದ ಅಭ್ಯುದಯ. ಸರ್ವ ಸೈನ್ಯ ವಿಸರ್ಜನೆ, ಎಲ್ಲರನ್ನು ಅಲ್ಲಲ್ಲಿ ಕಳಿಸ್ಕೊಟ್ಟಿದ್ದು, ಕಪಿಗಳನ್ನೆಲ್ಲ ಅವರವ್ರ ಊರಿಗೆ ಕಳುಹಿಸಿಕೊಟ್ಟಿದ್ದು. ಸ್ವರಾಜ್ಯ ರಂಜನಂ, ರಾಮರಾಜ್ಯ ಸ್ಥಾಪನೆ,
ಸೀತಾ ಪರಿತ್ಯಾಗ. ಇಷ್ಟೆಲ್ಲ ಹೇಳಿ ಪರಿವಿಡಿಯಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಅನಾಗತಂಚ ಯತ್ಕಿಂಚಿತ್, ಇನ್ನೂ ಆಗದಿರುವ ಘಟನೆಗಳನ್ನು ಕೂಡ ವಾಲ್ಮೀಕಿಗಳು ರಚಿಸಿದರು ಕಾವ್ಯದಲ್ಲಿ. ಮುಂದಿನ ಘಟನೆಗಳನ್ನು ಕೂಡ ಗ್ರಥನ ಮಾಡಿದರು. ಅನಾಗತಂಚ ಯತ್ಕಿಂಚಿತ್ ಅದು ಉತ್ತರಕಾಂಡ, ತಚ್ಚಕಾರ ಉತ್ತರೇ ಕಾವ್ಯ. ಉತ್ತರಕಾಂಡದಲ್ಲಿ ಮುಂದಾಗುವುದನ್ನು ಬರೆದಿಟ್ಟಿದ್ದಾರೆ, ನವಕುಶರಿಗೆ ಸಿಗಲಿಲ್ಲ ಅದು. ಅದು ಉತ್ತರಕಾಂಡದಲ್ಲಿ ಇದೆಯಂತೆ, ಅದೆಲ್ಲ ಇಟ್ಕೊಂಡಿದ್ದಾರೆ, ಕೊಡ್ತಾ ಇಲ್ಲ ಅದನ್ನ. ಅಂತ ನವಕುಶರಿಗೆ ಸಿಗಲಿಲ್ಲ ಅದು, ಹೇಗೆ ಸಿಗಬೇಕು ಹೇಳಿ? ಅವ್ರ ಗುಟ್ಟೆಲ್ಲ ಇದೆ ಅಲ್ಲಿ ಉತ್ತರಕಾಂಡದಲ್ಲಿ. ತಚ್ಚಕಾರ ಉತ್ತರೇ ಕಾವ್ಯ ವಾಲ್ಮೀಕಿ ಭಗವಾನ್ ಋಷಿ. ಇತ್ಯಾರ್ಷೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಚತುರ್ವಿಂಶತಿ ಸಹಸ್ರಿಕಾಯಾಂ ಸಂಹಿತಾಯಾಂ ಬಾಲಕಾಂಡೇ ಕಾವ್ಯ ಸಂಕ್ಷೇಪೋ ನಾಮ ತೃತೀಯ ಸರ್ಗ. ಇದು ರಾಮಾಯಣ ಅವತಾರ. ಹೇಗೋ ರಾಮಾಯಣವನ್ನು ರಚಿಸಿದರು ವಾಲ್ಮೀಕಿಗಳು, ಹೇಗೋ ರಚಿಸಿದರು. ಹೇಗೋ ಅಂದ್ರೆ ಅದೇನು ಸಂಕಲ್ಪ ಮಾಡಿದ್ದಲ್ಲ, ಯೋಜನೆ ಮಾಡಿದ್ದಲ್ಲ, ಏನೂ ಮಾಡಿದ್ದಲ್ಲ, ಅದು ಹೇಗೋ ಬಂದ್ಬಿಟ್ಟಿದೆ ರಾಮಾಯಣ. ಮುಂದಿದೆ ಪ್ರಶ್ನೆ, ಯಾರು ಇದನ್ನ ಆತ್ಮಸಾತ್ ಮಾಡಿಕೊಂಡು ಪ್ರಪಂಚದ ಮುಂದಿಡುವವರು? ಆ ಯೋಗ್ಯತೆ ಯಾರಿಗಿದೆ? ಜಗಕ್ಕೊಬ್ಬ ಯುವಕ್ಕೊಬ್ಬ ರಾಮಾಯಣದ ರಚನೆಗೆ ವಾಲ್ಮೀಕಿ ಇಲ್ಲದೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಅದೇನೋ ಆಗ್ಬಿಟ್ಟಿದೆ ಆ ಕಾರ್ಯ. ಮುಂದೆ ವಾಲ್ಮೀಕಿಯಲ್ಲಿ ಒಂದು ದೊಡ್ಡ ಪ್ರಶ್ನೆ, ಯಾರು ಇದನ್ನು ಪ್ರಯೋಗಿಸುವವರು? ಯಾರು ಇದನ್ನು ಪ್ರಪಂಚದ ಮುಂದಿಡುವವರು? ಯಾರಿಗೆ ಈ ಇಡೀ ರಾಮಾಯಣವನ್ನು ಗ್ರಹಿಸಿ ಆತ್ಮಸಾತ್ ಮಾಡಿಕೊಂಡು ತಮ್ಮೊಳಗೆ ಜೀರ್ಣಿಸಿಕೊಂಡು ಮತ್ತೆ ಪ್ರಪಂಚದ ಮುಂದಿಡುವ ಮಹಾಯೋಗ್ಯತೆ ಇದೆ? ಒಂದೋ ವಾಲ್ಮೀಕಿಗಳು ಮಾಡಬೇಕು, ಅಥವಾ ರಾಮನೇ ಮಾಡಬೇಕು, ಇಲ್ವೋ ರಾಮನೇ ರೂಪದಲ್ಲಿ ಬಂದು ಮಾಡಬೇಕು, ಬೇರೊಂದು ರೂಪದಲ್ಲಿ ಬಂದು ಮಾಡಬೇಕು. ಅದಿಲ್ಲದೆ ಈ ಕಾರ್ಯವನ್ನು ಯಾರೋ ಪಾಮರರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಪ್ರಶ್ನೆ ಬಂದು ನಿಂತಿದೆ ವಾಲ್ಮೀಕಿಗಳ ಮುಂದೆ. ನಾಳೆ ಉತ್ತರ ಸಿಗಬಹುದು. ನಾಳೆ ನಾವೆಲ್ಲರೂ ಸೇರಿ ಉತ್ತರವನ್ನ ಹುಡುಕೋಣ, ಅಲ್ಲ ಕಾಣೋಣ. ಹರೇ ರಾಮ. ಸುರೇಂದ್ರಾಯ ಮಹನೀಯ ಗುಣಾಬ್ಧಿ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಏವಮೇತತ್ ಪುರಾವೃತ್ತಮಾಖ್ಯಾನಂ ಭದ್ರಮಸ್ತುವಃ ಪ್ರವ್ಯಾಹರತ ವಿಸ್ರಬ್ಧಂ ಬಲಂ ವಿಷ್ಣೋಃ ಪ್ರವರ್ಧತಾಂ ಬಲಂ ವಿಷ್ಣೋಃ ಪ್ರವರ್ಧತಾಂ ಬಲಂ ವಿಷ್ಣೋಃ ಪ್ರವರ್ಧತಾಂ. ಹರೇ ರಾಮ. ಇದೀಗ ಸಮರ್ಪಣೆಯ ಸಮಯ. ಎಲ್ಲ ಗುರುಭಕ್ತರು
ಗುರು ಕಾಣಿಕೆಯ ಗುರು ದಕ್ಷಿಣೆಯ ರೂಪದಲ್ಲಿ ಸಮರ್ಪಣೆಗೆ ಎಲ್ಲ ಗುರುಭಕ್ತರಿಗೂ ಸದವಕಾಶ. ಕೇವಲ ಒಂದೆರಡು ನಿಮಿಷಗಳ ಅವಕಾಶ ಮಾತ್ರ ಇರ್ತದೆ, ಆದರೆ ಸಮರ್ಪಣೆಗೆ ಎಲ್ಲರಿಗೂ ಸದವಕಾಶ ಇದೆ. ಶೀಘ್ರವಾಗಿ ಸಮರ್ಪಿಸುವವರು ಶೀಘ್ರವಾಗಿ ಬಂದು ಸಮರ್ಪಿಸಬೇಕಾಗಿ. ಅದೇ ರೀತಿಯಾಗಿ ಈ ಪ್ರವಚನವನ್ನು ಆನ್ಲೈನ್ ಮುಖಾಂತರ ತಾವು ಇರುವಂತಹ ಸ್ಥಳಗಳಲ್ಲೇ ಅನೇಕರು ಆಲಿಸ್ತಾ ಇದ್ದೀರಿ, ಅನೇಕರು ದೂರವಾಣಿ ಕರೆಗಳ ಮೂಲಕ ಕೇಳಿದ್ದಾಗಿದೆ. ನಾವು ನಿತ್ಯ ಸಮರ್ಪಣೆಯನ್ನು ಹೇಗೆ ಮಾಡುವುದು ಎಂಬುದಾಗಿ ತಾವಿದ್ದಂತಹ ಸ್ಥಳದಲ್ಲೇ ಪ್ರತಿನಿತ್ಯ ಸಮರ್ಪಿಸಿ ಶ್ರೀ ಸಂಸ್ಥಾನದವರ ಸನ್ನಿಧಿಗೆ ಬಂದಿದ್ದಾಗ ಅದನ್ನು ಮಹಾಸಮರ್ಪಣೆಯಾಗಿ ಸಮರ್ಪಿಸುವುದಕ್ಕೆ ಅವಕಾಶವನ್ನು ಪೂಜ್ಯ ಶ್ರೀ ಸಂಸ್ಥಾನವರು ಅನುಗ್ರಹಿಸಿದ್ದಾರೆ. ಆನ್ಲೈನ್ನಲ್ಲಿ ಶ್ರವಣ ಮಾಡಿದವರು ಅಲ್ಲಿಯೇ ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಸಮರ್ಪಿಸುವುದಕ್ಕೆ ಸದವಕಾಶ ಇದೀಗ. ಈ ಸಮರ್ಪಣೆಯು ನಿತ್ಯ ಸಮರ್ಪಣೆಯಾಗಿರ್ತದೆ. ಪ್ರವಚನವನ್ನು ಕೇಳಿದ ನಮ್ಮ ಕರ್ತವ್ಯ ದೃಷ್ಟಿಯನ್ನು ಎಚ್ಚರಿಸುವಂತಹ ಉದ್ದೇಶದಿಂದ ಮೊತ್ತದ ನಿರ್ಣಯವಿಲ್ಲ, ಸಮರ್ಪಣೆಯೇ ಇಲ್ಲಿ ಮುಖ್ಯ ಉದ್ದೇಶವಾಗಿರ್ತದೆ. ಇದು ಭಾವ ಸಮರ್ಪಣೆ ದ್ರವ್ಯದ ಮೂಲಕ. ಸಮರ್ಪಿಸುವರು ಶೀಘ್ರವಾಗಿ ಬಂದು ಸಮರ್ಪಿಸಬೇಕು, ಸಮಯ ಅತ್ಯಂತ ಕಡಿಮೆ ಇರ್ತದೆ.